ಅಥವಾ ಕೆಲಸದ ಸಮಯದ ನಂತರ ಕಡೆ ಒಪ್ಕೊಂಡಿರ್ಬೇಕಾದ್ರು ಬೇರೆ ಬೇರೆ ಕಡೆ ಬೇರೆ ಬೇರೆ ಯೂನಿವರ್ಸಿಟಿಗಳು ಗುಡ್ ಮಾರ್ನಿಂಗ್ ಹೇಳ್ದು ಶುರು ಮಾಡಪ್ಪ ರೋಹನ್ ರೋಹನ್ ಕೇಳ್ತಾ ಇದೀಯ ನಮ್ಮ ಮಾತು ಹಾ ಕೇಳಿಸ್ತದೆ 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 ಸರ್ ಕೇಳಿಸ್ತಾ ಇದೆಯಾ ಆಯ್ತು ತಲೆ ಎತ್ತು ನಿಮ್ ಸುಂದರವಾದ ಮುಖ ತೋರ್ಸಪ್ಪ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ವಾಯ್ಸ್ ಕ್ಲಿಯರ್ ಇದೆ ಅನ್ಕೋತೀನಿ ನಂದು. ಸೊ ಓಕೆ, ಸೊ ಇವತ್ತು ಆಸ್ ಯೂಶುವಲ್ ಸ್ಯಾಟರ್ಡೇ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು ಕರೆಂಟ್ ಅಫೇರ್ಸ್ದು ನಿಮ್ಗೆ ಗೊತ್ತಿದ್ದಂಗೆ ಫಿಫ್ತ್ ಸೆಷನ್ ಆಗಿದೆ. ಓಕೆನಾ, ಹಲವಾರು ಟಾಪಿಕ್ಸ್ ಕವರ್ ಮಾಡಿದ್ದೀವಿ. ಸೊ ನೀವು ಅವಾಗವಾಗ ರಿವೈಸ್ ಮಾಡ್ತೀರಿ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನೀವು ಕರೆಂಟ್ ಅಫೇರ್ಸ್ ಇದು ಕ್ಲಾಸ್ ಅಲ್ಲಿ ಆಗಿರೋ ರಿವೈಸ್ ಮಾಡಬೇಕು. ಪ್ಲಸ್ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರಬೇಕು. ಓಕೆನಾ, ಇಲ್ಲಾಂದ್ರೆ ಡೈಲಿ ನ್ಯೂಸ್ ಪೇಪರ್ ಓದ್ಲಿಲ್ಲ, ಇಲ್ಲ ಬೇರೆ ಯಾವ್ದು ಕಂಪೈಲೇಷನ್ ಓದ್ತಾ ಇಲ್ಲ ಅಂದ್ರೆ ಏನು ಕವರೇಜ್ ಕಷ್ಟ ಆಗುತ್ತೆ ಕರೆಂಟ್ ಅಫೇರ್ಸ್ದು. ಓಕೆ, ಸೊ ಇವತ್ತಿಂದು ಫಸ್ಟ್ ಟಾಪಿಕ್ ಶ್ರಮ್ಯೋಗಿ ಮಾನ್ಧನ್ ಯೋಜನೆ. ಓಕೆನಾ, ಸೆಂಟ್ರಲ್ ಗೌರ್ಮೆಂಟ್ ಯಾವುದು ಶ್ರಮ್ಯೋಗಿ ಮಾನ್ಧನ್ ಯೋಜನೆಯಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಏನಿದು ಶ್ರಮ್ಯೋಗಿ ಮಾನ್ಧನ್ ಯೋಜನೆ ಏನಂದ್ರೆ, ಇಟ್ ಈಸ್ ಅ ಪೆನ್ಷನ್ ಸ್ಕೀಮ್. ಇದು ಏನಿದು, ಇಟ್ ಈಸ್ ಅ ಪೆನ್ಷನ್ ಸ್ಕೀಮ್. ಓಕೆ, ಪೆನ್ಷನ್ ಸ್ಕೀಮ್ ಫಾರ್ ವರ್ಕರ್ಸ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್. ಏನಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರೋ ವರ್ಕರ್ಸ್ಗೆ ಇರೋಂತ ಇದು ಪೆನ್ಷನ್ ಸ್ಕೀಮ್. ಓಕೆನಾ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಯಾರ್ಯಾರು ಬರ್ತಾರೆ, ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ವರ್ಕರ್ಸ್ ಇರ್ಬೋದು, ಕಾಬ್ಲರ್ಸ್, ಏನಂದ್ರೆ ಸ್ಲಿಪ್ಪರ್ಸ್ ನೆಲ್ಲ ಏನು ಹೊಲಿಯೋರು, ಆಮೇಲೆ ವಾಷರ್ಮೆನ್ಗಳು, ಇಲ್ಲ ಸ್ಟ್ರೀಟ್ ವೆಂಡರ್ಸ್. ಓಕೆನಾ, ಬೀದಿ ಬದಿ ವ್ಯಾಪಾರಿಗಳು, ಇವ್ರಿಗೆಲ್ಲ ಏನು ಏನು ಈ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರೋರಿಗೆ. ಓಕೆನಾ, ಪ್ಲಸ್ ಇವರಲ್ಲೇನೆ ಒಂದೇನಂದ್ರೆ ಅವ್ರ ಮಂತ್ಲಿ ಇನ್ಕಮ್ ಏನು 15,000 ಗಿಂತ ಏನು ಮಂತ್ಲಿ ಇನ್ಕಮ್ 15,000 ಅಂತ 15,000 ಗಿಂತ ಕಡಿಮೆ ಇರಬೇಕು, ಅವಾಗ ಮಾತ್ರ ಇಟ್ ಈಸ್ ಅಪ್ಲಿಕೇಬಲ್ ಶ್ರಮ್ಯೋಗಿ ಮಾನ್ಧನ್ ಯೋಜನೆಯಲ್ಲಿ. ಯಾವ್ದಿದು ಪೆನ್ಷನ್ ಸ್ಕೀಮ್ ಇದು. ಆಮೇಲೆ ಅವ್ರ ಏಜ್ ಈ ಸ್ಕೀಮ್ ಎಂಟರ್ ಆಗ್ಬೇಕಂದ್ರೆ ಇಟ್ ಶುಡ್ ಬಿ ಬಿಟ್ವೀನ್ 18 to 40. ಓಕೆನಾ, ಇದು ಇಂಪಾರ್ಟೆಂಟ್. ಯಾವುದೇ ಈ ಪೆನ್ಷನ್ ಸ್ಕೀಮ್ ಆಗ್ಲಿ ಬೇರೆ ಇನ್ಶೂರೆನ್ಸ್ ಸ್ಕೀಮ್ ಆಗ್ಲಿ ಗೌರ್ಮೆಂಟ್ ಕಡೆಯಿಂದ ಏನ್ ಇಂಪಾರ್ಟೆನ್ಸ್ ಅಂದ್ರೆ ಅದು ಯಾವ ಸೆಕ್ಟರ್ಗೆ ಅನುಗುಣವಾಗುತ್ತೆ, ಯಾವ ಸೆಕ್ಟರ್ಗೆ ಅದು ಅಪ್ಲಿಕಬಲ್ ಆಗುತ್ತೆ, ಆಮೇಲೆ ಅಲ್ಲಿ ಬೆನಿಫಿಷಿಯರೀಸ್ ಯಾರ್ಯಾರು ಇರ್ತಾರೆ, ಮತ್ತೆ ಕಂಡೀಷನ್ಸ್ ಇರುತ್ತೆ ಕೆಲವು. ಓಕೆನಾ, ಈ ಪೆನ್ಷನ್ ಸ್ಕೀಮ್ ಕಂಡೀಷನ್ ಏನು, ಅವ್ರ ಮಂತ್ಲಿ ಇನ್ಕಮ್ ಶುಡ್ ಬಿ ಲೆಸ್ ದನ್ 15,000, ಏಜ್ ಅವ್ರದ್ದು ಇದು ಎಂಟರ್ ಆಗ್ಬೇಕಂದ್ರೆ ಈ ಸ್ಕೀಮ್ಗೆ ಬಿಟ್ವೀನ್ 18 to 40 ಇರಬೇಕು. ಓಕೆನಾ, ನೆಕ್ಸ್ಟ್ ಇದು ಅಡ್ಮಿನಿಸ್ಟರ್ ಮಾಡೋದು ಯಾವುದು, ಈ ಯೋಜನೆಯನ್ನು ಅಡ್ಮಿನಿಸ್ಟ್ರೇಷನ್ ನಡೆಸೋದು ಅಡ್ಮಿನಿಸ್ಟರ್ ಮಾಡೋದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಓಕೆನಾ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಈ ಯೋಜನೆ ಇದು ನೋಡಲ್ ಮಿನಿಸ್ಟ್ರಿ. ಓಕೆನಾ, ಈ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಂದ್ರೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಯಾರು ಬೆನಿಫಿಷಿಯರಿ ಯಾರು ಇರ್ತಾರೆ, ಯಾರು ಅಪ್ಲೈ ಮಾಡಿರ್ತಾರೆ. ಓಕೆನಾ, ಯಾರು ವರ್ಕರ್ಸ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ವರ್ಕರ್ಸ್ ಇರ್ತಾರೆ, ಅವರು ಮಂತ್ಲಿ ಕಾಂಟ್ರಿಬ್ಯೂಷನ್ ಏನು 55 to 200 ರುಪೀಸ್ ಅಂದ್ರೆ ಅವರು, ಇಟ್ ಡಿಪೆಂಡ್ಸ್ ಆನ್ ಏಜ್. ಓಕೆನಾ, ಅವ್ರು ಬೇಗ ಎಂಟರ್ ಆಗ್ತಾರೆ ಅಂದ್ರೆ ಅವ್ರ ಮಂತ್ಲಿ ಕಟ್ಬೇಕಾಗಿರೋದು ಕಡಿಮೆ ಬೀಳುತ್ತೆ, ಲೇಟ್ ಆಗಿ ಎಂಟರ್ ಆದ್ರೆ ಅವ್ರ ಮಂತ್ಲಿ ಕಟ್ಬೇಕಾಗಿರೋದು ಜಾಸ್ತಿ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಏಜ್.
ವ್ಯತ್ಯಾಸ ಆಗುತ್ತೆ. ರುಪೀಸ್ 55 to 200 ಇವ್ರು ಮಂತ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅಷ್ಟೇ ಅಮೌಂಟ್ ಆಫ್ ಮನಿ ಏನು ಗೌರ್ಮೆಂಟ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಮಂತ್ಲಿ ಆ ಸ್ಕೀಮಿಗೆ ಹೋಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಫಾರ್ ಎಕ್ಸಾಂಪಲ್ ಬೆನಿಫಿಷರಿ 100 rupees ಮಂತ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ಮಂತ್ಲಿ ಮಂತ್ಲಿ ಗೌರ್ಮೆಂಟ್ ಕೂಡ 100 rupees ಕಾಂಟ್ರಿಬ್ಯೂಟ್ ಮಾಡಿ ಟೋಟಲ್ ಆಗಿ ಆ ಪೆನ್ಷನ್ ಸ್ಕೀಮಿಗೆ ಹೋಗ್ತಾ ಇರುತ್ತೆ. ಓಕೆ, ಆಮೇಲೆ ಆಫ್ಟರ್ ಏಜ್ ಆಫ್ 60 ಯಾರು ಅಪ್ಲೈ ಮಾಡಿರ್ತಾರೆ, ಯಾರು ಈ ಸ್ಕೀಮಿಗೆ ಅಪ್ಲೈ ಮಾಡಿರ್ತಾರೆ ಆಫ್ಟರ್ 60 years ಅವ್ರಿಗೆ ಫಿಕ್ಸೆಡ್ ಪೆನ್ಷನ್ ಆಫ್ ₹3,000 ಪರ್ ಮಂತ್, ಪೆನ್ಷನ್ ಅಮೌಂಟ್ ₹3,000 ಪರ್ ಮಂತ್ ಅವ್ರಿಗೆ ಸಿಗುತ್ತೆ. ಓಕೆನಾ, ಇದು ಮೇನ್ ಹೈಲೈಟ್ಸ್ ಆಫ್ ಶ್ರಮ್ ಯೋಗಿ ಮಾನ್ಧನ್ ಯೋಜನೆ. ಓಕೆನಾ, ಈ ನ್ಯೂಸ್ ಅಲ್ಲಿ ಏನಕ್ಕಿತ್ತಂದ್ರೆ ಈ ಯೋಜನೆಯಲ್ಲಿ ಎನ್ರೋಲ್ಮೆಂಟ್ ಏನಂದ್ರೆ ಡಿಕ್ಲೈನ್ ಆಗ್ತಾ ಇದೆ ಅಂತ ನ್ಯೂಸ್ ಬಂದಿತ್ತು. ಏನು ಈ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಎನ್ರೋಲ್ಮೆಂಟ್ ಏನಾಗ್ಬೇಕಾಯ್ತು ಅದು ಡಿಕ್ಲೈನ್ ಆಗ್ತಾ ಇದೆ ಆಫ್ಟರ್ ಲಾಕ್ಡೌನ್ ಎಲ್ಲ ಆದ್ಮೇಲಿಂದ ಡಿಕ್ಲೈನ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಈ ಲಾಕ್ಡೌನ್ ಅವೆಲ್ಲದ್ರಿಂದ ಜಾಸ್ತಿ ಎಫೆಕ್ಟ್ ಆಗಿರೋದೇ ಏನು ಅನ್ಆರ್ಗನೈಸ್ ಸೆಕ್ಟರ್, ಈ ಸ್ಟ್ರೀಟ್ ವೆಂಡರ್ಸ್, ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಇಲ್ಲ. ಸೊ ಆದ್ರಿಂದ ಅವ್ರಿಗೆ ಪರ್ಮಿಷನ್ ಸಿಗ್ತಲ್ಲ, ಅವ್ರಿಗೆ ತೊಂದರೆ ಆಗ್ತಾ ಇದೆ, ಅವ್ರ ಇನ್ಕಮ್ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಎನ್ರೋಲ್ಮೆಂಟ್ ಕೂಡ ಇದರಲ್ಲಿ ಕಡಿಮೆ ಆಗ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹಸ್ಬೆಂಡ್, ಓಕೆನಾ, ಆತ ಈ ಸ್ಕೀಮ್ ಅಲ್ಲಿ ಎನ್ರೋಲ್ ಆಗಿರ್ತಾನೆ. ಓಕೆನಾ, ಆಮೇಲೆ 60 years ಆಗತ್ತೆ. ಓಕೆನಾ, ಹಸ್ಬೆಂಡ್ 60 years ಆದ್ಮೇಲೆ ಅಕಸ್ಮಾತ್ ಹಸ್ಬೆಂಡ್ ಡೆತ್ ಆದ್ರೆ ದೆನ್ ವೈಫ್ ವಿಲ್ ಗೆಟ್ 1,500 ಪರ್ ಮಂತ್ ಫ್ಯಾಮಿಲಿ ಮೇಂಟೆನೆನ್ಸ್ ಗೆ ಅಂತ. ಏನು ಹಸ್ಬೆಂಡ್ ಡೆತ್ ಆದ್ರೆ 60 years ಆದ್ಮೇಲೆ ವೈಫ್ಗೆ ಎಷ್ಟು 1,500 rupees ಪರ್ ಮಂತ್ ಸಿಗುತ್ತೆ. ಓಕೆ, ಇಫ್ ಹಸ್ಬೆಂಡ್ ಡೈಸ್ ಬಿಫೋರ್ 60 years, 60 ವರ್ಷಕ್ಕಿಂತ ಮುಂಚೆನೆ ಏನಂದ್ರೆ ಡೆತ್ ಆದ್ರೆ ವೈಫ್ಗೆ ಆಪ್ಷನ್ ಕೊಡ್ತಾರೆ, ವೈಫ್ ಕ್ಯಾನ್ ಕಂಟಿನ್ಯೂ ದ ಸ್ಕೀಮ್ ಆರ್ ವಿತ್ಡ್ರಾ ಫ್ರಮ್ ದ ಸ್ಕೀಮ್. ಅರ್ಥ ಆಗ್ತಾ ಇದೆಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ. ಈಗ ಒಂದ್ ಪರ್ಸನ್ ಈ ಸ್ಕೀಮ್ ಅಲ್ಲಿ ಎನ್ರೋಲ್ ಆಗಿರ್ತಾನೆ. ಓಕೆನಾ, ಇವನ್ಗೆ 60 years ತನಕ ಕಾಯೋದಕ್ಕೆ ಇಷ್ಟ ಇರಲ್ಲ. ಓಕೆ, ಏನಂದ್ರೆ 50 years ಇಲ್ಲ ಯಾವ್ದೇ ಏಜ್ ಆಗ್ಲಿ, ಓಕೆನಾ, ಆಗ್ಲೇನೆ ಅವನು ಆತ ವಿತ್ಡ್ರಾ ಮಾಡ್ಬೋದು ಈ ಸ್ಕೀಮ್ ಇಂದ. ವಿತ್ಡ್ರಾ ಮಾಡ್ತಿದಂಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ವಿತ್ ಇಂಟ್ರೆಸ್ಟ್ ಏನು ಹಣನ ವಾಪಸ್ ಕೊಡ್ತಾರೆ. ಓಕೆನಾ, ಇದು ಎಕ್ಸ್ಟ್ರಾ ಪಾಯಿಂಟ್ಸ್ ಆಫ್ ದ ಶ್ರಮ ಯೋಗಿ ಮಾನ್ಧನ್ ಯೋಜನೆ. ಸರ್ ಬ್ಲರ್ ಆಗ್ತಿದೆ ಅಂದ್ರೆ ನೀವು ಅಲ್ಲಿ ಕ್ವಾಲಿಟಿ ಚೇಂಜ್ ಮಾಡ್ಬೇಕು ನೀವು. ಓಕೆನಾ, 480p ಮಾಡ್ಬೇಕಾಗತ್ತೆ ನೀವು. ಟಾಪ್ ರೈಟ್ ಕಾರ್ನರ್ ಅಲ್ಲಿ ಚೇಂಜ್ ದ ಕ್ವಾಲಿಟಿ ಆಫ್ ವಿಡಿಯೋ. ಓಕೆ, ಇದು ಸ್ಕೀಮ್ ಬಗ್ಗೆ ಆಯ್ತು. ಇಲ್ಲಿ ಆರ್ಗನೈಸ್ ಸೆಕ್ಟರ್ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಏನು, ಫಾರ್ಮಲ್ ಸೆಕ್ಟರ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ ಏನು, ತನಗೆ ಬೇಸಿಕ್ ವ್ಯತ್ಯಾಸ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ, ಜನರಲ್ ಅವೇರ್ನೆಸ್ಗೆ. ಆರ್ಗನೈಸ್ ಸೆಕ್ಟರ್ ಅಂದ್ರೆ ಏನು, ಇಫ್ ಆ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಕಂಪ್ನಿ ಇಫ್ ಇಟ್ ಈಸ್ ರಿಜಿಸ್ಟರ್ ಆಗಿರ್ಬೇಕು ಪ್ಲಸ್ 10 or more ಎಂಪ್ಲಾಯೀಸ್ ಇದ್ರೆ. ಓಕೆನಾ, ರಿಜಿಸ್ಟರ್ ಆಗಿರುತ್ತೆ, 10 ಇಲ್ಲ 10 ಮೇಲೆ ವರ್ಕರ್ಸ್ ಇದ್ರೆ ಅದನ್ನ ಏನು ಆರ್ಗನೈಸ್ ಸೆಕ್ಟರ್ ಅಂತ ಕರಿತೀವಿ. 10 or more ಪರ್ಸನ್ಸ್ ಎಂಪ್ಲಾಯ್ ಆಗಿರ್ಬೇಕು ರಿಜಿಸ್ಟರ್ ಆಗಿದ್ರೆ ಅದು ಏನು ಆರ್ಗನೈಸ್ ಸೆಕ್ಟರ್ ಕೆಳಗೆ ಬರುತ್ತೆ, ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಅಂತ ಆಗ್ತಾರೆ ಅವರು. ಇದ್ರ ಬಿಟ್ಟು ಬೇರೆ ಎಲ್ಲ ಏನು ಅನ್ಆರ್ಗನೈಸ್ ಸೆಕ್ಟರ್ ಆಗುತ್ತೆ, ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಬರುತ್ತೆ. ಫಾರ್ಮಲ್ ಸೆಕ್ಟರ್ ಅಂದ್ರೆ ಏನು, ಫಾರ್ಮಲ್ ಸೆಕ್ಟರ್ ಅಂದ್ರೆ ಇಲ್ಲಿ ಏನಿರುತ್ತೆ, ಇಲ್ಲಿ ನೇಚರ್ ಆಫ್ ಜಾಬ್ ಮೇಲೆ, ಇದು ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂತ ಹೇಳೋದು. ಓಕೆ, ಈಗ ಒಂದು ಜಾಬ್ ಅಲ್ಲಿ ಏನಂದ್ರೆ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಟ್ಯಾಕ್ಸ್ ನೆಟ್, ಬೇರೆ ಬೇರೆ ಬೆನಿಫಿಟ್ಸ್ ಎಲ್ಲ ಬರುತ್ತಲ್ಲ, ಅಂತವೇನು ಫಾರ್ಮಲ್ ಸೆಕ್ಟರ್ ಆಗುತ್ತೆ, ಫಾರ್ಮಲ್ ಸೆಕ್ಟರ್ ವರ್ಕ್ ಆಗುತ್ತೆ. ಓಕೆನಾ, ಓಕೆ, ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ
ಜಾಬ್ ಸೆಕ್ಯೂರಿಟಿ ಇರಲ್ಲ ಅಥವಾ ಲಿಟಲ್ ಲೋನ್ ಬೇರೆ ಬೆನಿಫಿಟ್ಸ್ ಗಳು ಇಲ್ಲಿ ಫಾರ್ಮಲ್ ಸೆಕ್ಟರ್ ಅಲ್ಲಿ ಸಿಗುತ್ತಲ್ಲ ಇನ್ಶೂರೆನ್ಸ್ ಆತರ ಎಲ್ಲ ಅದು ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಸಿಗಲ್ಲ ಓಕೆನಾ ಸೊ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ ಇದು ಬೇಸಿಕ್ಸ್ ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಏನು ಫಾರ್ಮಲ್ ಸೆಕ್ಟರ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ ಅಂದ್ರೆ ಏನು ಸರ್ ಯೋಜನಾ ಸ್ಟಾರ್ಟೆಡ್ ಇದು ಆಲ್ರೆಡಿ ಯೋಜನೆ ನಡೀತಾ ಇದೆ ಇದು ಓಕೆನಾ ಈ ನ್ಯೂಸ್ ಅಲ್ಲಿ ಇದ್ದಿದ್ದು ಏನಕ್ಕೆ ಅಂದ್ರೆ ಇದು ಎನ್ರೋಲ್ಮೆಂಟ್ ಡಿಕ್ಲೈನ್ ಆಗಿದೆ ಅಂತ ಇದು ನ್ಯೂಸ್ ಅಲ್ಲಿ ಬಂದಿತ್ತು ಸೊ ಅದರಿಂದ ನೀವು ಯೋಜನೆ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕು ಇದಿಷ್ಟರಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು ಇಲ್ಲಿ ಬರೀ ಇದು ಅಂತಲ್ಲ ಈಗ ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು ಇಲ್ಲ ಯಾವ್ದು ಯೋಜನೆ ಇರ್ಬೋದು ಇಲ್ಲೇನಂದ್ರೆ ಕ್ಲಾಸ್ ಅಲ್ಲಿ ಒಂದ್ ಯೋಜನೆ ನಾನು ತೋರಿಸ್ಬೋದು ಹೆಂಗ್ ಓದ್ಬೇಕು ಅನ್ನೋದು ಯಾವ್ಯಾವ ಪಾಯಿಂಟ್ಸ್ ಓದ್ಬೇಕು ಅನ್ನೋದು ಮಿಕ್ಕಿದ ಯೋಜನೆಗಳು ಓಕೆನಾ ಇದ್ರ ರಿಲೇಟೆಡ್ ಪೆನ್ಷನ್ ಸ್ಕೀಮ್ಸ್ ಎಲ್ಲ ನೀವು ಓದ್ಕೋಬಹುದು ಇದ್ರೆ ಕ್ಲಾಸಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ನ್ಯೂಸ್ ಅಲ್ಲಿ ಇದ್ದಿದ್ದು ಎಲ್ ಐ ಸಿ ವಾಸ್ ಇನ್ ನ್ಯೂಸ್ ಅಲ್ಲಿ ಇದೆ ಈಗಲೂ ನ್ಯೂಸ್ ಅವಾಗವಾಗ ಬರ್ತಾ ಇದೆ ಏನು ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲರಿಗೂ ಗೊತ್ತಿದೆ ಏನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ ಐ ಸಿ ಎಲ್ ಐ ಸಿ ಇಸ್ ಅ ಸ್ಟ್ಯಾಚುಟರಿ ಬಾಡಿ ಸ್ಟ್ಯಾಚುಟರಿ ಬಾಡಿ ಅಂದ್ರೆ ಏನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ ಏನು ಒಂದು ಪಾರ್ಲಿಮೆಂಟರಿ ಲಾ ಮುಖಾಂತರ ಇದು ಎಫೆಕ್ಟಿಗೆ ಬರ್ತಾ ಇದೆ ಬಂದಿದೆ ಸೊ ಅದರಿಂದ ಏನು ಎಲ್ಲೆಲ್ಲಿ ಪಾರ್ಲಿಮೆಂಟರಿ ಲಾ ಇನ್ವಾಲ್ವ್ ಆಗಿರುತ್ತೆ ಯಾವುದೇ ಒಂದು ಬಾಡಿಗಾಗ್ಲಿ ಅದು ಸ್ಟ್ಯಾಚುಟರಿ ಬಾಡಿ ಆಗುತ್ತೆ ಇದು ಎಲ್ ಐ ಸಿ ಆಕ್ಟ್ 1956 ಮುಖಾಂತರ ಏನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫೆಕ್ಟಿಗೆ ಬರುತ್ತೆ ಓಕೆ ಇಲ್ಲಿ ಈ ಎಲ್ ಐ ಸಿ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಿರೋರು ಓಕೆನಾ ಆಮೇಲೆ ನಿಮ್ಮ ಎಕನಾಮಿಕ್ ಜನರಲ್ ಅವೇರ್ನೆಸ್ ಮತ್ತೆ ಬ್ಯಾಂಕಿಂಗ್ ಅವೇರ್ನೆಸ್ ಏನ್ ಮಾಡ್ಬೇಕಂದ್ರೆ ಈ ಎಲ್ ಐ ಸಿ ವೆಬ್ಸೈಟ್ ಅಲ್ಲಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಓಕೆ ಅಬೌಟ್ ಅಸ್ ಅಂತ ಐಕಾನ್ ಇರುತ್ತೆ ಓಕೆನಾ ಯಾವುದೇ ಗೌರ್ಮೆಂಟ್ ವೆಬ್ಸೈಟ್ ಹೋಗ್ಲಿ ಇಲ್ಲ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೋಗ್ಲಿ ವೆಬ್ಸೈಟ್ ಅಲ್ಲಿ ಅಬೌಟ್ ಅಸ್ ಅಂತ ಇರುತ್ತೆ ಇಲ್ಲೋಗಿ ಅಲ್ಲಿ ಹಿಸ್ಟ್ರಿ ಆಫ್ ಎಲ್ ಐ ಸಿ ಅಂತಿದೆ ಓಕೆನಾ ಅದು ಹಿಸ್ಟ್ರಿ ಆಫ್ ಎಲ್ ಐ ಸಿ ಅಂದ್ರೆ ಇನ್ಶೂರೆನ್ಸ್ದು ನಮ್ಮ ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ಹೆಂಗ್ ಬಂದಿದೆ ಅನ್ನೋದು ಹಿಸ್ಟ್ರಿ ಇದೆ ಅದನ್ನು ನೀವು ಸೆಲ್ಫ್ ಸ್ಟಡಿ ಮಾಡಿ ಓಕೆನಾ ಇಲ್ಲಿ ಮಾಡೋದೇ ಬೇರೆ ಟಾಪಿಕ್ಸ್ ಕವರ್ ಮಾಡೋದಕ್ಕೆ ಟೈಮ್ ಸಾಲಲ್ಲ ಓಕೆ ಇದನ್ನ ನೀವು ಸೆಲ್ಫ್ ಸ್ಟಡಿ ಮಾಡಿ ಓಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇಲ್ಲ ಬೇರೆ ಸೋರ್ಸ್ ಅಲ್ಲಿ ಆಗಿ ಇನ್ಶೂರೆನ್ಸ್ದು ಹಿಸ್ಟ್ರಿ ಓಕೆನಾ ನೆಕ್ಸ್ಟ್ ಎಲ್ ಐ ಸಿದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮುಂಬೈಯಲ್ಲಿದೆ ಓಕೆ ಎಲ್ ಐ ಸಿ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಮುಂಬೈ ಇದು ಗೊತ್ತಿರಬೇಕು ನೆಕ್ಸ್ಟ್ ಎಲ್ ಐ ಸಿ ಅವ್ರದ್ದು ಮೋಟೋ ಏನು ಎಲ್ ಐ ಸಿ ಅವ್ರದ್ದು ಸ್ಲೋಗನ್ ಏನಂದ್ರೆ ಸಾನ್ಸ್ಕ್ರಿಟ್ ಅಲ್ಲಿ ಯೋಗಕ್ಷೇಮಂ ವಹಾಮ್ಯಮಂ ಓಕೆನಾ ಓಕೆ ಯೋಗಕ್ಷೇಮಂ ವಹಾಮ್ಯಮಂ ಇದು ಏನು ಎಲ್ ಐ ಸಿ ಅವ್ರದ್ದು ಸ್ಲೋಗನ್ ಎಲ್ ಐ ಸಿ ಅವ್ರದ್ದು ಮೋಟೋ ಅಂದ್ರೆ ಯೋರ್ ವೆಲ್ಫೇರ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಓಕೆ ಇಲ್ಲಿ ಇದು ಎಲ್ ಐ ಸಿ ಆಯ್ತು ನೀವು ಯಾವ್ಯಾವ ಬ್ಯಾಂಕ್ಸ್ ನ್ಯೂಸ್ ಅಲ್ಲಿ ಇದೆ ನಿಮ್ಗೆ ಹೇಳ್ತಾರೆ ಅದು ಯಾವ್ಯಾವ ಬ್ಯಾಂಕ್ಸ್ ನ್ಯೂಸ್ ಅಲ್ಲಿ ನೋಡ್ತೀರಾ ಓಕೆನಾ ಇಲ್ಲ ನೀವು ಅಪ್ಲೈ ಮಾಡ್ತಿರೋ ಯಾವ್ದಾದ್ರ ಬ್ಯಾಂಕ್ಸ್ ಇದ್ರೆ ಅವ್ರದ್ದು ಡೀಟೇಲ್ಸ್ ಹಿಂಗೆ ಗೊತ್ತಿರಬೇಕು ಓಕೆ ಆ ಬ್ಯಾಂಕ್ಗೆ ಏನಾದ್ರು ಸಪ್ರೇಟ್ ಆಗಿ ಆಕ್ಟ್ ಏನಾದ್ರು ಬಂದಿತ್ತ ಇಲ್ಲ ನಾರ್ಮಲ್ ಬ್ಯಾಂಕ್ಸ್ ತರ ರಿಜಿಸ್ಟರ್ ಆಗಿರೋದ ಆ ಹಿಸ್ಟ್ರಿ ಏನು ಸ್ವಲ್ಪ ಬ್ರೀಫ್ ಆಗಿ ಅವ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮತ್ತೆ ಅವ್ರದ್ದು ಸ್ಲೋಗನ್ ಏನು ಮತ್ತೆ ಅವ್ರದ್ದು ಏನಂತಾರೆ ಲೋಗೋ ಆ ಬ್ಯಾಂಕ್ದು ಲೋಗೋ ಯಾವುದು ಇದಿಷ್ಟು ಗೊತ್ತಿರಬೇಕಾಗತ್ತೆ ಓಕೆನಾ ಪಿ ಡಿ ಎಫ್ ಇತ್ತು ನಾತ್ರ ಮೋಸ್ಟ್ಲಿ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ ಕೆಲವು ಬ್ಯಾಂಕ್ಸ್ ಇದೆ ಓಕೆನಾ ಗೊತ್ತಿರ್ಬೇಕು ನಿಮ್ಗೆ ಈ ತರ ಸೊ ಏನಂದ್ರೆ ಇದು ಗವರ್ಮೆಂಟ್ ಓನ್ಡ್ ಆಗಿತ್ತು ಓಕೆನಾ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಜೆಟ್ 2020 ಅನೌನ್ಸ್ ಬಜೆಟ್ 2020 ನಲ್ಲಿ ಏನ್ ಅನೌನ್ಸ್ ಮಾಡಿದ್ರು ಸಾರಿ ಎಲ್ ಐ ಸಿ ಆಕ್ಟ್ ವುಡ್ ಬಿ ಅಮೆಂಡೆಡ್ ಈ ಎಲ್ ಐ ಸಿ ಆಕ್ಟ್ ಏನಿದೆ ಇದನ್ನ ಅಮೆಂಡ್ ಮಾಡಿ ನಾವು ಎಲ್ ಐ ಸಿನ ಏನು ಒಂದು ಪಬ್ಲಿಕ್ ಲಿಸ್ಟೆಡ್ ಕಂಪನಿ ತರ ಏನು ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಏನು ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ನ ಎಲ್ ಐ ಸಿ ಇದು ಸ್ಟಾರ್ಟ್ ಮಾಡಿದ್ದಾರೆ ಏನಂದ್ರೆ ಗವರ್ಮೆಂಟ್ ವಿಲ್ ಶೇರ್ ವಿಲ್ ಸೆಲ್ ದ ಪಾರ್ಟ್ ಆಫ್ ಇಟ್ ಸೇ ಸಾರಿ
ಇದು ಸೆಲ್ ಆಗಬೇಕು. ಗವರ್ಮೆಂಟ್ ವಿಲ್ ಸೆಲ್ ಪಾರ್ಟ್ ಆಫ್ ಇಟ್ ಶೇರ್ ಹೋಲ್ಡಿಂಗ್. ಓಕೆನಾ, ಗವರ್ಮೆಂಟ್ ಹೋಲ್ಡಿಂಗ್ ಏನಿದೆ ಶೇರ್ಸ್ ಅದನ್ನೇನು ಮಾರಕ್ ಹೊರಟಿದ್ದಾರೆ, ಮಾರ್ತಾರೆ ಬೇರೆ ಪ್ರೈವೇಟ್ ಅವ್ರಿಗೆ ಮಾರ್ತಾರೆ. ದಟ್ ಈಸ್ ಡಿಸ್ ಇನ್ವೆಸ್ಟ್ಮೆಂಟ್. ಈಗ ಇತ್ತೀಚಿನ ನ್ಯೂಸ್ ಏನಂದ್ರೆ, ಓಕೆ ಲಾಸ್ಟ್ ವೀಕ್ ಅಲ್ಲಿ ಬಂದಿದ್ದು, ಎಲ್ ಐ ಸಿ ಇಸ್ ಲುಕಿಂಗ್ ಟು ರೈಸ್ ಅಪ್ ಟು 25,000 ಕ್ರೋರ್ಸ್ ಫ್ರಮ್ ಆಂಕರ್ ಇನ್ವೆಸ್ಟರ್ಸ್. ಏನಿದೆ ಆಂಕರ್ ಇಲ್ಲಿ, ಇದು ನ್ಯೂಸ್ ಏನು, ಇಲ್ಲಿ ಏನಂದ್ರೆ ನ್ಯೂಸ್ ಅಲ್ಲಿ ಏನಂದ್ರೆ ಇದು ನ್ಯೂಸ್ ಒನ್ ಲೈನರ್, 25,000 ಕ್ರೋರ್ಸ್ ಆಂಗಲ್ ಆಂಕರ್ ಇನ್ವೆಸ್ಟರ್ಸ್ ಇಂದ ಏನು ರೈಸ್ ಮಾಡಕ್ಕೆ ಎಲ್ ಐ ಸಿ ಪ್ಲಾನ್ ಮಾಡ್ತಾ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಬೇಸಿಕ್ಸ್ ನಾವು ಕಲಿಬೇಕಾಗುತ್ತೆ. ಇಟ್ ಇಸ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್ ಆಲ್ಸೋ. ಓಕೆನಾ, ನೀವು ಸಿಲೆಬಸ್ ಅಲ್ಲಿ ನೋಡಿದ್ರೆ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ, ಜನರಲ್ ಎಕಾನಮಿ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ ಇದು ಇದೆ, ಏನು ಇಕ್ವಿಟಿ ಇನ್ಸ್ಟ್ರೂಮೆಂಟ್ಸ್, ಸಾರಿ ಓಕೆ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಅದರಿಂದ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ. ಯಾವ್ಯಾವ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಈಗ ಐ ಪಿ ಒ ಅಂದ್ರೆ ಏನು, ಓಕೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಗೊತ್ತಿದ್ದವ್ರಿಗೆ ರಿವಿಷನ್ ಆಗುತ್ತೆ, ಗೊತ್ತಿಲ್ಲ ಅಂದ್ರೆ ಓಕೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಬರುತ್ತೆ, ಫಾಲೋ ಆನ್ ಪಬ್ಲಿಕ್ ಆಫರಿಂಗ್ ಅಂತ ಬರುತ್ತೆ, ಎಫ್ ಪಿ ಒ ಅಂತ ಬರುತ್ತೆ. ಓಕೆ ನೆಕ್ಸ್ಟ್ ಕ್ಯೂ ಐ ಬಿಸ್ ಅಂತ ಬರ್ತಾರೆ. ಯಾರು? ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್. ಏನೋ ಕ್ಯೂ ಐ ಬಿಸ್ ಅಂದ್ರೆ ಯಾರು? ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್. ಮತ್ತೆ ಈ ಕ್ಯೂ ಐ ಬಿಸ್ ಅವರ ಸಬ್ ಟೈಪ್ ಯಾರು? ಆಂಕರ್ ಇನ್ವೆಸ್ಟರ್ಸ್. ಇಲ್ಲಿ ಏನ್ ನ್ಯೂಸ್ ಅಲ್ಲಿ ಇದೆ, ಆಂಕರ್ ಇನ್ವೆಸ್ಟರ್ಸ್ ಇವ್ರು ಯಾರಂದ್ರೆ ದೇ ಆರ್ ದ ಸಬ್ ಟೈಪ್ ಆಫ್ ಯಾನ ಕ್ಯೂ ಐ ಬಿಸ್, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್. ಈಗ ಇವೇನೇನು ಅಂತ ಇಷ್ಟು ಟಾಪಿಕ್ಸ್ ನೋಡೋಣ. ಓಕೆ, ನೋಟ್ಸ್ ಮಾಡಿದ್ರೆ ನೋಟ್ಸ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ಇದು. ಓಕೆ, ಫಸ್ಟ್ ಕಾನ್ಸೆಪ್ಟ್ ಐ ಪಿ ಒ ಅಂದ್ರೆ ಏನು, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಏನಂದ್ರೆ ಇಟ್ ಈಸ್ ಒನ್ ಆಫ್ ದ ಮೆಥಡ್ ಟು ಇಶ್ಯೂ ಶೇರ್ಸ್. ಕಂಪ್ನಿ ಶೇರ್ಸ್ ಇಶ್ಯೂ ಮಾಡೋದು ಒನ್ ಆಫ್ ದ ಮೆಥಡ್ ಇದು. ಕಂಪ್ನಿ ಶೇರ್ಸ್ ಇರುತ್ತೆ, ಅವರು ಫಂಡಿಂಗ್ ರೈಸ್ ಮಾಡೋದಕ್ಕೆ, ಅವ್ರ ಕಂಪ್ನಿಗೆ ಕ್ಯಾಪಿಟಲ್ ರೈಸ್ ಮಾಡೋದಕ್ಕೆ ಇಟ್ ಈಸ್ ಒನ್ ಆಫ್ ದ ಮೆಥಡ್. ಏನಂದ್ರೆ ಕಂಪ್ನಿ ಏನಿರುತ್ತೆ, ಕಂಪ್ನಿ ಹೈಯರ್ಸ್ ಅಂಡ್ ಅಂಡರ್ ರೈಟರ್. ಒಬ್ಬ ಕಂಪ್ನಿ ಒಂದ್ ಅಂಡರ್ ರೈಟರ್ನ ಹೈಯರ್ ಮಾಡ್ತಾರೆ, ಈತನಿಗೆ ಫೀಸ್ ಕೊಡ್ತಾರೆ, ಅಂಡರ್ ರೈಟರ್ನ ಹೈಯರ್ ಮಾಡ್ತಾರೆ. ಈ ಅಂಡರ್ ರೈಟರ್ ಯೂಶಲಿ ಒಂದ್ ಮರ್ಚೆಂಟ್ ಬ್ಯಾಂಕೋ ಇನ್ವೆಸ್ಟ್ಮೆಂಟ್ ಬ್ಯಾಂಕೋ ಆಗಿರುತ್ತೆ. ಓಕೆನಾ, ಈ ಟೈಪ್ಸ್ ಆಫ್ ಬ್ಯಾಂಕ್ ಅಲ್ಲಿ ನೋಡಿ, ಇದು ಮರ್ಚೆಂಟ್ ಬ್ಯಾಂಕ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂದ್ರೇನು. ಓಕೆನಾ, ಐ ಸಿ ಐ ಸಿ ಅವರು ಅಂಡರ್ಟೇಕಿಂಗ್ ಅಂಡರ್ ರೈಟರ್ ವರ್ಕ್ ಕೂಡ ಮಾಡ್ತಾರೆ ಆತರ. ಏನೋ ಯೂಶಲಿ ಬ್ಯಾಂಕ್ಸ್ ಇನ್ವಾಲ್ವ್ ಆಗಿರುತ್ತೆ ಅಂಡರ್ ರೈಟರ್ ಅಂದ್ರೆ. ಈ ಅಂಡರ್ ರೈಟರ್ ಕೆಲಸ ಏನಂದ್ರೆ, ಈ ಅಂಡರ್ ರೈಟರ್ ಪ್ರಿಪೇರ್ಸ್, ಇವರು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತಾರೆ ಅಂಡರ್ ರೈಟರ್. ಅದ್ರ ಹೆಸರು ನಿಮ್ಗೆ ಗೊತ್ತಿರಬೇಕು, ಏನು ರೆಡ್ ಹೆರ್ಸಿಂಗ್ ಪ್ರಾಸ್ಪೆಕ್ಟಸ್. ಏನು ರೆಡ್ ಹೆರ್ಸಿಂಗ್ ಪ್ರಾಸ್ಪೆಕ್ಟಸ್? ಇದೇನಂದ್ರೆ ಇಲ್ಲಿ ಡೀಟೇಲ್ಸ್ ಇರುತ್ತೆ, ಈ ಶೇರ್ದು ಬೇರೆ ಬೇರೆ ಕಂಪ್ನಿ ರಿಲೇಟೆಡ್ ಅವೆಲ್ಲ ಏನು ಡೀಟೇಲ್ಸ್ ಇರುತ್ತೆ. ಈ ಡಾಕ್ಯುಮೆಂಟ್ ಏನಕ್ಕೆ ಬೇಕಂದ್ರೆ, ಸೆಬಿಯಿಂದ ಅಪ್ರೂವಲ್ ತಗೊಳ್ಳೋದಕ್ಕೆ, ಏನು ಈ ಶೇರ್ಸ್ನ ಏನು ನಮ್ಮ ಪಬ್ಲಿಕ್ಗೆ ಇಶ್ಯೂ ಮಾಡೋದಕ್ಕೆ, ಆಫರ್ ಮಾಡೋದಕ್ಕೆ ಏನು ನಮ್ಗೆ ಸೆಬಿಯಿಂದ ಅಪ್ರೂವಲ್ ಬೇಕು. ಸೆಬಿ ಅಂದ್ರೆ ಏನು, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಕ್ಲಾಸ್ ಅಲ್ಲಿ ನೋಡಿದ್ವಿ ಅದ್ರ ವರ್ಕ್ ಎಲ್ಲ, ಐ ಥಿಂಕ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಸೆಬಿ ಬಗ್ಗೆ ಓದಿದೀವಿ. ಓಕೆನಾ, ಈ ಡಾಕ್ಯುಮೆಂಟ್ ವೆರಿಫೈ ಎಲ್ಲ ಮಾಡಿ ಏನು ಸೆಬಿ ಅಪ್ರೂವಲ್ ಕೊಡುತ್ತೆ, ಇಲ್ಲ ರಿಜೆಕ್ಟ್ ಮಾಡುತ್ತೆ, ಆತರ ಏನಾದ್ರು ಆಗುತ್ತೆ. ಇಲ್ಲಿ ಸೆಬಿ ಅಪ್ರೂವಲ್ ಆಗಿದೆ ಅನ್ಕೊಳ್ಳಿ ಅಂಡರ್ ರೈಟರ್ ಇಂದ. ಈ ಅಪ್ರೂವಲ್ ಆಗ್ತಿದ್ದಂಗೆ ಈ ಅಂಡರ್ ರೈಟರ್ ಯಾರಿರ್ತಾರೆ, ಅಂಡರ್ ರೈಟರ್ ವಿಲ್ ಇನ್ವೈಟ್ ಅಪ್ಲಿಕೇಶನ್ ಫ್ರಮ್ ಪಬ್ಲಿಕ್. ಪಬ್ಲಿಕ್ ಕಡೆಯಿಂದ ಏನು ನಮ್ ಶೇರ್ ಖರೀದಿ ಮಾಡಕ್ಕೆ, ಏನು ಕಂಪ್ನಿ ಶೇರ್ ಖರೀದಿ ಮಾಡೋದಕ್ಕೆ ಅಪ್ಲಿಕೇಶನ್ಸ್ ನ ಇನ್ವೈಟ್ ಮಾಡ್ತಾರೆ. ದೆನ್ ಅಪ್ಲಿಕೇಶನ್ಸ್ ಇನ್ವೈಟ್ ಆದ್ಮೇಲೆ ಏನು ಆ ಶೇರ್ಗಳನ್ನ ಸೆಲ್ ಮಾಡ್ತಾರೆ. ಅದ್ರ ಫೇಸ್ ವ್ಯಾಲ್ಯೂ ಇಲ್ಲ, ಅದಕ್ಕಿಂತ ಜಾಸ್ತಿ ದುಡ್ಡಲ್ಲಿ ಏನು ಆ ಕಂಪ್ನಿದು ಶೇರ್ ಎಲ್ಲ ಮಾರ್ಕೆಟ್ ಅಲ್ಲಿ ಸೆಲ್ ಆಗುತ್ತೆ. ಈ ಪ್ರೋಸೆಸ್ ಇದೇನಿದೆಯಲ್ಲ, ಇದೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್.
ಓಕೆನಾ. ಇದು ನೋಟ್ಸ್ ಮಾಡ್ಕೊಂಡಿರಿ, ಮನೆಗೆ ಹೋದ್ಮೇಲೆ ತಕ್ಷಣ ರಿವೈಸ್ ಮಾಡಿ ಈ ಕಾನ್ಸೆಪ್ಟ್ಸ್ ಎಲ್ಲ. ನೆಕ್ಸ್ಟ್ ಇದು ಐ ಪಿ ಒ ಆಯ್ತು. ಇದು ಫಸ್ಟ್ ಟೈಮ್ ಮಾಡಿದಾಗ ಕಂಪ್ನಿದು ಹೊಸ ಶೇರ್ಸ್ ಮಾರ್ಕೆಟ್ಗೆ ಬರುತ್ತೆ. ಎಫ್ ಪಿ ಒ ಅಂದ್ರೆ ಏನು? ಐ ಪಿ ಒ ಆಯ್ತು, ಎಫ್ ಪಿ ಒ. ಎಫ್ ಪಿ ಒ ಅಂದ್ರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ. ಏನು ಬರ್ತೀನಿ, ಫೇಸ್ ವ್ಯಾಲ್ಯೂ ಮೀನಿಂಗ್ ಬರ್ತೀನಿ. ಫಸ್ಟ್ ಈ ಕಾನ್ಸೆಪ್ಟ್ ಆಗ್ಬಿಡ್ಲಿ, ಓಕೆನಾ. ಎಫ್ ಪಿ ಒ ಅಂದ್ರೆ ಫಾಲೋ ಆನ್ ಪಬ್ಲಿಕ್ ಆಫರ್ ಅಂತ, ಓಕೆನಾ. ಫಾಲೋ ಆನ್ ಪಬ್ಲಿಕ್ ಆಫರ್ ಏನಂದ್ರೆ, ಇದು ಯಾವಾಗ ಇಶ್ಯೂ ಮಾಡ್ತಾರೆ ಅಂದ್ರೆ, ಆಲ್ರೆಡಿ ಆ ಕಂಪ್ನಿ ಐ ಪಿ ಒನ ಇಶ್ಯೂ ಮಾಡಿರ್ತಾರೆ. ಅಂದ್ರೆ ಇನಿಷಿಯಲ್ ಶೇರ್ಸ್ ಎಲ್ಲ ಏನು ಅವರು ಸೆಲ್ ಮಾಡಿರ್ತಾರೆ. ಇನ್ನ ಅಡಿಷನಲ್ ಶೇರ್ಸ್ ಬೇಕಾಗುತ್ತೆ, ಓಕೆನಾ. ಇನ್ನ ಮೋರ್ ಕ್ಯಾಪಿಟಲ್ ಬೇಕಂದ್ರೆ ಕಂಪ್ನಿಗೆ ಏನು ಫಾಲೋ ಆನ್ ಪಬ್ಲಿಕ್ ಆಫರ್ನ ಏನು ಆಫರ್ನ ಮಾರ್ಕೆಟ್ಗೆ ತರ್ತಾರೆ. ಫಾಲೋ ಆನ್ ಪಬ್ಲಿಕ್ ಆಫರ್ ಐ ಪಿ ಒ ಆಗಿರುತ್ತೆ. ಇನ್ನ ಅಡಿಷನಲ್ ಏನು ಇನ್ಕ್ರೀಸ್ ಮಾಡೋದಕ್ಕೆ ಫಂಡಿಂಗ್ನ ಏನು ಫಾಲೋ ಆನ್ ಪಬ್ಲಿಕ್ ಆಫರ್ ಬರುತ್ತೆ. ಅಷ್ಟು ಗೊತ್ತಿದ್ರೆ ಸಾಕು ಜನರಲ್ ಅವೇರ್ನೆಸ್ಗೆ. ಐ ಪಿ ಒ, ಎಫ್ ಪಿ ಒ. ಇಲ್ಲಿ ಫೇಸ್ ವ್ಯಾಲ್ಯೂ ಅಂತ ಇದೆ. ಫೇಸ್ ವ್ಯಾಲ್ಯೂ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಶೇರ್ ಡಾಕ್ಯುಮೆಂಟ್ ಇದೆ, ಓಕೆನಾ. ಈ ಶೇರ್ ಅದು ಅಮೌಂಟ್ ಇಲ್ಲಿ ಬರೆದಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಅದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗಿಗೆ. ಫಾರ್ ಎಕ್ಸಾಂಪಲ್ 1,000 rupees ಅಂತ ಇದೆ, ಓಕೆನಾ. ಆ ಡಾಕ್ಯುಮೆಂಟ್ ಶೇರ್ ಡಾಕ್ಯುಮೆಂಟ್ ಮೇಲೆ ಏನು 1,000 rupees ಇಸ್ ದ ಏನ್ ಬರೆದಿರುತ್ತೆ ಅಲ್ಲಿ, ಇದು ಶೇರ್ ಕಂಟೆನ್ಸ್ ಎಷ್ಟು 1,000 rupees. ಸೊ ಅಂಡ್ ಸೋ ಇದು ಫೇಸ್ ವ್ಯಾಲ್ಯೂ. ಅದೇ ಈಗ ನೀವು 100 rupees ನೋಟ್ ಮೇಲೆ ಏನ್ ಪ್ರಿಂಟ್ ಆಗಿರುತ್ತಲ್ಲ 100 ಅನ್ನೋದು, ಅದು ಫೇಸ್ ವ್ಯಾಲ್ಯೂ, ಓಕೆನಾ. ಈ ಶೇರ್ಸ್ ಈ ಫೇಸ್ ವ್ಯಾಲ್ಯೂಗೆ ಮಾರಾಟ ಮಾಡ್ಬೋದು ಅಂಡರ್ ರೈಟರ್ ಹೇಳ್ತಾರೆ. ಅದು ಅಂದ್ರೆ 1,000 rupees ಇದ್ರೆ 1,000 rupees ಏನು ಕಸ್ಟಮರ್ಸ್ಗೆ ಪಬ್ಲಿಕ್ ಗೆ ಸೆಲ್ ಮಾಡ್ತಾರೆ. ಇಲ್ಲ ಯಾವ್ದಾದ್ರು ರೆಪ್ಯೂಟೆಡ್ ಏನಾದ್ರು ಕಂಪ್ನಿ ಅವ್ರದ್ದು ಎಲ್ಲ ಬಂದಿದ್ರೆ ಏನಂದ್ರೆ ಇದಕ್ಕಿಂತ ಜಾಸ್ತಿ ದುಡ್ಡು ಖರೀದಿ ಮಾಡ್ತಾರೆ ಕೆಲವರು, ಡಿಮ್ಯಾಂಡ್ ಎಲ್ಲ ಜಾಸ್ತಿ ಇದ್ರೆ. ಫಾರ್ ಎಕ್ಸಾಂಪಲ್ ಇದನ್ನ 1,100 ಸೇಲ್ ಮಾಡ್ಬೋದು, ಅಂದ್ರೆ ಫೇಸ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂಗಿಂತ ಹೈಯರ್ ಆಗು ಏನು ಸೆಲ್ ಮಾಡ್ತಾರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಲ್ಲಿ. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಇವೆಲ್ಲ ಕಾನ್ಸೆಪ್ಟ್ಸ್. ಓ 45 minutes 30 minutes ತೊಳೆದು ಶಾರ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಕ್ಯೂ ಐ ಬಿಸ್ ಅಂತ ಬರ್ತಾರೆ. ಏನ್ ಕ್ಯೂ ಐ ಬಿ ಅಂದ್ರೇನು? ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ ಅಂತ ಕ್ಯೂ ಐ ಬಿ. ಈ ಕೀ ಟರ್ಮ್ಸ್ ಎಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್, ಡೈರೆಕ್ಟ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಏನಂದ್ರೆ ಇವರೆಲ್ಲ ಏನಂದ್ರೆ ಈ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೀಸ್ ಇರೋರು, ಓಕೆನಾ. ಈ ಫೈನಾನ್ಸ್ ಅದರಲ್ಲೆಲ್ಲ ಏನು ಎಕ್ಸ್ಪರ್ಟೀಸ್ ಇನ್ ದ ಫೀಲ್ಡ್ ಮತ್ತೆ ಹೈ ಫೈನಾನ್ಷಿಯಲ್ ಕೇಪಬಿಲಿಟಿ ಇರೋರು. ಕ್ಯೂ ಐ ಬಿಸ್ ಅಂದ್ರೆ ಎಕ್ಸ್ಪರ್ಟೀಸ್ ಇನ್ ಫೈನಾನ್ಷಿಯಲ್ ಫೀಲ್ಡ್ಸ್ ಮತ್ತೆ ಹೈ ಫೈನಾನ್ಷಿಯಲ್ ಕೇಪಬಿಲಿಟಿ. ಅಂದ್ರೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಂತದ್ದು ಏನು ಇವ್ರಿಗೆ ಕೇಪಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರು ಈ ಮ್ಯೂಚುವಲ್ ಫಂಡ್ಸ್ ನಡೆಸೋರು ಇರ್ಬೋದು, ಇಲ್ಲ ಇನ್ಶೂರೆನ್ಸ್ ಕಂಪ್ನೀಸ್ ಇರ್ಬೋದು, ಬೇರೆ ಬೇರೆ ಕಂಪ್ನೀಸ್ ಇರ್ಬೋದು, ಇವರೆಲ್ಲ ಏನು ಕ್ಯೂ ಐ ಬಿಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಈ ಸೆಬಿಯಿಂದ ಇವ್ರಿಗೆ ಬೇರೆ ಮೆಥಡ್ ಇರುತ್ತೆ ಅಪ್ರೂವಲ್ಗೆ. ನೀವು ಸೆಬಿ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ಅದು ಓದ್ಬೇಕಾಗುತ್ತೆ, ಇಲ್ಲ ಏನ್ ಬೇಡ. ಅಂದ್ರೆ ಇವ್ರ ಒಂಥರ ಈ ಇವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಯಾವಾಗ್ಲೂ ಕಂಪ್ನೀಸ್ ಏನಾದ್ರು ಅವ್ರ ಶೆಲ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬರ್ಬೇಕಂದ್ರೆ ಕ್ಯೂ ಐ ಬಿಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ, ಓಕೆನಾ. ನೆಕ್ಸ್ಟ್ ಈ ಕ್ಯೂ ಐ ಬಿ ಇದೆ ಒಂದು ಸಬ್ ಟೈಪ್. ಇವರು ಯಾರು? ಆಂಕರ್ ಇನ್ವೆಸ್ಟರ್ಸ್ ಅಂತ ನಿಮ್ ನ್ಯೂಸ್ ಅಲ್ಲಿ ಇದ್ದಿದ್ದು ಆಂಕರ್ ಇನ್ವೆಸ್ಟರ್ಸ್. ಇವ್ರೇನಂದ್ರೆ ಇವ್ರಿಗೇನಂದ್ರೆ ಈ ಐ ಪಿ ಒ ಇಶ್ಯೂ ಮಾಡ್ತಾರಲ್ಲ, ನಾರ್ಮಲ್ ಸಿನಾರಿಯೋ ಏನು ಐ ಪಿ ಒ ಇಶ್ಯೂ ಮಾಡಿ ಆಫರ್ ಮಾಡಿ ಐ ಪಿ ಒ ಆಫರ್ ಮಾಡಿ ಏನು ಪಬ್ಲಿಕ್ ಇಂದ ಏನು ಫಂಡ್ ರೈಸ್ ಮಾಡ್ತಾರೆ ಶೇರ್ಸ್ನೆಲ್ಲ ಸೆಲ್ ಮಾಡಿ. ಈ ಆಂಕರ್ ಇನ್ವೆಸ್ಟರ್ಸ್ ಏನಂದ್ರೆ ದೇ ಆರ್ ಇನ್ವೈಟೆಡ್ ಟು ಬೈ ದ ಶೇರ್ಸ್ ಬಿಫೋರ್ ಏನು ಆಫರಿಂಗ್ ಐ ಪಿ ಒ. ಈ ಐ ಪಿ ಒ ಕೊಡೋಕ್ಕೂ ಮುಂಚೆನೆ ಏನು ಈ ಆಂಕರ್ ಇನ್ವೆಸ್ಟರ್ಸ್ ನ ಇನ್ವೈಟ್ ಮಾಡ್ತಾರೆ, ಓಕೆನಾ. ಏನಂದ್ರೆ ಇವರು ಆಂಕರ್ ಇನ್ವೆಸ್ಟರ್ ಏನ್ ಕಂಡೀಷನ್ ಅಂದ್ರೆ ಅನ್ ಆಂಕರ್ ಇನ್ವೆಸ್ಟರ್ ಮಸ್ಟ್ ಇನ್ವೆಸ್ಟ್ ಮಿನಿಮಮ್ ಆಫ್ 10 crore rupees.
ಓಕೆನಾ, ಪಬ್ಲಿಕ್ ಇಂದ ಏನು ಶೇರ್ಸ್ ಖರೀದಿ ಮಾಡಿ ಇನ್ನು ಸ್ಮಾಲ್ ಸ್ಮಾಲ್ ಅಮೌಂಟ್ಸ್ ಅಲ್ಲಿ ಫಂಡ್ ರೈಸ್ ಮಾಡ್ತಾರೆ. ಇಲ್ಲಿ ಆಂಕರ್ ಇನ್ವೆಸ್ಟರ್ ಏನಂದ್ರೆ ಐ ಪಿ ಒ ಕೊಡೋಕ್ಕೂ ಮುಂಚೆನೆ ಏನ್ ಅಂಡರ್ ರೈಟರ್ ಇರ್ತಾನೆ, ಇರ್ತಾರೆ, ಕಂಪ್ನಿ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಈ ತರ ಕಂಪ್ನಿದು ಶೇರ್ಸ್ ಇದೆ, ನೀವು ಇನ್ವೆಸ್ಟ್ ಮಾಡಿ ಅಂತ ಇನ್ವೈಟ್ ಮಾಡ್ತಾರೆ ಆಂಕರ್ ಇನ್ವೆಸ್ಟರ್ಸ್ ನ. ಇವರು ಮಿನಿಮಮ್ 10 ಕ್ರೋರ್ ರುಪೀಸ್ ನ, ಏನು 10 ಕ್ರೋರ್ ರುಪೀಸ್ ಇಂದ ಮ್ಯಾಕ್ಸಿಮಮ್ ಎಷ್ಟಾದ್ರು ಇನ್ವೆಸ್ಟ್ ಮಾಡ್ತಾರೆ ಆ ಕಂಪ್ನಿ ಶೇರ್ಸ್ ಅಲ್ಲಿ. ಸೊ ಈ ಆಂಕರ್ ಇನ್ವೆಸ್ಟರ್ಸ್ ಇಂದ ಎಲ್ ಐ ಸಿ ಪ್ಲಾನ್ ಇರೋದೇನು 25,000 ಕ್ರೋರ್ಸ್ ತನಕ ರೈಸ್ ಮಾಡೋದು ಏನು ಟಾರ್ಗೆಟ್ ಇದೆ. ಓಕೆನಾ, ಇದು ಇಷ್ಟು ಕಾನ್ಸೆಪ್ಟ್. ನಿಮ್ ಫ್ಯಾಕ್ಟ್ಸ್ ಎಲ್ಲ ಜಾಸ್ತಿ ಇದೆ, ರಿವಿಷನ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ, ನೆಕ್ಸ್ಟ್ ನ್ಯೂಸ್ ಅಲ್ಲಿ ಇದ್ದಿದ್ದು ಇ ಎಸ್ ಐ ಸಿ ಏನು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಓಕೆ, ನೀವು ಇವರು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ನೀವು ಇ ಎಸ್ ಐ ಸಿ ಸೆಬಿ ಎಕ್ಸಾಮ್ಸ್, ಓಕೆನಾ, ಆಮೇಲೆ ಎಲ್ ಐ ಸಿ ಎಕ್ಸಾಮ್ಸ್ ಇವೆಲ್ಲ ಏನು ಬರಿಬಹುದು ನೀವು. ಇಲ್ಲ ಇ ಪಿ ಎಫ್ ಒ ಇರ್ಬೋದು, ಓಕೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ಸ್ ಇರ್ಬೋದು, ಅವ್ರದೆಲ್ಲ ಎಕ್ಸಾಮ್ಸ್ ಬರಿಬೋದು ನೀವು ಕಾಲ್ ಆದಾಗ. ಈಗ ಇ ಎಸ್ ಐ ಸಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಈ ಇ ಎಸ್ ಐ ಸಿ ಬಗ್ಗೆ ನೋಡೋಣ ಇನ್ಫಾರ್ಮೇಶನ್. ನ್ಯೂಸ್ ಅಲ್ಲಿ ಇದ್ದಿದ್ದು ಏನಕ್ಕೆ ಅಂದ್ರೆ, ಇದು ನ್ಯೂಸ್ ಏನಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ, ನ್ಯೂಸ್ ಅಲ್ಲಿ ಇರೋದು ಹೆಂಗ್ ಓದ್ಬೇಕು ಅನ್ನೋದು. ಲೇಬರ್ ಮಿನಿಸ್ಟ್ರಿ ಏನ್ ಅನೌನ್ಸ್ ಮಾಡಿದೆ, ಇ ಎಸ್ ಐ ಸಿ ಹೆಲ್ತ್ ಬೆನಿಫಿಟ್ಸ್ ಅಲ್ಲ, ದ ಇ ಎಸ್ ಐ ಸಿ ಹೆಲ್ತ್ ಬೆನಿಫಿಟ್ಸ್ ವಿಲ್ ಕವರ್ ಆಲ್ ಕ್ಯಾಶುವಲ್ ಅಂಡ್ ಕಾಂಟ್ರಾಕ್ಚುಯಲ್ ವರ್ಕರ್ಸ್ ಇನ್ ಮುನ್ಸಿಪಲ್ ಬಾಡೀಸ್. ಏನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋರು, ಬೇರೆ ಕ್ಯಾಶುವಲ್ ವರ್ಕರ್ಸ್ ಎಲ್ಲ ಮುನ್ಸಿಪಲ್ ಬಾಡೀಸ್ ಅಲ್ಲಿ ಇರೋರ್ಗೆ ಏನು ಎಕ್ಸ್ಟೆಂಡ್ ಮಾಡ್ತೀವಿ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಲೇಬರ್ ಮಿನಿಸ್ಟ್ರಿ ಅನೌನ್ಸ್ ಮಾಡಿತ್ತು. ಇದು ನ್ಯೂಸ್. ನಿಮ್ಗೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಇ ಎಸ್ ಐ ಸಿ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಓಕೆನಾ, ಫಸ್ಟ್ ಇದು ಕೂಡ ಸ್ಟ್ಯಾಚುಟರಿ ಬಾಡಿ ಅಂದ್ರೆ ಇದಕ್ಕೂ ಒಂದು ಆಕ್ಟ್ ಇದೆ. ಯಾವ್ದಿದು? ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ 1948. ಏನು ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆಕ್ಟ್ 1948. ಓಕೆನಾ, ಇದು ಆಕ್ಟ್ ನ ಪಾಸ್ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ. ನೆಕ್ಸ್ಟ್ ವಿತಿನ್ 4 ಇಯರ್ಸ್ ಏನು 1952 ನಲ್ಲಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನ ಏನು ಸೆಟಪ್ ಮಾಡ್ತಾರೆ ಅಂಡರ್ ಮಿನಿಸ್ಟ್ರಿ ಆಫ್ ಲೇಬರ್. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರೋದು? ಇದ್ರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿನಲ್ಲಿ. ಓಕೆ, ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಡೆಲ್ಲಿ. ಓಕೆ, ಇದೇನಿದು? ಇದು ಫಾರ್ಮಲ್ ಡೆಫಿನೇಷನ್ ಅವ್ರ ವೆಬ್ಸೈಟ್ ಇಂದ ಹಾಕಿರೋದು. ಓಕೆನಾ, ಇಲ್ಲಿ ಕೀವರ್ಡ್ಸ್ ನೋಡಿ. ಈ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಏನಂದ್ರೆ, ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದು. ಓಕೆನಾ, ಮಾನ್ಧನ್ ಯೋಜನೆ ಏನು ಪೆನ್ಷನ್ ಸ್ಕೀಮು, ಇದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದು. ಇದ್ರ ಬೆನಿಫಿಟ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಈ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಏನು ಅಂತ ಗೊತ್ತಾಗುತ್ತೆ. ಓಕೆನಾ, ಇದು ಪ್ರೊಟೆಕ್ಷನ್ ಯಾರ್ಯಾರು ಕೊಡುತ್ತೆ? ವರ್ಕರ್ಸ್ಗೆ ಮೇನ್ಲಿ ಅಂಡ್ ದರ್ ಫ್ಯಾಮಿಲಿ. ಅವ್ರ ವರ್ಕರ್ಸ್ ಮೇಲೆ ಯಾರ್ಯಾರು ಡಿಪೆಂಡ್ ಆಗಿರುತ್ತೋ ಅವ್ರಿಗೆ ಏನು ಬೆನಿಫಿಟ್ ಕೊಡುವಂಥದ್ದು ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್. ಓಕೆನಾ, ಇದಿಷ್ಟು ಇನ್ಫಾರ್ಮೇಶನ್ ಇ ಎಸ್ ಐ ಸಿ ಬಗ್ಗೆ. ಈಗ ನೆಕ್ಸ್ಟ್, ಈ ಇ ಎಸ್ ಐ ಸಿ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ? ಓಕೆನಾ, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಏನಿದೆ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ, ಇಲ್ಲಿಗೆ ಎನ್ರೋಲ್ ಮಾಡಬೇಕು. ಕೆಲವರು ಕಂಪಲ್ಸರಿ ಎನ್ರೋಲ್ ಮಾಡಬೇಕು. ಓಕೆನಾ, ಯಾರ್ಯಾರು ಎನ್ರೋಲ್ ಮಾಡಬೇಕು ಕಂಪಲ್ಸರಿಲಿ? ಈ ಎಸ್ಟಾಬ್ಲಿಷ್ಮೆಂಟ್, ಯಾವ ಕಂಪ್ನಿ ಏನಿರುತ್ತೆ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ, ಅವರು ದೇ ಆರ್ ಯೂಸಿಂಗ್ ಪವರ್ ಅಂದ್ರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇದ್ದಾರೆ, ಪ್ಲಸ್ ಅವ್ರ ಹತ್ರ 10ಕ್ಕಿಂತ ಜಾಸ್ತಿ ಜನ ವರ್ಕರ್ಸ್ ಇರಬೇಕು. ವರ್ಕರ್ಸ್ ಇದ್ರೆ ಅವರು ಕಂಪಲ್ಸರಿಲಿ ಏನು ಇ ಎಸ್ ಐ ಸಿಗೆ ಎನ್ರೋಲ್ ಮಾಡಬೇಕು. ಯಾರು ಎನ್ರೋಲ್ ಮಾಡ್ತಾ ಇದಾರೆ? ಎಸ್ಟಾಬ್ಲಿಷ್ಮೆಂಟ್. ಓಕೆ, ಇಲ್ಲ ಎಂಪ್ಲಾಯರ್ ಏನಿರ್ತಾನೋ ಅವನು ಅಲ್ಲಿ ಎನ್ರೋಲ್ ಮಾಡಬೇಕು. ಕಂಡೀಷನ್ ಏನು?
ಕಂಪಲ್ಸರಿ ಏನಂದ್ರೆ ಪವರ್ ಯೂಸ್ ಮಾಡ್ತಾ ಇರಬೇಕು ಎಸ್ಟಾಬ್ಲಿಷ್ಮೆಂಟ್, ಮತ್ತೆ ಹತ್ತಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ರೆ ಕಂಪಲ್ಸರಿ. ನೆಕ್ಸ್ಟ್ ನಾನ್ ಪವರ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರುತ್ತೆ, ಅಂದ್ರೆ ಇದು ತುಂಬಾ ರೇರ್ ಕೂಡ ಅಲ್ಲರ್ ಏನಂದ್ರೆ ಪವರ್ ಯೂಸ್ ಮಾಡಲ್ಲ ಅವರು. ಓಕೆನಾ, ಪವರ್ ಅಂದ್ರೆ ಎಲೆಕ್ಟ್ರಿಸಿಟಿ. ಅವ್ರು ಪವರ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ವರ್ಕರ್ಸ್ ನಂಬರ್ಸ್ ಅಲ್ಲಿ ರಿಲ್ಯಾಕ್ಸೇಷನ್ ಬರುತ್ತೆ. 20 ಆರ್ ಮೋರ್ ಎಂಪ್ಲಾಯ್ಸ್ ಇದ್ರೆ ಇನ್ನು ಕಂಪಲ್ಸರಿ ಅಪ್ಲಿಕಬಲ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ ಕ್ಯಾಟಗರಿ ಕಂಪಲ್ಸರಿ ಆಗುತ್ತೆ ಅಂದ್ರೆ ಹಜಾರ್ಡಸ್ ಇಂಡಸ್ಟ್ರಿ. ಹಜಾರ್ಡಸ್ ಇಂಡಸ್ಟ್ರೀಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಫೈರ್ ಕ್ರ್ಯಾಕರ್, ಇನ್ ಪಟಾಕಿದು ಫ್ಯಾಕ್ಟ್ರೀಸ್ ಇರುತ್ತೆ. ಓಕೆನಾ, ಅಥವಾ ಆ ಇಂಡಸ್ಟ್ರಿಯಲ್ಲಿ ಆಸಿಡ್ ಇನ್ವಾಲ್ವ್ಮೆಂಟ್ ಇದ್ರೆ, ಇಲ್ಲ ಡೇಂಜರಸ್ ಕೆಮಿಕಲ್ಸ್ ಇನ್ವಾಲ್ವ್ಮೆಂಟ್ ಇದ್ರೆ ಅದು ಹಜಾರ್ಡಸ್ ಇಂಡಸ್ಟ್ರಿ ಆಗುತ್ತೆ. ಅವರು ಹತ್ತಕ್ಕಿಂತ ಕಡಿಮೆ ಜನ ವರ್ಕರ್ಸ್ ಇದ್ರು ಕೂಡ ಕಂಪಲ್ಸರಿ ಏನು ESICಗೆ ಎನ್ರೋಲ್ ಆಗಬೇಕು. ಓಕೆನಾ, ಇವೆರಡು ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ನಾಟ್ ಕಂಪಲ್ಸರಿ. ಅವ್ರು ಬೇಕಿದ್ರೆ ಅವರು ರಿಜಿಸ್ಟರ್ ಆಗ್ಬೋದು, ಇಲ್ಲಾಂದ್ರೆ ಇಲ್ಲ. ಓಕೆನಾ, ಆಮೇಲೆ ಸಾರಿ, ಈ ಬೆನಿಫಿಷರೀಸ್ ಯಾರ್ಯಾರು, ಈ ಇನ್ಶೂರೆನ್ಸ್ ಸ್ಕೀಮ್ ಇಂದ ಬೆನಿಫಿಟ್ಸ್ ಯಾರ್ಯಾರಿಗೆ ಸಿಗುತ್ತೆ ಅಂದ್ರೆ, ಈ ಎಸ್ಟಾಬ್ಲಿಷ್ಮೆಂಟ್ ಯಾರು ಎನ್ರೋಲ್ ಆಗಿರ್ತಾರೆ ಅಲ್ಲಿ ಕೆಲಸ ಮಾಡ್ತಾರೋ ವರ್ಕರ್ಸ್ಗೆ, ಎಂಪ್ಲಾಯಿಗಳಿಗೆ ಏನು ರಿಜಿಸ್ಟರ್ ಆಗಿರ್ತಾರಲ್ಲ ಅವ್ರಿಗೆ ಏನು ಬೆನಿಫಿಟ್ಸ್ಗಳು ಸಿಗುತ್ತೆ. ಇಲ್ಲಿ ಇನ್ನೊಂದು ಕಂಡೀಷನ್ ಏನಂದ್ರೆ, ಅವ್ರದ್ದು ಮಂತ್ಲಿ ಸ್ಯಾಲರಿ 21,000 ಗಿಂತ ಕಡಿಮೆ ಇರಬೇಕು. ಓಕೆನಾ, ESIC ರಿಜಿಸ್ಟರ್ ಮಾಡ್ಸಿ ಅಷ್ಟೆ, ರಿಜಿಸ್ಟರ್ ಮಾಡ್ಬೇಕಷ್ಟೇ. ಓಕೆ, ಇಲ್ಲಿ ಸಾರಿ ಇಲ್ಲಿ ಎಷ್ಟಿದೆ, 21,000 ಇದೆ. ಓಕೆನಾ, ಮಾನ್ಧನ್ ಯೋಜನೆಯಲ್ಲಿ ಇನ್ಕಮ್ ಎಷ್ಟಿರ್ಬೇಕು ಲಿಮಿಟ್ ಎಷ್ಟಿದೆ, 15,000 ಅವ್ರ ಲೆಸ್ ಇದೆ. ಕೇರ್ಫುಲ್ ಆಗಿರ್ಬೇಕು, ನಂಬರ್ಸ್ ಇಂಪಾರ್ಟೆಂಟ್. ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಕೇಳ್ತಾರೆ 21,000 ನಿಮ್ ಸ್ಯಾಲ್ರಿ ಕಡಿಮೆ ಇರಬೇಕು ಆ ಎಂಪ್ಲಾಯ್ದು. ನೆಕ್ಸ್ಟ್ ESIC ಯಾರ್ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂತ ನೋಡಿದ್ವಿ, ಯಾವ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ. ಓಕೆ, ಆಮೇಲೆ ಬೆನಿಫಿಷರಿ ಯಾರಿರ್ತಾರೆ. ಇಲ್ಲಿ ಈ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಹೆಂಗೋಗುತ್ತೆ, ಯಾವುದೇ ಇನ್ಶೂರೆನ್ಸ್ ಆಗಲಿ ನೀವು ಪ್ರೀಮಿಯಂ ಕಟ್ಬೇಕು ತಾನೆ, ಮಂತ್ಲಿ ಮಂತ್ಲಿ ಪ್ರೀಮಿಯಂ ಹೋಗ್ತಾ ಇರುತ್ತೆ. ಓಕೆನಾ, ಈ ಪ್ರೀಮಿಯಂ ಇಲ್ಲ ಮಂತ್ಲಿ ಆರ್ ಇಯರ್ಲಿ. ಇಲ್ಲಿ ಪ್ರೀಮಿಯಂ ಏನಂದ್ರೆ ಕಾಂಟ್ರಿಬ್ಯೂಷನ್ ಹೆಂಗಿರುತ್ತೆ ಅಂದ್ರೆ, ವರ್ಕರ್ ಕಾಂಟ್ರಿಬ್ಯೂಷನ್ ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಈ ಪ್ರೀಮಿಯಂಗೆ ವರ್ಕರ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಮತ್ತೆ ಎಂಪ್ಲಾಯರ್ ಯಾರು ಕೆಲಸ ಕೊಟ್ಟಿರ್ತಾನೆ ಆತಂದು ಕೂಡ ಏನು ಕಾಂಟ್ರಿಬ್ಯೂಷನ್ ಇರುತ್ತೆ. ಇಲ್ಲಿ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಒಂದೊಂದು ಟೈಮ್, ಇಲ್ಲ ಪಾಂಚ್ ಯಾವಾಗ್ಲೂ ಯಾವುದಕ್ಕೂ ನಿಮ್ ಎಕ್ಸಾಮ್ ಮುಂಚೆ ESIC ವೆಬ್ಸೈಟ್ ಅಲ್ಲಿ ಒಂದ್ಸಲಿ ಚೆಕ್ ಮಾಡಿ. ವರ್ಕರ್ ಕಾಂಟ್ರಿಬ್ಯೂಷನ್ ಎಷ್ಟು, 0.75% ಆಫ್ ಹಿಸ್ ವೇಜಸ್. ಆತನ ಸ್ಯಾಲ್ರಿದು 0.75% ಏನು ವರ್ಕರ್ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಈ ಎಂಪ್ಲಾಯರ್ ಓಕೆ, ಯಾವ ಎಸ್ಟಾಬ್ಲಿಷ್ಮೆಂಟ್ ಓನರ್ ಇರುತ್ತೆ ಎಂಪ್ಲಾಯರ್ ಎಷ್ಟು, 3.75% ಏನು ಆಫ್ ಹಿಸ್ ವೇಜ್ ನ ಏನು ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಅಂದ್ರೆ ಎಷ್ಟಾಗುತ್ತೆ 4% ಟೋಟಲ್ ಆಗುತ್ತೆ. ಓಕೆನಾ, ಇದು ಪ್ರೀಮಿಯಂ ಬ್ರೇಕಪ್. ಇಲ್ಲಿ ಬೆನಿಫಿಟ್ಸ್ ಏನೇನ್ ಸಿಗುತ್ತೆ ESIC ಎಕ್ಸಾಮ್ಗಾದ್ರೆ, ಇದು ಎಷ್ಟು ಅಮೌಂಟ್ ಅವೆಲ್ಲ ಡೀಟೇಲ್ಸ್ ಆಗಿ ನೋಡ್ಬೇಕಾದ್ರೆ, ನಿಮ್ ಎಕ್ಸಾಮ್ಗೆ ಏನೇನ್ ಬೆನಿಫಿಟ್ಸ್ ಜನರಲ್ ಆಗಿ ಗೊತ್ತಿದ್ರೆ ಸಾಕು. ಏನೇನ್ ಬರುತ್ತೆ, ಮೆಡಿಕಲ್ ಕೇರ್ ಸಿಗುತ್ತೆ ಇನ್ಶೂರ್ಡ್ ಪರ್ಸನ್ ಮತ್ತೆ ಫ್ಯಾಮಿಲಿಗೆ, ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ ಪರ್ಸನ್ಗೆ ಮತ್ತೆ ಫ್ಯಾಮಿಲಿಗೆ. ಆಮೇಲೆ ಏನಾದ್ರು ವರ್ಕಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಗೋ ಇಲ್ಲ ಬೇರೆ ಏನಾದ್ರು ಆಗಿ ಡಿಸೆಬಿಲಿಟಿ ಬಂದ್ರೆ ಆ ವರ್ಕರ್ಗೆ ಏನಂದ್ರೆ ಮಂತ್ಲಿ ಪೇಮೆಂಟ್ ಸಿಗುತ್ತೆ. ಡಿಸೇಬಲ್ ಆಗಿ ಪರ್ಮನೆಂಟ್ ಡಿಸೆಬಿಲಿಟಿ ಬಂದು ವರ್ಕ್ ಮಾಡಕ್ ಆಗಲ್ಲ ಇನ್ನು ಅಂದ್ರೆ ಏನು ಮಂತ್ಲಿ ಪೇಮೆಂಟ್ ಬರುತ್ತೆ ESIC ಕಡೆಯಿಂದ. ನೆಕ್ಸ್ಟ್ ವುಮೆನ್, ಇನ್ ಕೇಸ್ ಆಫ್ ವುಮೆನ್ ಏನು ಮ್ಯಾಟರ್ನಿಟಿ ಬೆನಿಫಿಟ್ ಗಳು ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ಇನ್ ಕೇಸ್ ಇಫ್ ವರ್ಕರ್ ಡೈಸ್ ಆಫ್ ವರ್ಕ್ ರಿಲೇಟೆಡ್ ಇಂಜುರಿ, ಏನಾದ್ರು ಕೆಲಸ ನಡಿಬೇಕಾದ್ರೆ ಏನಾದ್ರು ಇಂಜುರೀಸ್ ಆಗಿ ಡೆತ್ ಆದ್ರೆ ಆಗ್ಲೂ ಕೂಡ ಏನು ಫ್ಯಾಮಿಲಿಗೆ ಮಂತ್ಲಿ ಪೇಮೆಂಟ್ ಸಿಗುತ್ತೆ. ಓಕೆ, ಇನ್ ಸಿಕ್ಸ್ತ್ ಅನ್ನು ಇದು ಗೊತ್ತಿರ್ಬೇಕು ಏನಂದ್ರೆ ಅಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ ಇದೆ. ಏನು ಅಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ,
ಇದೇನಂದ್ರೆ ಇದ್ರ ಜಾಬ್ ಲಾಸ್ ಆದಾಗ ಆ ವರ್ಕರ್ ಒಂದ್ ಫಾರ್ ಎಕ್ಸಾಂಪಲ್ ಈ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ, ಆತಂಗೆ ಏನಾದ್ರೂ ಇನ್ವಾಲಂಟರಿ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳಿಂದ ವಾಲಂಟರಿಲಿ ನಾನ್ ಕೆಲಸ ಬಿಡ್ಬೇಕು ಅಂತ ಬಿಟ್ರೆ ಸಿಗಲ್ಲ, ಇದು ಬೇರೆ ಬೇರೆ ರೀಸನ್ ಜೆನ್ಯೂನ್ ರೀಸನ್ ಇಂದ ಏನಾದ್ರು ಜಾಬ್ ಲಾಸ್ ಆದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಇರ್ತಲ್ಲ ಈ ಅನ್ಎಂಪ್ಲಾಯ್ಮೆಂಟ್ ಪೀರಿಯಡ್ ಅಲ್ಲಿ ಏನು ಕೆಲವು ಅಲೋವೆನ್ಸ್ ಗಳು ಸಿಗುತ್ತೆ, ಕೆಲವು ಪೇಮೆಂಟ್ ಬರುತ್ತೆ. ಓಕೆನಾ, ಇದು ಅಟಲ್ ಬಿಮಿ ವ್ಯಕ್ತಿ ಕಲ್ಯಾಣ ಯೋಜನೆ. ಸಾರಿ, ಇದಿಷ್ಟು ಬೆನಿಫಿಟ್ಸ್ ಏನು ಇ ಎಸ್ ಐ ಸಿ ನಲ್ಲಿ ಸಿಗುತ್ತೆ. ನೀವು ಇ ಎಸ್ ಐ ಸಿ ಹಾಸ್ಪಿಟಲ್ಸ್ ಕೂಡ ನೋಡಿರ್ತೀರ, ಇಷ್ಟು ಬೆನಿಫಿಟ್ಸ್. ಅರ್ಥ ಆಗಿದೆ ಅನ್ಕೋತೀನಿ, ರಿವೈಸ್ ಮಾಡಿ ಒಂದ್ಸಲಿ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಕೆಲವು ಇಂಟರ್ನ್ಯಾಷನಲ್ ರಿಲೇಟೆಡ್ ನ್ಯೂಸ್ ನೋಡೋಣ. ಓಕೆನಾ, ಇಂಟರ್ನ್ಯಾಷನಲ್ ರಿಲೇಟೆಡ್ ಟಾಪಿಕ್ಸ್ ನ್ಯೂಸ್ ಅಲ್ಲಿ ಇದ್ದಿದ್ದೇನು, ಯು ಎನ್ ಎಸ್ ಸಿ ನ್ಯೂಸ್ ಅಲ್ಲಿ ಇತ್ತು. ಓಕೆನಾ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಯು ಎನ್ ಎಸ್ ಸಿ ಅಂದ್ರೇನು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತಂದ್ರೆ, ಇದು ಗೊತ್ತಿರಬೇಕು, ಅಲ್ಬೇನಿಯಾ, ಬ್ರೆಜಿಲ್, ಗ್ಯಾಬಾನ್, ಘಾನಾ, ಯು ಎ ಇ, ಏನು ಇದಿಷ್ಟು ದೇಶಗಳು. ಎಷ್ಟು? 1, 2, 3, 4, 5. ಈ 5 ಕಂಟ್ರೀಸ್ ದೇ ಹ್ಯಾವ್ ಬೀನ್ ಎಲೆಕ್ಟೆಡ್ ಆಸ್ ನಾನ್ ಪರ್ಮನೆಂಟ್ ಮೆಂಬರ್ಸ್. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿ ಈ 5 ದೇಶಗಳು ಎಲೆಕ್ಟ್ ಆಗಿದೆ. ಓಕೆನಾ, ಅರ್ಲಿಯರ್ ಏನು ಡಿಸೆಂಬರ್ ಅಲ್ಲಿ ಇಂಡಿಯಾ ಕೂಡ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದೆ. ಓಕೆನಾ, ಇಂಡಿಯಾ ಇಸ್ ಆಲ್ಸೋ ನಾನ್ ಪರ್ಮನೆಂಟ್ ಮೆಂಬರ್ ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಓಕೆನಾ, ಯು ಎನ್ ಎಸ್ ಸಿ ಏನು, ಯು ಎನ್ ಎಸ್ ಸಿ ಇಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಆರ್ಗನ್ ಆಫ್ ದ ಯುನೈಟೆಡ್ ನೇಷನ್ಸ್. ಏನು ಯುನೈಟೆಡ್ ನೇಷನ್ಸ್ ಒನ್ ಆಫ್ ದ ಮೇನ್ ಆರ್ಗನ್, ಪ್ರಿನ್ಸಿಪಲ್ ಆರ್ಗನ್ ಆಫ್ ಯು ಎನ್. ಈ ಯು ಎನ್ ಎಸ್ ಸಿದು ಫಂಕ್ಷನ್ಸ್ ಏನೇನು, ಇವ್ರದ್ದು ಮೇನ್ ಫಂಕ್ಷನ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಏನ್ ಬರ್ತದೆ ಅಂದ್ರೆ, ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಇದರಿಂದಾನೇ ನಾವು ಲಾಸ್ಟ್ ಕ್ಲಾಸಸ್ ಏನ್ ನೋಡಿದ್ವಿ, ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ನೋಡಿದ್ವಿ, ಅದ್ರ ಬಗ್ಗೆ ಓದಿದ್ವಿ. ಸೊ ಆ ಪೀಸ್ ಕೀಪಿಂಗ್ ಫೋರ್ಸ್ ಕಮಾಂಡ್ ನೋಡ್ಕೊಳ್ಳೋದೆಲ್ಲ ಯಾರು, ಏನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಏನ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಏನಕ್ಕೆ, ಅವ್ರ ಮೇನ್ ಫಂಕ್ಷನ್ ಇದು, ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪೀಸ್ ಅಂಡ್ ಸೆಕ್ಯೂರಿಟಿ ಮೇಂಟೈನ್ ಮಾಡೋದು. ಐ ಮೀನ್ ಡಿಸ್ಪ್ಯೂಟ್ ಗಳು ಬಂದ್ರೆ, ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಎಲ್ಲ ಬಂದ್ರೆ ಸೆಟಲ್ ಮಾಡ್ತಾರೆ ಯು ಎನ್ ಎಸ್ ಸಿ. ಆಮೇಲೆ ಟು ರೆಕಮೆಂಡ್ ಅಡ್ಮಿಷನ್ ಆಫ್ ನ್ಯೂ ಮೆಂಬರ್ಸ್. ಯುನೈಟೆಡ್ ನೇಷನ್ಗೆ ಯಾವ್ದಾದ್ರು ಹೊಸ ಕಂಟ್ರಿ ಸೇರ್ಬೇಕಂದ್ರೆ ಅದರ ರೆಕಮೆಂಡೇಶನ್ ಕೊಡ್ತಾರೆ ಇವರು. ಆಮೇಲೆ ಇಟ್ ಆಲ್ಸೋ ರೆಕಮೆಂಡ್ಸ್ ದ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ಸ್. ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ಗೆ ಏನು ರೆಕಮೆಂಡೇಶನ್ಸ್ ಕೂಡ ಯು ಎನ್ ಎಸ್ ಸಿನೇ ಮಾಡೋದು. ಇದಿಷ್ಟು ಮೇನ್ ಫಂಕ್ಷನ್ಸ್ ಗೊತ್ತಿರಬೇಕು. ಓಕೆನಾ, ಇದು ಸ್ಟ್ರಕ್ಚರ್ ನೋಡಿದ್ರೆ ಯು ಎನ್ ಎಸ್ ಇದು ಇಟ್ ಈಸ್ ಅ 15 ಮೆಂಬರ್ ಕೌನ್ಸಿಲ್. ಓಕೆನಾ, ಇಟ್ ಈಸ್ ಅ 15 ಮೆಂಬರ್ ಕೌನ್ಸಿಲ್. ಈ 15 ಮೆಂಬರ್ಸ್ ಅಲ್ಲಿ 5 ಜನ ಪರ್ಮನೆಂಟ್ ಮೆಂಬರ್ಸ್, 5 ದೇಶ ಪರ್ಮನೆಂಟ್ ಮೆಂಬರ್ಸ್, 10 ನಾನ್ ಪರ್ಮನೆಂಟ್ ಮೆಂಬರ್ಸ್. 5 permanent, 10 ನಾನ್ ಪರ್ಮನೆಂಟ್ ಮೆಂಬರ್ಸ್. ಈ 10 ಜನ ನಾನ್ ಪರ್ಮನೆಂಟ್ ಕಂಟ್ರೀಸ್ ಏನಂದ್ರೆ, 2-2 ವರ್ಷಕ್ಕೆ ಟರ್ಮ್ ಅಲ್ಲಿ ಏನು ಎಲೆಕ್ಟ್ ಆಗಿ ಗೆದ್ದು ಬರ್ತಾರೆ. ಏನಂದ್ರೆ ಎಲೆಕ್ಷನ್ ನಡೆಯುತ್ತೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ, ಇವರು ಎಲೆಕ್ಟ್ ಆಗಿ 2 ವರ್ಷ ಟರ್ಮ್ ಇರುತ್ತೆ ಇವ್ರಿಗೆ. ಓಕೆನಾ, ನಾನ್ ಪರ್ಮನೆಂಟ್ ಮೆಂಬರ್ಸ್ಗೆ. ಇಂಡಿಯಾ ಕೂಡ ಏನು, ಇಂಡಿಯಾ ಇಸ್ ಆಲ್ಸೋ ನಾನ್ ಪರ್ಮನೆಂಟ್ ಮೆಂಬರ್. ಓಕೆನ, ಎಲೆಕ್ಷನ್ ಅಲ್ಲಿ ಗೆದ್ದಿತ್ತು. ಈಗ ರೀಸೆಂಟ್ ಆಗಿ ಆಡ್ ಆದವರು ಯಾರು, ಈ 5 ದೇಶ ನೆನಪಿರ್ಬೇಕು, ಅಲ್ಬೇನಿಯಾ, ಬ್ರೆಜಿಲ್, ಗ್ಯಾಬಾನ್, ಘಾನಾ ಅಂಡ್ ಯು ಎ ಇ. ಓಕೆನಾ, ಇಲ್ಲಿ ಪರ್ಮನೆಂಟ್ 5 ಮೆಂಬರ್ಸ್ ಯಾರು? ಓಕೆನಾ, ಪರ್ಮನೆಂಟ್ 5 ಮೆಂಬರ್ಸ್ ಇವ್ರ ಹತ್ರ ಏನು ಯಾರ್ಯಾರು, ಚೈನಾ, ಫ್ರಾನ್ಸ್, ರಷ್ಯಾ, ಯು ಕೆ ಮತ್ತೆ ಯು ಎಸ್ ಎ. ಇದು ನೆನ್ಪಿರ್ಬೇಕು ನಿಮ್ಗೆ, ಪರ್ಮನೆಂಟ್ 5 ಮೆಂಬರ್ಸ್ P5 ಅಂತ ಕರೀತಾರೆ. ಪರ್ಮನೆಂಟ್ 5
ಆಫ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಚೈನಾ ಫ್ರಾನ್ಸ್ ರಷ್ಯಾ ಯುಕೆ ಅಂಡ್ ಯುಎಸ್ಎ ಇವ್ರ ಹತ್ರ ಏನಂದ್ರೆ ನಿಮ್ಗೆ ಗೊತ್ತಿರಂಗೆ ವೀಟೋ ಪವರ್ ಇದೆ ಏನಂದ್ರೆ ಯುಎನ್ಎಸ್ ನಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಏನು ವೋಟಿಂಗ್ ಮುಖಾಂತರ ಡಿಸಿಷನ್ ತಗೋತಾರೆ ಫಾರ್ ಎಕ್ಸಾಂಪಲ್ ಹಿಂಗೆ ನಾವು ಮಾನಿಟರಿ ಪಾಲಿಸಿ ಕಮಿಟಿನಲ್ಲಿ ನೋಡಿದ್ವಿ ಹೆಂಗ್ ವೋಟಿಂಗ್ ಪ್ರಕಾರ ಡಿಸಿಷನ್ ತಗೊಂಡು ಇಲ್ಲ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಹೆಂಗೆ ವೋಟಿಂಗ್ ಪ್ರಕಾರ ಡಿಸಿಷನ್ ತಗೋತಾರೆ ಹಂಗೆ ಇಲ್ಲೂ ವೋಟಿಂಗ್ ಆಗುತ್ತೆ ಆದ್ರೆ ಈ 5 ಜನ ಪರ್ಮನೆಂಟ್ ಮೆಂಬರ್ಸ್ ಏನಿದ್ದಾರೆ ಇವ್ರಿಗೆ ವೀಟೋ ಪವರ್ ಇದೆ ಓಕೆನಾ ಈ ಲಾಸ್ಟ್ ಇಯರ್ ಅಲ್ಲಿ ಸುಮಾರು ವರ್ಷದಿಂದ ಏನ್ ಇಶ್ಯೂ ಆಗ್ತಾ ಇದೆ ಅಂದ್ರೆ ಇಂಡಿಯಾ ವಾಂಟ್ಸ್ ಟು ಬಿಕಮ್ ಪರ್ಮನೆಂಟ್ ಮೆಂಬರ್ ಏನು ಇಂಡಿಯಾ ಏನು ನಮ್ನು ಕೂಡ ಏನು ಯು ಎನ್ ಎಸ್ ಇದು ಪರ್ಮನೆಂಟ್ ಮೆಂಬರ್ ಮಾಡಿ ಅಂತ ಏನು ರೆಸೊಲ್ಯೂಷನ್ಸ್ ಇಡ್ತಾ ಇದೆ ಬಟ್ ಇದನ್ನ ಬೇರೆ ಎಲ್ಲ ದೇಶ ಒಪ್ಪಿದ್ರು ಚೈನಾ ವೀಟೋ ಪವರ್ ಯೂಸ್ ಮಾಡಿ ಏನು ರಿಜೆಕ್ಟ್ ಮಾಡ್ತಾ ಇದೆ ವೀಟೋ ಪವರ್ ಇಲ್ಲಿ ಏನಾಗ್ತದೆ ಏನಂದ್ರೆ ಈ ಬೇರೆ ಎಲ್ಲ ದೇಶ ಅಕ್ಸೆಪ್ಟ್ ಮಾಡಿದ್ರು ಈವನ್ ಒಂದು ದೇಶ ರಿಜೆಕ್ಟ್ ಮಾಡಿದ್ರು ಆ ಪ್ರಪೋಸಲ್ನ ಏನು ಅದು ಅಪ್ಲೈ ಆಗಲ್ಲ ಅದು ಚೈನಾ ರಿಜೆಕ್ಟ್ ಮಾಡಿದ್ದೆ ನಮ್ದು ಪರ್ಮನೆಂಟ್ ಮೆಂಬರ್ಶಿಪ್ ಗೆ ಓಕೆ ಇದು P5 ಮೆಂಬರ್ಸ್ ನೆಕ್ಸ್ಟ್ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಈ ರೀಜನ್ ವೈಸ್ ಪ್ರಕಾರ ಎಲೆಕ್ಟ್ ಆಗ್ತಾರೆ ಓಕೆನಾ ಈ 10 ಜನ ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಂದ್ರೆ ಒಂದು ಆಲ್ ಓವರ್ ದ ವರ್ಲ್ಡ್ ರೆಪ್ರೆಸೆಂಟೇಷನ್ಸ್ ಇದೆ ಅಂತ ಏನಂದ್ರೆ ಈ ರೀಜನ್ಸ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ ಸೀಟ್ಗಳನ್ನ ರಿಸರ್ವ್ ಮಾಡಿರ್ತಾರೆ ಆಫ್ರಿಕನ್ ಮತ್ತೆ ಏಷ್ಯನ್ ದೇಶಗಳಿಗೆ 5 ಸೀಟ್ ರಿಸರ್ವ್ ಆಗಿರುತ್ತೆ 10 ಜನದಲ್ಲಿ 5 ಸೀಟ್ ಆಫ್ರಿಕನ್ ಮತ್ತೆ ಏಷ್ಯಾದ ದೇಶಗಳಿಗೆ ರಿಸರ್ವ್ ಆಗಿರುತ್ತೆ ಆಮೇಲೆ ಈಸ್ಟರ್ನ್ ಯುರೋಪ್ಗೆ 1 ಈಸ್ಟರ್ನ್ ಯುರೋಪ್ ಅಂದ್ರೆ ವೇಟ್ ಮಾಡಿ ಏನಂದ್ರೆ ಈಸ್ಟರ್ನ್ ಯುರೋಪ್ ಅಂದ್ರೆ ಈ ಸೈಡ್ ಇನ್ ಯುಕ್ರೈನ್ ಇವೆಲ್ಲ ಬರುತ್ತೆ ಇವೆಲ್ಲ ಈಸ್ಟರ್ನ್ ಯುರೋಪ್ ಓಕೆನಾ ಈ ಈಸ್ಟರ್ನ್ ಯುರೋಪ್ಗೆ 1 ಸೀಟ್ ರಿಸರ್ವ್ ಆಗಿರುತ್ತೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಲ್ಲಿ ಲ್ಯಾಟಿನ್ ಅಮೆರಿಕಾ ಅಂದ್ರೆ ಈ ಸೌತ್ ಅಮೆರಿಕಾ ಮೆಕ್ಸಿಕೋ ಈ ಸೈಡ್ ಅವರಿಂದ ಏನು 2 ಸೀಟ್ಸ್ ಮತ್ತೆ ವೆಸ್ಟ್ ಯುರೋಪ್ ಮತ್ತೆ ಅದರ್ ಸ್ಟೇಟ್ಸ್ಗೆ 2 ಸೀಟು ಇಂದ ಎಲೆಕ್ಟ್ ಆಗ್ತಾರೆ ಸೊ 5+1+2+2 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಓಕೆ ಇಂಡಿಯಾ ಇಸ್ ಅ ನಾನ್ ಪರ್ಮನೆಂಟ್ ಮೆಂಬರ್ ಆಫ್ ಯುಎನ್ಎಸ್ಸಿ ಓಕೆನಾ ಆಮೇಲೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಯಾಕಂದ್ರೆ ಇದು ನ್ಯೂಸ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ಆಗಸ್ಟ್ ಅಲ್ಲಿ ನ್ಯೂಸ್ ಅಲ್ಲಿ ಬರುತ್ತೆ ಆಮೇಲೆ ಈ ನಮ್ ಕ್ಲಾಸ್ ಅಲ್ಲೂ ನೋಡಿದ್ವಿ ಏನು ಪ್ರೆಸಿಡೆನ್ಸಿ ಯುಎನ್ಎಸ್ ಇದು ಪ್ರೆಸಿಡೆನ್ಸಿ ಏನಿರುತ್ತೆ ಪ್ರೆಸಿಡೆಂಟ್ಶಿಪ್ ಈ ಪ್ರೆಸಿಡೆನ್ಸಿ ಆಫ್ ದ ಕೌನ್ಸಿಲ್ ಇಸ್ ಹೆಲ್ಡ್ ಬೈ ಈಚ್ ಮೆಂಬರ್ಸ್ ಇನ್ ಟರ್ನ್ ಆಫ್ 1 ಮಂತ್ ಒಂದೊಂದು ತಿಂಗಳಿಗೂ ಈ ಏನ್ ಮೆಂಬರ್ಸ್ ಇದ್ದಾರೆ 15 ಜನ ಅವರು ಟರ್ನ್ ವೈಸ್ ಏನು ಅವ್ರಿಗೆ ಪ್ರೆಸಿಡೆನ್ಸಿ ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಆಗಸ್ಟ್ 2021 ಪ್ರೆಸಿಡೆನ್ಸಿ ಶಿಪ್ ಯಾರಿಗೆ ಸಿಗುತ್ತೆ ಇಂಡಿಯಾಗೆ ಸಿಗುತ್ತೆ ಆಗಸ್ಟ್ ತಿಂಗಳಿಗೆ ಇಂಡಿಯಾ ವಿಲ್ ಬಿ ದ ಪ್ರೆಸಿಡೆಂಟ್ ನೆಕ್ಸ್ಟ್ ಹಂಗೇನೆ ಸೆಪ್ಟೆಂಬರ್ ಅಲ್ಲಿ ಐರ್ಲೆಂಡ್ ಇದು ಟೇಬಲ್ ಅವರು ಡಿಸೈಡ್ ಮಾಡ್ತಾರೆ ಓಕೆನಾ ಫೆಬ್ರವರಿ ಯುಕೆ ಮಾರ್ಚ್ ಯುನೈಟೆಡ್ ಸ್ಟೇಟ್ಸ್ ಆಗಿತ್ತು ಏಪ್ರಿಲ್ ಅಲ್ಲಿ ವಿಯೆಟ್ನಾಂ ಈಗ ಜೂನ್ ಅಲ್ಲಿ ಎಸ್ಟೋನಿಯಾಗಿದೆ ಓಕೆನಾ ಜುಲೈ ಅಲ್ಲಿ ಫ್ರಾನ್ಸ್ ಬರುತ್ತೆ ಆಗಸ್ಟ್ ಅಲ್ಲಿ ಇಂಡಿಯಾ ಪ್ರೆಸಿಡೆನ್ಸಿಪ್ ಸಿಗುತ್ತೆ ನೆಕ್ಸ್ಟ್ ಇಫ್ ಯು ಕ್ಯಾನ್ ರಿಮೆಂಬರ್ ಓಕೆನಾ ನಾವು ಲಾಸ್ಟ್ ಕ್ಲಾಸ್ದು ನೀವು ರಿವೈಸ್ ಮಾಡಿದ್ರೆ ಗೊತ್ತಿರುತ್ತೆ ಈ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಈ ಆಗಸ್ಟ್ ರಿಲೇಟೆಡ್ ಆಗಸ್ಟ್ ಅಲ್ಲಿ ಇಂಡಿಯಾ ಪ್ರೆಸಿಡೆಂಟ್ ಆಗುತ್ತೆ ಅದ್ರ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ಓದಿದ್ವಿ ಯಾರು ಆನ್ಸರ್ ಮಾಡ್ತೀರಾ ಯಾಕಂದ್ರೆ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಟಾಪಿಕ್ ಅಲ್ಲಿ ನಾವು ಓದಿದ್ವಿ ಆಗಸ್ಟ್ 2021 ಅಲ್ಲಿ ಇಂಡಿಯಾದ ಪ್ರೆಸಿಡೆಂಟ್ಶಿಪ್ ಸಿಗುತ್ತೆ ಓಕೆನಾ ಅವಾಗ ಇಂಡಿಯಾ ಒಂದು ಪ್ಲಾಟ್ಫಾರ್ಮ್ನ ರಿಲೀಸ್ ಮಾಡ್ತಾರೆ ಸಾಫ್ಟ್ವೇರ್ ಗೊತ್ತಿದ್ಯಾ ನೆನ್ಪಿದ್ಯಾ ಅದಕ್ಕೆ ರಿವೈಸ್ ಮಾಡ್ಬೇಕು ಅನ್ನೋದು ಯುನೈಟ್ ಅವೇರ್ ಆಪ್
ಇನ್ನು ಇಂಡಿಯಾ ಕ್ರಿಯೇಟ್ ಮಾಡಿದೆ ಯುನೈಟ್ ಅವೇರ್ ಆ್ಯಪ್. ಏನಕ್ಕೆ? ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ದು ಸೆಕ್ಯೂರಿಟಿ ಬೇರೆ ಬೇರೆ ವಿಷಯಗಳಿಗೆ ಇನ್ನು ಯುನೈಟ್ ಅವೇರ್ ಆ್ಯಪ್ ರಿಲೀಸ್ ಮಾಡ್ತಾರೆ. ಇವಲ್ಲ ಯುನೈಟ್ ಅವೇರ್ ಆ್ಯಪ್. ಓಕೆ, ಇದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಇದರಿಂದ ಯಾವ ಕ್ವಶನ್ ಬಂದು ನೀವು ಆನ್ಸರ್ ಮಾಡಬಹುದು. ಇಲ್ಲಿ ಇದು ನಿಮ್ಗೆ ಗೊತ್ತಿರಬೇಕು ಇನ್ಫಾರ್ಮೇಶನ್, ಯುನೈಟೆಡ್ ನೇಷನ್ದು ಪ್ರಿನ್ಸಿಪಲ್ ಆರ್ಗನ್ಸ್ ಯಾವ್ದ್ಯಾವ್ದು. ಯುನೈಟೆಡ್ ನೇಷನ್ದು ಹಲವಾರು ಬಾಡೀಸ್ ಬರುತ್ತೆ, ಅಂದರೆ ಪ್ರಿನ್ಸಿಪಲ್ ಮೇನ್ ಆರ್ಗನ್ಸ್ ಯಾವ್ದ್ಯಾವ್ದು ಅಂದರೆ ಆರು ಪ್ರಿನ್ಸಿಪಲ್ ಆರ್ಗನ್ಸ್ ಇದೆ ಯುನೈಟೆಡ್ ನೇಷನ್ಸ್ದು. ಯಾವ್ದ್ಯಾವ್ದು ಅಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ, ಇದು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಓಕೆನಾ? ನೆಕ್ಸ್ಟ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಈ ಕ್ಲಾಸಲ್ಲಿ ನೋಡಿದ್ವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಈಗೇನು ಕುಲ್ಭೂಷಣ್ ಜಾಧವ್ ಕೇಸ್ ಹೋಗಿತ್ತು ಅದು ಇದೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ನೆಕ್ಸ್ಟ್ ಇನ್ನೊಂದು ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಇದೆ, ಇನ್ನೊಂದು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಇದೆ, ಇನ್ನೊಂದು ಯುನೈಟೆಡ್ ನೇಷನ್ ಸೆಕ್ರೆಟರಿಯೇಟ್ ಇದೆ. ಇದಿಷ್ಟು ಸಿಕ್ಸ್ ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್ಸ್. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಮತ್ತೆ ಯಾವ್ದ್ಯಾವ್ದು ಅನ್ನೋದು ಗೊತ್ತಿರಬೇಕು. ಇದು ಓದಿ, ಆದಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದ್ರೆ ಕವರ್ ಆಗುತ್ತೆ. ಬಂದಿಲ್ಲ ಅಂದ್ರೆ ನೀವು ಅವ್ರ ವೆಬ್ಸೈಟ್ಗೆ ಹೋಗಿ ಅಫಿಷಿಯಲ್ ವೆಬ್ಸೈಟ್ಗೆ ಇನ್ಫಾರ್ಮೇಶನ್ ನೋಡ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಬರುತ್ತೆ? ಅನ್ಕ್ಲಾಸ್ ಮತ್ತೆ ಇಟ್ ಲಾಸ್ ಬರುತ್ತೆ. ಏನು ಅನ್ಕ್ಲಾಸ್ ಮತ್ತೆ ಇಟ್ ಲಾಸ್? ನ್ಯೂಸ್ ಅಲ್ಲಿ ಏನಕ್ಕೆ ಇತ್ತಂದ್ರೆ, ನೀವು ನ್ಯೂಸ್ ಪೇಪರ್ಸ್ ಓದ್ತಾ ಇದ್ರೆ ನಿಮ್ಗೆ ಗೊತ್ತಿರ್ಬೋದು. ಏನು ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲೋಸ್ ದ ಟ್ರಯಲ್ ಅಗೇನ್ಸ್ಟ್ ಟೂ ಇಟಾಲಿಯನ್ ಮರೀನ್ಸ್. ಇನ್ ಇಟಾಲಿಯನ್ ಮರೀನ್ಸ್ ಏನಿದ್ರು, ಏನಂದ್ರೆ ಇಬ್ರು, ಇದು 2012 ಕೇಸ್. ಏನು ಸಾರಿ 2012 ಅಲ್ಲಿ ಏನಾಯ್ತಂದ್ರೆ, ಈ ಇಟಾಲಿಯನ್ ಮರೀನ್ಸ್ ಏನಿದ್ರು, ಓಕೆ, ಮರೀನ್ಸ್ ಅಂದ್ರೆ ಅವರು ನೇವಿ ತರ, ಇವ್ರು ಏನ್ ಮಾಡಿದ್ರು, ನಮ್ ಕೇರಳ ಕೋಸ್ಟ್ ಹತ್ರ, ಓಕೆ, ನಮ್ ಕೇರಳದ ಕೋಸ್ಟ್ ಏನಿದೆ ಸಮುದ್ರದ ಹತ್ರ, ಇಬ್ರು ಫಿಶರ್ಮೆನ್ಗಳನ್ನ ಏನು ಹತ್ಯೆ ಮಾಡ್ತಾರೆ. ಅಂದ್ರೆ ಏನಂದ್ರೆ ಅವರು ಪೈರೇಟ್ಗಳು, ಕಡಲ್ಗಳ್ಳರು ಅಂತ ಮಿಸ್ಟೇಕ್ ಮಾಡ್ಕೊಂಡು ಏನು ಇಟಾಲಿಯನ್ ಮರೀನ್ಸ್ ಏನು ಅವ್ರಿಗೆ ಫೈರ್ ಮಾಡ್ತಾರೆ, ಅವ್ರ ಮೇಲೆ ಎರಡು ಫಿಶರ್ಮೆನ್ಗಳು ಡೆತ್ ಆಗುತ್ತೆ. ಇದು ಕೇಸ್ ನಡೀತಾ ಪೆಂಡಿಂಗ್ ಇತ್ತು 2012 ಅಲ್ಲಿ ಆಗಿದ್ದು ಇನ್ಸಿಡೆಂಟ್. ಈ ಕೇಸ್ನ ಇವಾಗ ಏನು ಸುಪ್ರೀಂ ಕೋರ್ಟ್ ಕ್ಲೋಸ್ ಮಾಡಿದೆ. ಅದರಿಂದ ನ್ಯೂಸ್ ಅಲ್ಲಿ ಈ ಇಟ್ ಲಾಸ್ ಮತ್ತೆ ಅನ್ಕ್ಲಾಸ್ ನ್ಯೂಸ್ ಅಲ್ಲಿದೆ. ಏನನ್ ಡಿಸಿಷನ್ ಕೊಡ್ತಂದ್ರೆ, ಇವ್ರೇನ್ ಇಟಾಲಿಯನ್ ಮರೀನ್ಸ್ ಏನಿದ್ದಾರೆ ಫಾರಿನ್ ನ್ಯಾಷನಲ್ ಇವರು, ಓಕೆನಾ, ಆಮೇಲೆ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇದೆ ಸ್ವಲ್ಪ, ಅಂದ್ರೆ ಅವರು ಫಾರಿನ್ ನ್ಯಾಷನಲ್ ಆರ್ಮಿ ಕಡೆ ಅವರು. ಸೊ ಏನಂದ್ರೆ ಈ ಇಟ್ ಲಾಸ್ ಡಿಸಿಷನ್ ಏನ್ ಹೇಳಿತ್ತು, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ಸಿಡೆಂಟ್ ಏನಾಗಿತ್ತು, ಟೂ ಇಟಾಲಿಯನ್ ಮರೀನ್ಸ್ ಇಬ್ರು ಏನು ಫಿಶರ್ಮೆನ್ ಡೆತ್ಗೆ ರೆಸ್ಪಾನ್ಸಿಬಲ್ ಆಗಿದ್ರು. ಏನೋ ಅದು ಏನೋ ಅವ್ರ ಪೈರೇಟ್ ಕಡಲ್ಗಳ್ಳರು ಅನ್ಕೊಂಡು ಮಿಸ್ಟೇಕ್ ಆಗಿತ್ತು, ಓಕೆನಾ. ಇದು ಕೇಸ್ ಪೆಂಡಿಂಗ್ ಇತ್ತು. ಈ ಇಟ್ ಲಾಸ್ ಏನಿದೆ, ಇಂಟರ್ನ್ಯಾಷನಲ್ ಇಟ್ ಲಾಸ್ ಅಂದ್ರೆ, ಇಲ್ಲಿ ಇಟ್ ಲಾಸ್ ಅಂದ್ರೆ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸೀಸ್. ಏನು ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸೀಸ್, ಇದು ಇಂಟರ್ನ್ಯಾಷನಲ್ ಬಾಡಿ. ಇವ್ರ ರೂಲಿಂಗ್ ಏನಿತ್ತಂದ್ರೆ, ಇಟ್ ಲಾಸ್ ಅವರು ಇವ್ರು ಏನಿದ್ದಾರೆ ಇಟಾಲಿಯನ್ ಮರೀನ್ಸ್ ಏನಿದ್ದಾರೆ, ಅವ್ರದ್ದು ಟ್ರಯಲ್ ಅವ್ರ ಸ್ವಂತ ದೇಶದಲ್ಲಿ ಆಗ್ಬೇಕು, ಇಂಡಿಯಾದಲ್ಲಿ ಆಗ್ಬಾರ್ದು, ಫಾರಿನ್ ಕಂಟ್ರಿನಲ್ಲಿ, ಓಕೆನಾ. ಫಾರ್ ಎಕ್ಸಾಂಪಲ್, ಇದೇ ಇನ್ಸಿಡೆಂಟು ಫ್ರಾನ್ಸ್ ಕಡೆಯಿಂದ ನಡೆದಿದ್ರೆ, ಇವರು ಟ್ರಯಲ್ ಏನಿದೆ ಅಂದ್ರೆ ಕೋರ್ಟ್ ಟ್ರಯಲ್ ನಡೆಯುತ್ತಲ್ಲ, ಅದು ಅವ್ರ ಸ್ವಂತ ದೇಶ ಫ್ರಾನ್ಸ್ ದೇಶದಲ್ಲೇ ನಡಿಬೇಕು, ಓಕೆನಾ. ಇದ್ರ ಪ್ರಕಾರ ಏನ್ ಮಾಡ್ತು ಸುಪ್ರೀಂ ಕೋರ್ಟ್, ಕೇಸ್ನ ಕ್ಲೋಸ್ ಮಾಡಿ ಏನು ಇವ್ರದ್ದು ಟ್ರಯಲ್ನ ಏನಂದ್ರೆ ಈ ಇಟಾಲಿಯನ್ ಮರೀನ್ಸ್ನ ಇಟಲಿಗೆ ಡಿಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಟಲಿನಲ್ಲಿ ಇವ್ರದ್ದು ಟ್ರಯಲ್ ನಡೆಯುತ್ತೆ, ಏನ್ ಶಿಕ್ಷೆ ಕೊಡ್ಬೇಕು ಎಂದು ಇಟಲಿ ಡಿಸೈಡ್ ಮಾಡುತ್ತೆ, ಓಕೆ. ಅದರಿಂದ ಇಟ್ ಲಾಸ್ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಈ ಇಟ್ ಲಾಸ್ ಗೊತ್ತಾಗ್ಬೇಕಂದ್ರೆ ನಿಮ್ಗೆ ಅನ್ಕ್ಲಾಸ್ ಗೊತ್ತಿರ್ಬೇಕು, ಓಕೆನಾ. ಈ ಅನ್ಕ್ಲಾಸ್ ಅಂತೂ ನಿಮ್ ನ್ಯೂಸ್ ಅಲ್ಲಿ ಪ್ರತಿ ತಿಂಗಳು ಇದು ಗೆಸ್ಟ್ ಅಪಿಯರೆನ್ಸ್ ನಡೀತಾನೆ ಇರ್ತದೆ, ಓಕೆನಾ. ಈ ಯಾಕಂದ್ರೆ ಸೌತ್ ಚೈನಾ ಸೀ ಡಿಸ್ಪ್ಯೂಟ್ ಇರ್ಬೋದು, ಬೇರೆ ಬೇರೆ ಸಮುದ್ರ ಡಿಸ್ಪ್ಯೂಟ್ ಇರ್ಬೋದು,
ಅನ್ರಿಲೇಟೆಡ್ ಏನು ಅನ್ಕ್ಲೋಸ್ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ. ಸೊ ಅದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಅನ್ಕ್ಲೋಸ್ ಅಂದ್ರೆ ಏನು? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. ಏನು? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. ಇದನ್ನ ಲಾ ಆಫ್ ಸಿ ಕನ್ವೆನ್ಷನ್ ಅಂತ ಕರೀತಾರೆ, ಇಲ್ಲ ಲಾ ಆಫ್ ಸಿ ಟ್ರೀಟಿ ಅಂತಾನು ಕರೀತಾರೆ. ಇದು 1973 ಇಂದ 1982 ಒಂದು ಕಾನ್ಫರೆನ್ಸ್ ಆಗುತ್ತೆ. ಆ ಕಾನ್ಫರೆನ್ಸ್ ಹೆಸರೇನು? ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಲಾ ಆಫ್ ಸೀಸ್ ಅಂತ ಕರೀತಾರೆ. ಏನು? ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಲಾ ಆಫ್ ಸೀಸ್. ಅದು 1973 ಇಂದ 1982 ತನಕ ಆಗುತ್ತೆ. ಇದರದ್ದು ರಿಸಲ್ಟ್ ಏನು? ಅನ್ಕ್ಲಾಸ್. ಓಕೆನಾ? ಇದು ಸೈನ್ ಆಗಿದ್ದು 1982. ಓಕೆನಾ? ಅರೌಂಡ್ 160 ನೇಷನ್ಸ್ ಸೈನ್ ಮಾಡುತ್ತೆ. ಎನ್ಫೋರ್ಸ್ ಆಗಿದ್ದು 1994 ಅಲ್ಲಿ. ಸೈನ್ ಆಗಿ 1982, ಎನ್ಫೋರ್ಸ್ ಆಗಿದ್ದು 1994. ಇದೇನಕ್ಕೆ ಇಷ್ಟು ವರ್ಷ ಆಯ್ತಂದ್ರೆ, ಕೆಲವು ಕನ್ವೆನ್ಷನ್ ಕೆಲವು ಲಾಗಳಿಗೆ ಇಂಟರ್ನ್ಯಾಷನಲ್ ಲಾಸ್ಗೆ ಒಂದು ರೂಲ್ಸ್ ಇರುತ್ತೆ. ಕೆಲವು ರೂಲ್ಸ್ ಏನಂದ್ರೆ, ಮಿನಿಮಮ್ ಇಷ್ಟು ದೇಶ ರ್ಯಾಟಿಫೈ ಮಾಡಬೇಕು, ಸೈನ್ ಮಾಡೋದಲ್ಲದೆ ರ್ಯಾಟಿಫೈ ಮಾಡಬೇಕು. ಇದು ಯಾವುದೇ ಆರ್ಗನೈಸೇಷನ್ ತಗೊಳ್ಳಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಈ ಟರ್ಮ್ ಇಂಪಾರ್ಟೆಂಟ್, ಸೈನ್ ಮತ್ತೆ ರ್ಯಾಟಿಫೈ. ಇದು ಕ್ಲಿಯರ್ ಆದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡ್ಕೋಬಹುದು ಸುಮಾರು ಆರ್ಗನೈಸೇಷನ್ಸ್. ಇನ್ ಸಿಗ್ನೇಟರೀಸ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅದು ಈಗ ಒಂದು ಯಾವುದೋ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಓಕೆ, ಯಾವುದೋ ಒಂದು ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೆಯುತ್ತೆ. ಇದರಲ್ಲಿ ಒಂದು 70 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಓಕೆನಾ? ಯಾವುದೋ ಎನ್ವೈರನ್ಮೆಂಟ್ ರಿಲೇಟೆಡ್ ಯಾವ್ದೋ ಇನ್ ಫೀಲ್ಡ್ ಬಗ್ಗೆ, ಇನ್ಫಾರ್ಮೇಶನ್ ಬಗ್ಗೆ, ಇಶ್ಯೂ ಬಗ್ಗೆ ಏನೋ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಇಂಟರ್ನ್ಯಾಷನಲ್ ಅಲ್ಲಿ ಲೆವೆಲ್ ಅಲ್ಲಿ ಒಂದು 70 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ. ಆಮೇಲೆ ಆ ಕಾನ್ಫರೆನ್ಸ್ ನಡೆಯುತ್ತೆ. ಆ ಕಾನ್ಫರೆನ್ಸ್ ಅಲ್ಲಿ ಏನೋ ಒಂದು ಡಿಸಿಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಎನ್ವೈರನ್ಮೆಂಟ್ ರಿಲೇಟೆಡ್ ಆದ್ರೆ, ನಾವು ಇಷ್ಟು ದೇಶ ಏನ್ ಮೀಟಿಂಗ್ ಅಲ್ಲಿ ಇದೀವಿ, ನಾವು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇಷ್ಟು ಕಡಿಮೆ ಮಾಡ್ಬೇಕು, ಮೀಥೇನ್ ಎಮಿಷನ್ ಇಷ್ಟು ಕಡಿಮೆ ಮಾಡ್ಬೇಕು, ಆತರ ಏನೋ ಡಿಸಿಷನ್ ಬರುತ್ತೆ. ಓಕೆನಾ? ಈ ಡಿಸಿಷನ್ಗೆ ಇಲ್ಲಿ ಏನೋ ಸೈನ್ ಮಾಡ್ತಾರೆ, ನಮ್ಗೆ ಒಪ್ಪಿಗೆ ಇದೆ ಈ ಡಿಸಿಷನ್ ಅಂತ ಏನು ಕಂಟ್ರೀಸ್ ಸೈನ್ ಮಾಡ್ತಾರೆ. ಇದು 70 ಕಂಟ್ರಿನೂ ಸಿಗ್ನೇಟರೀಸ್ ಆಗ್ಬೋದು, ಸೈನ್ ಮಾಡ್ಬೋದು, ಇಲ್ಲ ಎಷ್ಟು ಜನ ಒಪ್ಪಿಗೆ ಇದೆಯೋ ಅಷ್ಟು ಜನ ಸೈನ್ ಮಾಡ್ತಾರೆ. ಅವರು ಸೈನ್ ಮಾಡಿದ್ದೇನು? ಸಿಗ್ನೇಟರೀಸ್. ಓಕೆನಾ? ಸಿಗ್ನೇಟರೀಸ್ ಅಂತ ಕರೀತಾರೆ. ನೆಕ್ಸ್ಟ್, ಬರೀ ಇಲ್ಲಿ ಸೈನ್ ಮಾಡಿದ್ರೆ ಆಗಲ್ಲ, ಅವರು ವಾಪಸ್ ಹೋಗಿ ಅವ್ರ ದೇಶದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಓಕೆನಾ? ಇಲ್ಲಿ ಡಿಸಿಷನ್ ಏನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡಬೇಕು ಇಷ್ಟು ಅಂತ ಇರುತ್ತೆ, ಅದಕ್ಕೆ ಸೈನ್ ಮಾಡ್ತಾರೆ ಒಪ್ಪಿಗೆ ಕೊಟ್ಟಿದೀವಿ ಅಂತ. ಇದನ್ನ ಅವ್ರ ದೇಶಕ್ಕೆ ಹೋಗಿ ಅವ್ರ ಪಾರ್ಲಿಮೆಂಟ್ ಇಂದ ಲಾ ತಗೊಬಂದು ಏನ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರ ದೇಶದಲ್ಲಿ. ಅದನ್ನ ಏನು ರ್ಯಾಟಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ಅವ್ರ ದೇಶದಲ್ಲಿ ಒಂದು ಲಾ ತಗೋಬರ್ತಾರೆ ಈ ಡಿಸಿಷನ್ ರಿಲೇಟೆಡ್, ಅದು ರ್ಯಾಟಿಫಿಕೇಶನ್. ಆ ಲಾ ತಗೋಬಂದ್ರೆ ಇವರು ಸಿಗ್ನೇಟರೀಸ್, ಆಮೇಲೆ ಇವ್ರ ಸಿಗ್ನೇಟರೀಸ್ ಪಾರ್ಲಿಮೆಂಟ್ ಲಾ ತಗೊಬಂದ್ರೆ ಅವ್ರ ದೇಶದಲ್ಲಿ ರ್ಯಾಟಿಫೈ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಇಲ್ಲಿ ಇದಕ್ಕೆ ಎನ್ಫೋರ್ಸ್ಡ್ ಆಗಿದ್ ಯಾವಾಗ? 1994 ಸೈನ್ ಆಗಿ 1982 ವೆನ್ ಗಯಾನಾ 60th ಸ್ಟೇಟ್ ರ್ಯಾಟಿಫೈ ಮಾಡುತ್ತೆ. ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಏನಂದ್ರೆ 60 ಕಂಟ್ರೀಸ್ ಮಿನಿಮಮ್ ಏನು ಇದನ್ನ ರ್ಯಾಟಿಫೈ ಮಾಡ್ಬೇಕು ಅವ್ರ ದೇಶದಲ್ಲಿ ಅಂತ ಇತ್ತು ರೂಲ್ಸ್, ಅದರಿಂದ ಎನ್ಫೋರ್ಸ್ ಆಗಿದ್ ಲೇಟ್ ಆಯ್ತು. ಇದೇನಕ್ಕೆ ಇರೋದು? ಇಟ್ ಡಿಫೈನ್ಸ್ ದ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನೇಷನ್ ವಿತ್ ರೆಸ್ಪೆಕ್ಟ್ ಟು ಯೂಸ್ ಆಫ್ ಓಷನ್ಸ್. ಏನಂದ್ರೆ ಇಷ್ಟು ವಾಟರ್ ಬಾಡಿ ಇದೆ, ಮಹಾಸಾಗರ ಸಾಗರಗಳಿದೆ. ಓಕೆನಾ?
ಇದರದ್ದು ರಿಸೋರ್ಸ್ಗಳನ್ನ ಹೆಂಗೆ ರೆಸ್ಪಾನ್ಸಿಬಲ್ ವೇ ಆಗಿ ಯೂಸ್ ಮಾಡಬೇಕು ಅನ್ನೋದು ಏನು ಯೂಸ್ ಮಾಡೋದಕ್ಕಿರೋದು ಅನ್ಕ್ಲಾಸ್ ಇರೋದು. ಓಕೆನಾ? ಅನ್ಕ್ಲಾಸ್ ಇಲ್ಲ ಅಂದ್ರೆ ಯಾರು ಹೆಂಗ್ ಬೇಕಾದ್ರೂ ಏನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಓಷನ್ ರಿಸೋರ್ಸಸ್ನ. ಓಕೆನಾ? ಫಾರ್ ಎಕ್ಸಾಂಪಲ್, ಈ ಇಂಡಿಯನ್ ಓಷನ್ ರೀಜನ್ ಇದು, ಇಲ್ಲಿ ಏನಂದ್ರೆ ಇದು ಟೆರಿಟರಿ ಆಫ್ ಇಂಡಿಯಾ ಇಷ್ಟು ಬರುತ್ತೆ. ಓಕೆ, ಆ ಝೋನ್ಸ್ ಕ್ರಿಯೇಟ್ ಮಾಡ್ತಾರೆ ಅನ್ಕ್ಲಾಸ್ ಅವರು. ಇಲ್ಲಿ ಇಂಡಿಯಾ ಇಲ್ಲಿ ಇಷ್ಟು ಜಾಗದಲ್ಲಿ ಅವ್ರು ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ತಾರೆ ಅಷ್ಟು ರಿಸೋರ್ಸಸ್. ಈ ಜಾಗದಲ್ಲಿ ಎಮ್ಮನ್ ಒಮ್ಮನ್ ಮಾಡುತ್ತೆ. ಆತರ ಏನು ಇವರು ಡಿಸಿಷನ್ಗಳಿವೆ, ಇವ್ರದ್ದು ಕೆಲವು ನಾಮ್ಸ್ಗಳಿದೆ ಅನ್ಕ್ಲಾಸ್ ಅವ್ರದ್ದು. ಈ ನಾಮ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಯಾರು ಎಲ್ಲಿ ಬೇಕಾದ್ರು ಏನು ಓಷನ್ ರಿಸೋರ್ಸ್ನ ಎಕ್ಸ್ಪ್ಲೋಯ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅದರಿಂದ ಒಂದು ರೆಸ್ಪಾನ್ಸಿಬಲ್ ವೇನಲ್ಲಿ ಓಷನ್ ರಿಸೋರ್ಸ್ಗಳನ್ನ ಯೂಸ್ ಮಾಡೋದಕ್ಕಿರೋದು ಅನ್ಕ್ಲಾಸ್ ಇರೋದು. ಓಕೆನಾ? ಈ ಅನ್ಕ್ಲಾಸ್ ಕೆಳಗೇನೆ ಇದರ ರಿಲೇಟೆಡ್ ಏನು ಇಟ್ ಕ್ಲಾಸ್ ಬರುತ್ತೆ. ಯಾವುದು? ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸೀಸ್. ಅಂದ್ರೆ ಈ ಸಮುದ್ರದ್ದು ಟೆರಿಟರಿ ರಿಲೇಟೆಡ್ ಏನೇ ಡಿಸ್ಪ್ಯೂಟ್ಗಳು ಬಂದ್ರು, ಫಾರ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ನಮ್ದು ಫಿಶಿಂಗ್ ಝೋನ್ ಎಕನಾಮಿಕ್ ಝೋನ್ ಡಿಸ್ಪ್ಯೂಟ್ ಏನು ಬಾಂಗ್ಲಾದೇಶ್ ಜೊತೆ ಬಂದಿತ್ತು, ಶ್ರೀಲಂಕಾ ಜೊತೆ ಬರುತ್ತೆ ಏನೋ ಡಿಸ್ಪ್ಯೂಟ್, ಇಲ್ಲ ಪಾಕಿಸ್ತಾನ್ ರಿಲೇಟೆಡ್ ಏನು ನಮ್ಗೆ ಇಷ್ಟು ಟೆರಿಟರಿ ಓಷನ್ ವಾಟರ್ ಬೇಕು ಅನ್ನೋ ಡಿಸ್ಪ್ಯೂಟ್ ಅರೈಸ್ ಆಗುತ್ತೆ. ಈ ಡಿಸ್ಪ್ಯೂಟ್ಗೆಲ್ಲ ಏನು ಡಿಸಿಷನ್ ಒಂದು ಕೋರ್ಟ್ ಬೇಕಲ್ಲ, ಡಿಸಿಷನ್ ಕೊಡೋದು ಯಾವುದು ಇಟ್ ಲಾಸ್, ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸೀಸ್. ಓಕೆನಾ? ಇಲ್ಲಿ ಒಂದು ಕ್ಲಾಸ್ ಅಲ್ಲಿ ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ, ಇಷ್ಟು ಡೀಟೇಲ್ ಆಗಿ ಬೇಡ, ಇದು ಯು ಪಿ ಎಸ್ ಸಿಗೆ ಇಷ್ಟು ಇನ್ಫಾರ್ಮೇಶನ್ ಹಾಕಿರೋದು. ನಾನು ನಿಮ್ ಬ್ಯಾಂಕಿಂಗ್ ಎಕ್ಸಾಮ್ಗೆ ಈ ಡಿವಿಷನ್ ಗೊತ್ತಿದ್ರೆ ಮತ್ತೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿದ್ರೆ ಸಾಕು. ಓಕೆನಾ? ಇಲ್ಲಿ ಏನಂದ್ರೆ ಒಂದ್ ಕ್ಲಾಸ್ ಈ ಸಮುದ್ರದ್ದು ಟೆರಿಟರಿ ಇದು ನಮ್ ಇಂಡಿಯಾ. ಓಕೆನಾ? ಇಂಡಿಯಾ ಇಂದ ಎಷ್ಟು ಕಿಲೋಮೀಟರ್ ಸಮುದ್ರ ತನಕ ಏನು ಇಂಡಿಯಾದು ಸಮುದ್ರ ಟೆರಿಟರಿ ಆಗುತ್ತೆ, ಇಲ್ಲಿ ತನಕ ರಿಸೋರ್ಸ್ಗಳು ಯೂಸ್ ಮಾಡ್ಬೋದು ಅನ್ನೋದೇನು ಈ ಒಂದು ಕ್ಲಾಸ್ ಅಲ್ಲಿ ಏನು ನಾಮ್ಸ್ ಪ್ರಕಾರ, ಈ ನಾಮ್ಸ್ ಪ್ರಕಾರ ಏನು ಡಿಸೈಡ್ ಆಗುತ್ತೆ. ಓಕೆನಾ? ಇಲ್ಲಿ ಒಂದು ಬೇಸ್ ಲೈನ್ ಅಂತ ಡ್ರಾ ಮಾಡ್ತಾರೆ. ಇಷ್ಟೊಂದು ಡೀಟೇಲ್ಸ್ ಬೇಡ, ಇದು ತಿಳ್ಕೊಂಡಿದ್ರೆ ಸಾಕು. ಬೇಸ್ ಲೈನ್ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಮ್ ಕೋಸ್ಟ್ ಲೈನ್ ಏನ್ ಸಮುದ್ರ ತೀರ ಏನ್ ಕಂಟಿನ್ಯೂಸ್ ಆಗಿ ಒಂದು ಲೈನ್ ತರ ಇರ್ತ ಸಾಧ್ಯ ಇಲ್ಲ. ಏನಂದ್ರೆ ನಮ್ ಕೋಸ್ಟ್ ಲೈನ್ ಹಿಂಗೆ ಏನು ಅನ್ಇವನ್ ಆಗಿರುತ್ತೆ, ನಮ್ ಸಮುದ್ರ ತೀರ ಒಂದು ಅನ್ಇವನ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ತಗೊಂಡು ಏನಂದ್ರೆ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾರೆ ಹಿಂಗೆ, ಅದನ್ನ ಏನು ಬೇಸ್ ಲೈನ್ ಅಂತ ಕರೀತಾರೆ. ಆ ಬೇಸ್ ಲೈನ್ ಒಳಗಿರೋದು ಏನ್ ನದಿಗಳು ಕೆರೆಗಳು ಓಕೆ ಇವೆಲ್ಲ ಏನೇನ್ ಬರುತ್ತೆ ವಾಟರ್ ಬಾಡೀಸು ಅವೆಲ್ಲ ಕಂಪ್ಲೀಟ್ ಪ್ರಾಪರ್ಟಿ ಆಫ್ ಏನು ಆ ದೇಶದ್ದು ಕಂಪ್ಲೀಟ್ ಯೂಸೇಜ್ ಗೆ ಬರುತ್ತೆ, ಅದು ಇಂಟರ್ನಲ್ ವಾಟರ್ಸ್ ಅಂತ ಕರೀತಾರೆ ಈ ಬೇಸ್ ಲೈನ್ ಒಳಗಿರೋದಂತದ್ದು. ಓಕೆ, ನೆಕ್ಸ್ಟ್ ಈ ಬೇಸ್ ಲೈನ್ ಇಂದ 12 nautical miles ಅಂತ ಕರೀತಾರೆ. ಎನ್ಎಂ ಅಂದ್ರೆ ಇದು ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ, ಎನ್ಎಂ ಅಂದ್ರೆ ಏನು ನಾಟಿಕಲ್ ಮೈಲ್ಸ್ ಅಂತ ಅರ್ಥ. ಒಂದ್ ನಾಟಿಕಲ್ ಮೈಲ್ ಅಂದ್ರೆ ಏನೋ ಒಂದ್ ನಾಟಿಕಲ್ ಮೈಲ್ ಅಂದ್ರೆ 1.15 land miles ಇಲ್ಲ 1.85 kilometers ಅದು ಯೂನಿಟ್. ಅದ್ ಕನ್ವರ್ಷನ್ಸ್ ನೀವು ಮಾಡ್ಕೊಳ್ಳಿ ಮಾಡ್ತೀರ ಜಾಸ್ತಿ. ಈ ಬೇಸ್ ಲೈನ್ ಇಂದ 12 nautical miles ದೂರ ಸಮುದ್ರದಲ್ಲಿ, ಇಲ್ಲಿ ಸಮುದ್ರ ಇದು 12 nautical miles ದೂರ ತನಕ ಏನು ಟೆರಿಟೋರಿಯಲ್ ಸಿ ಅಂತ ಕರೀತಾರೆ. ಓಕೆನಾ? ಈ ಟೆರಿಟೋರಿಯಲ್ ಸೀನಲ್ಲಿ ಏನಂದ್ರೆ ಆ ದೇಶಕ್ಕೆ ಕಂಪ್ಲೀಟ್ ರೈಟ್ಸ್ ಇರುತ್ತೆ, ಕಂಪ್ಲೀಟ್ ರೈಟ್ಸ್ ಆನ್ ಓಷನ್ ಮತ್ತೆ ಏರ್. ನೋಡಿ, ಏರ್ ಸ್ಪೇಸ್ ಕಾಣಿಸ್ಬೋದು ನೀವು. ಓಕೆನಾ? ಏರ್ ಸ್ಪೇಸ್ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ತನಕ ಈ ಏರ್ ಸ್ಪೇಸ್ ಇಂಡಿಯಾದು. ನೆಕ್ಸ್ಟ್ 12 nautical miles ಕಂಟಿಜಿಯಸ್ ಝೋನ್ ಅಂತ ಕರೀತಾರೆ.
ಈ ಝೋನ್ ಗಳ ಹೆಸರು ನೆನ್ಪಿಟ್ಕೊಂಡಿರಿ ಸಾಕು ನಿಮ್ಗೆ, ಓಕೆನಾ? ಅದ್ರ ಡೀಟೇಲ್ಸ್ ಬೇಕಿಲ್ಲ. ಈ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ಸ್ ತನಕ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಏನಂದ್ರೆ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ತನಕ ಈ ದೇಶ ಏನಿದೆ ಅವರು ಸಮುದ್ರದ ರಿಸೋರ್ಸಸ್ ಯೂಸ್ ಮಾಡ್ಕೋಬಹುದು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ತನಕ. ಏನ ತಮ್ಮ ಎಲ್ಲ ಎನ್ವೈರನ್ಮೆಂಟ್ ಲಾಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ 200 ನಾಟಿಕಲ್ ಮೈಲ್ಸ್ ತನಕ, ಓಕೆನಾ? ಇಲ್ಲಿ ತನಕ ಅವ್ರದ್ದು ರಿಸೋರ್ಸ್ ಯೂಸ್ ಮಾಡೋದಕ್ಕೆ ಇದೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಏನೋ ಇಲ್ಲಿ ಇಂಪಾರ್ಟೆಂಟ್ ಇದು, ನಿಮ್ ಬ್ಯಾಂಕಿಂಗ್ ಎಕ್ಸಾಮ್ಗೆ ಇದು ನೆನಪಿಲ್ಲ ಅಂದ್ರೆ ಪರವಾಗಿಲ್ಲ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನೆನಪಿರ್ಲಿ, ಮತ್ತೆ 200 ನಾಟಿಕಲ್ ಮೈಲ್ಸ್ ಫ್ರಮ್ ಬೇಸ್ ಲೈನ್, ಇಷ್ಟು ನೆನಪಿದ್ರೆ ಸಾಕು. ಈ 200 ನಾಟಿಕಲ್ ಮೈಲ್ಸಿನ ಹಾತಿಗೆ ಏನು ಹೈ ಸೀಸ್ ಅಂತ ಕರೀತಾರೆ, ಅದು ಯಾರ್ದು ಪ್ರಾಪರ್ಟಿ ಇಲ್ಲ, ಯಾರು ಬೇಕಾದ್ರೂ ಓಡಾಡ್ಬೋದು ಬರ್ಬೋದು. ಆದ್ರೆ ಇಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಇರ್ತವೆ, ಓಕೆನಾ? ಇದು ಅನ್ಕ್ಲಾಸ್ ಡಿವಿಷನ್ಸ್. ಅನ್ಕ್ಲಾಸ್ ನ ಇಂಪ್ಲಿಮೆಂಟ್ ಮಾಡದೆ ಏನು ದ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ಸೀ ಇಟ್ ಲಾಸ್, ಇದು ಜುಡಿಷಿಯಲ್ ಬಾಡಿ, ಇದು 1982 ನಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು, ಓಕೆನಾ? ಅಂದ್ರೆ ಅನ್ಕ್ಲಾಸ್ ಬಂದಾಗಲೇ ಇದಕ್ಕೂ ಕೂಡ ಇಟ್ ಲಾಸ್ ಎಸ್ಟಾಬ್ಲಿಷ್ ಆಗಿತ್ತು, ಓಕೆನಾ? ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕು. ಇದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಕಲಿತೀರಾ ಅಂದ್ರೆ ಕಲೀರಿ, ಬಟ್ ನಿಮ್ ಎಕ್ಸಾಮ್ ಬೇಕಿಲ್ಲ. ಒಂದ್ ಕ್ಲಾಸ್ ಆಯ್ತು, ಇಟ್ ಕ್ಲಾಸ್ ಆಯ್ತು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು UNCCD, ಓಕೆನಾ? ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್, ಇದು ಎನ್ವೈರನ್ಮೆಂಟ್ ರಿಲೇಟೆಡ್ ಟಾಪಿಕ್. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಇದೇನಕ್ಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಇಂಡಿಯನ್ ನಮ್ಮ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಕೊಟ್ಟಿದ್ರು ಇಲ್ಲಿ, ಒಂದು ಯುನೈಟೆಡ್ ನೇಷನ್ಸ್ದು ಹೈ ಲೆವೆಲ್ ಡೈಲಾಗ್ ಆನ್ ಡೆಸರ್ಟಿಫಿಕೇಶನ್, ಲ್ಯಾಂಡ್ ಡಿಗ್ರೇಡೇಷನ್ ಮತ್ತೆ ಡ್ರಾಟ್, ಒಂದು ಡೈಲಾಗ್ ನಡೀತು ಯುನೈಟೆಡ್ ನೇಷನ್ಸ್ದು. ಅಲ್ಲಿ ರೀಸೆಂಟ್ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಸ್ಪೀಚ್ ಕೊಟ್ಟಿದ್ರು, ಅಂದ್ರೆ ಡೆಸರ್ಟಿಫಿಕೇಶನ್ ನ ಏನು ಕಾಂಬ್ಯಾಟ್ ಮಾಡೋದಕ್ಕೆ ಇಂಡಿಯಾ ಯಾವ ಯಾವ ಮೆಷರ್ಸ್ ಎಲ್ಲ ತಗೊಂಡಿದೆ ಅನ್ನೋದೆಲ್ಲ ಏನು ಎಕ್ಸ್ಪ್ಲೈನ್ ಮಾಡಿದ್ರು. ಅದರಿಂದ ಏನು UNCCD ಕೂಡ ನ್ಯೂಸ್ ಅಲ್ಲಿ ಇದೆ. ಏನಿದು UNCCD? ಇಟ್ ಈಸ್ ಅ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಡೆಸರ್ಟಿಫಿಕೇಶನ್ ಏನಂದ್ರೆ, ಇದು ಈ ಆರಿಡ್ ಮತ್ತೆ ಸೆಮಿ ಆರಿಡ್ ರೀಜನ್ಸ್ ಏನ್ ಬರುತ್ತೆ ಕನ್ನಡದಲ್ಲಿ, ಆರಿಡ್ ಮತ್ತೆ ಕನ್ನಡದಲ್ಲಿ ಏನಂತಾರೆ ಮರ್ತದೆ, ಓಕೆ? ಚೆಕ್ ಮಾಡಿ, ಆರಿಡ್ ಮತ್ತೆ ಸೆಮಿ ಆರಿಡ್ ರೀಜನ್ಸ್ ಏನಂದ್ರೆ ರೈನ್ಫಾಲ್ ತುಂಬಾ ಕಡಿಮೆ ಇರೋ ರೀಜನ್ಸ್, ಓಕೆ? ಫಾರ್ ಎಕ್ಸಾಂಪಲ್, ಪ್ರಾಪರ್ ಡೆಸರ್ಟ್ ಅಲ್ಲ ರಾಜಸ್ಥಾನ್, ಡೆಸರ್ಟ್ ಅಲ್ಲ ರಾಜಸ್ಥಾನ್ ಹರಿಯಾಣ ಬಾರ್ಡರ್ ಇರ್ಬೋದು, ಓಕೆನಾ? ರಾಜಸ್ಥಾನ್ ಪಂಜಾಬ್ ಬಾರ್ಡರ್ ಇರ್ಬೋದು ಕೆಲವು ಕಡೆ, ಅವೆಲ್ಲ ಏನು ಆರಿಡ್ ರೀಜನ್ಸ್. ಈ ನಮ್ಮ ನಾರ್ತ್ ಕರ್ನಾಟಕ ಇರ್ಬೋದು, ಅದು ಆರಿಡ್ ರೀಜನ್, ಸೆಮಿ ಆರಿಡ್ ರೀಜನ್ ಬರ್ತವೆ, ಓಕೆನಾ? ಡೆಸರ್ಟಿಫಿಕೇಶನ್ ಏನಂದ್ರೆ, ಈ ಆರಿಡ್ ಮತ್ತೆ ಸೆಮಿ ಆರಿಡ್ ಲ್ಯಾಂಡ್ಸ್ ಏನಿರುತ್ತೆ ಅದು ಆಲ್ರೆಡಿ ಅದು ಫರ್ಟಿಲಿಟಿ ಕಡಿಮೆ ಇರುತ್ತೆ, ಮಣ್ಣಂದು ಫರ್ಟಿಲಿಟಿ ಕಡಿಮೆ ಇರುತ್ತೆ. ಅದು ಇನ್ನ ಡಿಗ್ರೇಡ್ ಆಗಿ ಫುಲ್ ಡ್ರೈ ಲ್ಯಾಂಡ್ ಆಗುತ್ತಲ್ಲ, ಅದನ್ನ ಡೆಸರ್ಟಿಫಿಕೇಶನ್ ಅಂತ ಕರೀತಾರೆ, ಓಕೆನಾ? ಡಿಗ್ರೇಡೇಷನ್ ಆಫ್ ಲ್ಯಾಂಡ್, ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ, ಓಕೆನಾ? ಅದನ್ನ ಡೆಸರ್ಟಿಫಿಕೇಶನ್ ಅಂತ ಕರೀತಾರೆ. ಈ ಡೆಸರ್ಟಿಫಿಕೇಶನ್ ಆದ್ರೆ ಅದನ್ನ ವಾಪಸ್ಸು ಏನು ಯೂಸ್ಫುಲ್ ಆಗಿ ಕನ್ವರ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಅದರಿಂದ ನಾವು ಡೆಸರ್ಟಿಫಿಕೇಶನ್ ಪ್ರಿವೆಂಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಇಂಡಿಯಾ ಡೆಸರ್ಟಿಫೈಡ್ ಆಗಿರೋ ಲ್ಯಾಂಡ್ ಗಳನ್ನ ಏನು ವಾಪಸ್ ಕನ್ವರ್ಟ್ ಮಾಡೋಕೆ ಮೆಷರ್ಸ್ ತಗೋತಾ ಇದೆ, ಓಕೆನಾ? ಅದನ್ನ ಈ ಮೀಟಿಂಗ್ ಅಲ್ಲಿ ಡೈಲಾಗ್ ಅಲ್ಲಿ ಸ್ಪೀಚ್ ಕೊಟ್ಟಿದ್ದು, ಓಕೆ? ಡೆಸರ್ಟಿಫಿಕೇಶನ್ ಅಂದ್ರೆ ಏನು ಅಂತ ನೋಡಿದ್ವಿ, ಜನರಲ್ ಐಡಿಯಾ ಇದ್ರೆ ಸಾಕು ನಿಮ್ಗೆ. UNCCD ಪ್ರಿನ್ಸಿಪಲ್ಸ್ ಏನಂದ್ರೆ ಪಾರ್ಟಿಸಿಪೇಷನ್, ಪಾರ್ಟ್ನರ್ಶಿಪ್, ಡಿಸೆಂಟ್ರಲೈಸೇಷನ್, ಇದು ನೋಡ್ಕೊಡಿ, ಏನಿಲ್ಲ ಎಕ್ಸ್ಪ್ಲೈನ್ ಮಾಡೋಂಥದ್ದು ಏನಿಲ್ಲ. ಸೆಕ್ರೆಟರಿಯೇಟ್ ಎಲ್ಲಿ ಬರುತ್ತೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಬರುತ್ತೆ, ಓಕೆನಾ? ಹಿಂದೆ ಇದು ಜರ್ಮನಿನಲ್ಲಿತ್ತು, ಇದು ಸೆಕ್ರೆಟರಿಯೇಟ್ UNCCD ಇದು,
ಈಗ ನ್ಯೂಯಾರ್ಕ್ ಅಲ್ಲಿ ಇದೆ, ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಆಮೇಲೆ ಈ ಸೆಕ್ರೆಟರಿಯೇಟ್ ಏನಂದ್ರೆ, ಇದಲ್ದೇನೆ ಇಲ್ಲಿ ಕಾಪ್ ಅಂತ ಬರುತ್ತೆ, ಏನಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಿಲ್ಲ, ಈ ಯು ಎನ್ ಸಿ ಸಿ ಡಿಗೆ ಏನ್ ಸಿಗ್ನೇಟರೀಸ್ ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ಅವರಲ್ಲಿ ಏನು ಮೀಟಿಂಗ್ ಮಾಡಂತ, ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ ಮಾಡಿ ಏನು ಡಿಸಿಷನ್ ಮೇಕಿಂಗ್ ಬಾಡಿ ಅಂತ ಕರೀತಾರೆ. ಏನೇನ್ ಸ್ಟೆಪ್ಸ್ ತಗೋಬೇಕು ಅನ್ನೋದೆಲ್ಲ ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಇದು ಯು ಎನ್ ಸಿ ಸಿ ಡಿನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಹಂಗೆ ಬೇರೆ ಬೇರೆ ಕ್ಲೈಮೇಟ್ ರಿಲೇಟೆಡ್ ಏನು ಕನ್ವೆನ್ಷನ್ಗಳು ಅವ್ರವ್ರದೇ ಆದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇರುತ್ತೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕಾಪ್ 14 ಯಾವಾಗ ಲೇಟೆಸ್ಟ್ ಮೋಸ್ಟ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಮೋಸ್ಟ್ ರೀಸೆಂಟ್ ಏನಂದ್ರೆ ಕಾಪ್ 14 ಆಗಿರೋದು ಯಾವಾಗ ಆಗಿದ್ರು 2019 ಅಲ್ಲಿ. ಇದು ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ಒಂದು ಮೋಸ್ಟ್ ರೀಸೆಂಟ್ ಯು ಎನ್ ಸಿ ಸಿ ಡಿದು ಕಾಪ್ ಆಗಿದ್ದು ಕಾಪ್ 14 2019 ಅಲ್ಲಿ ಎಲ್ಲಿ ನಡೀತಂದ್ರೆ ಇಂಡಿಯಾದಲ್ಲಿ ನಡೆಯಿತು. ಇದರ ರಿಸಲ್ಟ್ ಏನಂದ್ರೆ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಡಾಪ್ಟ್ ಮಾಡ್ಕೋತಾರೆ, ಅಂದ್ರೆ ಈ ಡೆಸರ್ಟಿಫಿಕೇಶನ್ ಕಾಂಬ್ಯಾಟ್ ಮಾಡೋದಕ್ಕೆ ಇನ್ನ ಹೆಚ್ಚು ಎಕ್ಸ್ಟ್ರಾ ಸ್ಟೆಪ್ಸ್ ಗಳು ಅವೆಲ್ಲ ಏನು ಈ ಡೆಲ್ಲಿ ಡಿಕ್ಲರೇಷನ್ ಅಲ್ಲಿ ಕಂಟ್ರೀಸ್ ಅಡಾಪ್ಟ್ ಮಾಡ್ಕೋದು. ನೀನ್ ಗೊತ್ತಿರಬೇಕು ಕಾಪ್ 14 ಆಫ್ ಯು ಎನ್ ಸಿ ಸಿ ಡಿ ಎಲ್ಲಾಗಿದ್ದು ಇಂಡಿಯಾದಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಲಾಸ್ಟ್ 3 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ನಡೆದಿದ್ದು ಗೊತ್ತಿದ್ರೆ ಸಾಕು. ಫಸ್ಟ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ನಡೀತು ಮತ್ತೆ ಲಾಸ್ಟ್ 3 ಎಲ್ಲಿ ನಡೆದಿದೆ ಅಂತ ಗೊತ್ತಿದ್ರೆ ಸಾಕು ನಿಮ್ ಎಕ್ಸಾಮ್ಗೆ. ಓಕೆ, ಕಾಪ್ 12 ಅಂದ್ರೆ ಕಾಪ್ 12 ಎಲ್ಲಿ ನಡೆದಿತ್ತು, ಟರ್ಕಿನಲ್ಲಿತ್ತು. ಕಾಪ್ 13 ಎಲ್ಲಿ ನಡೆದಿದ್ದು, ಚೈನಾದಲ್ಲಿ. ಕಾಪ್ 14 ನ್ಯೂ ಡೆಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು ಎವ್ರಿ 2 ಇಯರ್ಸ್ ಏನು ಇವ್ರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟ್ ಆಗ್ತಾರೆ. ಓಕೆನಾ, ಇದು ಅವ್ರ ಸ್ಪೀಚ್ ಅಲ್ಲಿ ಏನೇನಿತ್ತು ಅನ್ನೋದು ಹೈಲೈಟ್ಸ್ ಹಾಕಿದ್ದೀನಿ. ಓಕೆನಾ, ಇದು ಈಗ ಬೇರೆ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಅವರು, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದರ ರಿಲೇಟೆಡ್ ಒಂದು ಕಾನ್ಸೆಪ್ಟ್ ನೋಡ್ಬೇಕು. ಕಾನ್ಸೆಪ್ಟ್ ಅಂದ್ರೆ ಫ್ಯಾಕ್ಟ್. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಈ ಎನ್ವೈರನ್ಮೆಂಟ್ ರಿಲೇಟೆಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಮಿಟ್ ಅಂದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಅಂದ್ರೆ ನಡೆದಿದ್ದು ಯುನೈಟೆಡ್ ಒಂದು ವರ್ಲ್ಡ್ ಲೆವೆಲ್ ಅಲ್ಲಿ, ಯಾವ್ದಂದ್ರೆ ರಿಯೋ ಅರ್ಥ ಸಮಿಟ್ 1992 ನಲ್ಲಿ ನಡೆದಿದ್ದು. ನೀವು ಹೆಸರು ಕೇಳಿರ್ತಿರಲಿಲ್ಲ, ರಿಯೋ ಸಮಿಟ್ ಅಂತಾನು ಕರೀತಾರೆ. ರಿಯೋ ಇರೋದು ರಿಯೋ ಡಿ ಜನೇರಿಯೋ ಬ್ರೆಜಿಲ್ ಅಲ್ಲಿ. ಅಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಎನ್ವೈರನ್ಮೆಂಟ್ ರಿಲೇಟೆಡ್ ಕನ್ವೆನ್ಷನ್ ನಡೆಯುತ್ತೆ. ಓಕೆ, ಆ ಸಮಿಟ್ ಅಲ್ಲಿ 3 ಡಾಕ್ಯುಮೆಂಟ್ಸ್ನ ಏನು ಅವರು ರಿಲೀಸ್ ಮಾಡ್ತಾರೆ. ರಿಸಲ್ಟ್ ಆಫ್ ರಿಯೋ ಅರ್ಥ ಸಮಿಟ್ ಏನೋ ಗೊತ್ತಿರ್ಬೇಕು ನಿಮ್ಗೆ. ಯಾವ್ದು ರಿಯೋ ಡಿಕ್ಲರೇಷನ್ ಒಂದು ಬರುತ್ತೆ, ಅಜೆಂಡಾ 21 ಮತ್ತೆ ಫಾರೆಸ್ಟ್ ಪ್ರಿನ್ಸಿಪಲ್ಸ್. ನಿಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಇನ್ನು ರಿಸಲ್ಟ್ ಆಫ್ ರಿಯೋ ಅರ್ಥ ಸಮಿಟ್ ಯಾವ್ದು, ರಿಯೋ ಡಿಕ್ಲರೇಷನ್ ಇದು ಈಸಿ. ಇಂಪಾರ್ಟೆಂಟ್ ಯಾವ್ದಂದ್ರೆ ಅಜೆಂಡಾ 21. ಇದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಹೇಳಿದಿರಲ್ಲ, ಏನೋ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಗಳು ಅವೆಲ್ಲ ಮೆಜರ್ಸ್ ಬಂದಿದ್ದು ಇನ್ನು ಫಸ್ಟ್ ಅಜೆಂಡಾ 21 ಅಲ್ಲಿ ಅಂತಲ್ಲ. ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳು ತಗೊಂಡು ಅಜೆಂಡಾ 21 ಇಲ್ಲಿ ಈ ರಿಯೋರ್ ಸಮಿಟ್ ಆಗಿದ್ದೇನಕ್ಕೆ ನಾವು ಎನ್ವೈರನ್ಮೆಂಟ್ ಡಿಗ್ರೇಡೇಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅವೇರ್ ಏನು ಗೊತ್ತಾಗುತ್ತೆ ದೇಶಗಳಿಗೆ. ಆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಏನು ರಿಯೋ ಅರ್ಥ ಸಮಿಟ್ ನಡೀತು. ಆ ಟೈಮಲ್ಲಿ 3 ಪ್ರಾಬ್ಲಮ್ಸ್ ಇತ್ತು, ಮೇಜರ್ ಪ್ರಾಬ್ಲಮ್ಸ್. 3 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇತ್ತು. ಯಾವ್ದು? ಒಂದು ಲಾಸ್ ಆಫ್ ಬಯೋಡೈವರ್ಸಿಟಿ,
ನಮ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದ್ರೆ ವೆರೈಟಿ ಅಂತ, ನಮ್ ಪ್ಲಾಂಟ್ಸ್ ಆನಿಮಲ್ಸ್ ಅಲ್ಲಿ ವೆರೈಟಿ ಜಾಸ್ತಿ ವೆರೈಟಿ ಇದೆ ಅಂದ್ರೆ ಬಯೋಡೈವರ್ಸಿಟಿ ಇಸ್ ಹೈ. ಓಕೆನಾ? ಫಾರ್ ಎಕ್ಸಾಂಪಲ್ ನಮ್ ಸಹ್ಯಾದ್ರಿ ಇಲ್ಲ ವೆಸ್ಟರ್ನ್ ಘಾಟ್ಸ್ ಏನಿದೆ, ನಮ್ ಮಲ್ನಾಡ್ ರೀಜನ್ ಏನಿದೆ ಅಲ್ಲಿ ಬಯೋಡೈವರ್ಸಿಟಿ ಜಾಸ್ತಿ ಇದೆ. ಓಕೆನಾ? ಅಂದ್ರೆ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ, ಎನ್ವೈರನ್ಮೆಂಟ್ ಪ್ರಾಬ್ಲಮ್ಸ್ ಇರೋದು ಮೇನ್. ನೆಕ್ಸ್ಟ್ ಏನು, ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಏನು, ನಮ್ಗೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಮತ್ ಥರ್ಡ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಿದ್ದಿದ್ದಂದ್ರೆ ಇರೋದೇನಂದ್ರೆ ಡೆಸರ್ಟಿಫಿಕೇಶನ್. ಓಕೆನಾ? ಇದು ಮೂರ್ ಮೇಜರ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಕನ್ಸರ್ನ್ಸ್ ಇರೋದು ನಮ್ಗೆ. ಇದನ್ನ ಟ್ಯಾಕಲ್ ಮಾಡೋದಕ್ಕೇನೆ ಏನು ರಿಯೋ ಸಮಿಟ್ ಲೆಡ್ ಟು ಈ ಮೂರು ಬಾಡಿ, ತ್ರೀ ಇಂಪಾರ್ಟೆಂಟ್ ಕನ್ವೆನ್ಷನ್ಸ್ಗೆ ಏನು ದಾರಿ ಮಾಡಿಕೊಡ್ತು ರಿಯೋ ಸಮಿಟ್. ಯಾವ್ದು? ಯು ಎನ್ ಎಫ್ ಸಿ ಸಿ. ಏನು ಯು ಎನ್ ಎಫ್ ಸಿ ಸಿ ಅಂದ್ರೆ ಏನು ಗೊತ್ತಿರಬೇಕು, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಯು ಎನ್ ಎಫ್ ಟ್ರಿಬಲ್ ಸಿ. ಇದು ಏನು ನೋಡ್ಕೊಳುತ್ತೆ, ಕ್ಲೈಮೇಟ್ ಚೇಂಜ್ ನ ನೋಡ್ಕೊಳುತ್ತೆ. ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇದು ಯು ಎನ್ ಎಫ್ ಸಿ ಸಿ. ನೆಕ್ಸ್ಟ್ ಸಿಬಿಡಿ, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ. ಇವರೇನು ಟ್ಯಾಕಲ್ ಮಾಡ್ತಾರೆ, ಬಯೋಡೈವರ್ಸಿಟಿ ಲಾಸ್ ನ ಟ್ಯಾಕಲ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಒಂದ್ ಏನು ನಾವೀಗ ಓದಿದ್ವಿ ಯು ಎನ್ ಸಿ ಸಿ ಡಿ, ಏನು ಡೆಸರ್ಟಿಫಿಕೇಶನ್ ಕಾಂಬ್ಯಾಟ್ ಮಾಡುತ್ತೆ. ಓಕೆನಾ? ಇದು ಒಂದು ಯು ಎನ್ ಸಿ ಸಿ ಡಿ, ಸಿಬಿಡಿ, ಯು ಎನ್ ಎಫ್ ಸಿ ಸಿ, ಇರೋದು ಬ್ಯಾಕ್ಗ್ರೌಂಡ್ ಇದು. ಓಕೆನಾ? ನಾನು ಯು ಎನ್ ಸಿ ಸಿ ಡಿ ಮಾಡಿದ್ದೀನಿ, ನೀವು ಈ ನ್ಯೂಸ್ ಅಲ್ಲಿ ಬಂದ್ರೆ ಯು ಎನ್ ಎಫ್ ಸಿ ಸಿನೂ ಮಾಡ್ತೀನಿ, ಸಿಬಿಡಿ ನ್ಯೂಸ್ ಅಲ್ಲಿ ಇದ್ರೆ ಇದು ಮಾಡ್ತೀನಿ, ಇಲ್ಲಾಂದ್ರೆ ನೀವು ಸೆಲ್ಫ್ ಸ್ಟಡಿ ಮಾಡಿ. ಓಕೆನಾ? ಏನೋ ಯು ಎನ್ ಎಫ್ ಸಿ ಸಿ ಸಿಬಿಡಿ, ಇದು ಅರ್ಥ ಆಗಿದೆ ಅನ್ಕೋತೀನಿ. ಸರಿ, ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿರೋದು, ನೆಕ್ಸ್ಟ್ ನ್ಯೂಸ್ ಇದ್ದಿದ್ದೇನಂದ್ರೆ ಚೀತಾ ಇಂಟ್ರೊಡಕ್ಷನ್ ಪ್ರೋಗ್ರಾಮ್. ಚೀತಾ ಏನು, ಆಫ್ರಿಕನ್ ಚೀತಾ ನೋಡಿರ್ತೀರ, ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಹಾಕ್ದಾಗೆಲ್ಲ ಓಡ್ತಾ ಇರ್ತೀವಿ. ಓಕೆನಾ? ಫಾಸ್ಟೆಸ್ಟ್ ಆಮೇಲೆ ಫ್ಯಾಕ್ಸ್ ಎಲ್ಲ ಚಿಕ್ಕದಿಂದ ಕೇಳಿದಿರ, ಚೀತಾ ಇಸ್ ದ ಫಾಸ್ಟೆಸ್ಟ್ ಲ್ಯಾಂಡ್ ಆನಿಮಲ್. ಏನಂದ್ರೆ ಈ ಚೀತಾ ಮೇನ್ ಎರಡ್ ಟೈಪ್ ಇದೆ ಈ ಚೀತಾ, ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಲೆಪಾರ್ಡ್ಗು ಚೀತಾಗೂ ಕನ್ಫ್ಯೂಸ್ ಆಗ್ತಾರೆ. ಓಕೆನಾ? ನಾವೇನು ಇಲ್ಲಿ ನಮ್ ಸಿಟಿ ಹತ್ರ ಎಲ್ಲ ಬರುತ್ತೆ, ಅದು ಇದಲ್ಲ ಚೀತಾ ಅಲ್ಲ, ಅದು ಲೆಪಾರ್ಡ್, ಅದು ನಾವು ಚಿರತೆ ಅಂತ ಕರಿತೀವಿ ಎಲ್ಲದಕ್ಕೂ, ಅದು ಲೆಪಾರ್ಡ್ ಅದು. ಓಕೆನಾ? ಚೀತಾ ಎರಡು ಮೇನ್ ಟೈಪ್ ಇರುತ್ತೆ, ಯಾವುದು ಏಷ್ಯಾಟಿಕ್ ಚೀತಾ, ಇನ್ನೊಂದು ಆಫ್ರಿಕನ್ ಚೀತಾ. ಇದು ಏಷ್ಯಾಟಿಕ್, ಇನ್ನೊಂದು ಸ್ವಲ್ಪ ಬಾಡಿ ಬಲ್ಕ್ ಇರುತ್ತೆ, ಇದು ಆಫ್ರಿಕನ್ ಚೀತಾ. ಓಕೆನಾ? ನಮ್ ಇಂಡಿಯಾದಲ್ಲಿ ಏಷ್ಯಾಟಿಕ್ ಚೀತಾ ಇತ್ತು. ಓಕೆನಾ? ಏಷ್ಯನ್ ಚೀತಾ ನಮ್ ಇಂಡಿಯಾದಲ್ಲಿ ಇತ್ತು. ಓಕೆನಾ? ಅದು 1952 ಎಕ್ಸ್ಟೆಂಟ್ ಆಗೋಯ್ತು. ನಮ್ ಇಂಡಿಯಾದಲ್ಲಿ ಇದ್ದಿದ್ದೆಲ್ಲ ಏನು ಏಷ್ಯಾಟಿಕ್ ಚೀತಾ ಇತ್ತು ಅವೆಲ್ಲ ಏನು 1952 ಅಷ್ಟೊತ್ತಿಗೆ ಎಲ್ಲ ಎಕ್ಸ್ಟೆಂಟ್ ಆಗೋಯ್ತು, ಯಾವುದು ಇರಲಿಲ್ಲ. ಈ ಒಟ್ಟೊಂದು ಮೋರ್ ದೆನ್ ಒಂದು 50 ಇಯರ್ಸ್ ಆದ್ಮೇಲೆ ಈಗ ಪ್ರೆಸೆಂಟ್ ಏನು ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅ ಲಾರ್ಜ್ ಕಾರ್ನಿವೋರ್ ವಿಲ್ ಬಿ ರೀಲೊಕೇಟೆಡ್ ಫ್ರಮ್ ಒನ್ ಕಾಂಟಿನೆಂಟ್ ಟು ಅನದರ್. ಏನು, 8 ಆಫ್ರಿಕನ್ ಚೀತಾಸ್ ಫ್ರಮ್ ಸೌತ್ ಆಫ್ರಿಕಾ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಟು ಕುನೋನ್ ನ್ಯಾಷನಲ್ ಪಾರ್ಕ್ ಇನ್ ಮಧ್ಯಪ್ರದೇಶ್. ನಾವು 8 ಆಫ್ರಿಕನ್ ಚೀತಾಗಳನ್ನ ಏನು ಸೌತ್ ಆಫ್ರಿಕಾಯಿಂದ ತಗೊಂಡು ಕುನೋಮ್ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇದು ಚೀತಾ ಇಂಟ್ರೊಡಕ್ಷನ್ ಪ್ರೋಗ್ರಾಮ್, ಇನ್ ನ್ಯೂಸ್ ಅಲ್ಲಿ ಇರೋದು. ಓಕೆನಾ? ಏನಂದ್ರೆ ಆಗ್ಲೇ ಹೇಳ್ದಂಗೆ ನಮ್ ಇಂಡಿಯಾದಲ್ಲಿ ಎಕ್ಸ್ಟೆಂಡ್ ಆಗೋಯ್ತು ಏಷ್ಯಾಟಿಕ್ ಚೀತಾ. ಈ ಇರಾನ್ ಅಲ್ಲಿ ಇದೆ ಇದು, ಈ ಕಾನ್ಸೆಪ್ಟ್, ಈ ವಿಷಯ ತಿಳ್ಕೊಳ್ಳಿ. ಈ ಏಷ್ಯಾಟಿಕ್ ಚೀತಾ ಏನಿದೆ, ಇದೀಗ ಬರೀ ಇರಾನ್ ಅಲ್ಲಿ ಮಾತ್ರ ಇರೋದೀಗ, ಬೇರೆ ಎಲ್ಲೂ ಜಗತ್ತಲ್ಲಿ ನೆಲ್ಲೂ ಇಲ್ಲ, ಜಸ್ಟ್ ಇರಾನ್ ಅಲ್ಲಿ ಮಾತ್ರ ಸರ್ವೈವ್ ಆಗ್ತಿದೆ. ನಾವು ಇರಾನ್ ಕೇಳಿದ್ವಿ ಫಸ್ಟ್, ನಾವು ಫಸ್ಟ್ ಅಪ್ರೋಚ್ ಮಾಡಿದ್ವಿ ಇರಾನ್ನ. ಏನು
ಏಷ್ಯಾಟಿಕ್ ಚೀತಾನ ಏನು ಕೆಲವು ಏಷ್ಯಾಟಿಕ್ ಚೀತಾ ನಮಗೆ ಕೊಡಿ ನಾವು ನಮ್ಮ ನ್ಯಾಷನಲ್ ಪಾರ್ಕ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ. ಬಟ್ ಅದಕ್ಕೆ ಇರಾನ್ ಒಪ್ಪಲಿಲ್ಲ. ಸೊ ನಾವು ನೆಕ್ಸ್ಟ್ ಏನು ಈ ಏಷ್ಯಾಟಿಕ್ ಚೀತಾ ಸಿಗ್ಲಿಲ್ಲ ಪರವಾಗಿಲ್ಲ ಅಂತ ಆಫ್ರಿಕನ್ ಚೀತಾ ಇಂಟ್ ಆಫ್ರಿಕನ್ ಚೀತಾ ಸೌತ್ ಆಫ್ರಿಕಾದಿಂದ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಏನಾ ಈ ಪ್ರಾಜೆಕ್ಟ್ ಇನಿಷಿಯೇಟ್ ಆಗಿದ್ದು 2010 ಅಲ್ಲಿ, ಬಟ್ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದ್ರು 2020 ನಲ್ಲಿ. ಓಕೆನಾ, ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಾ ಇದ್ರೆ ನೀವು ಎಸ್ ಎ ಇದ್ರಲ್ಲೆಲ್ಲ ಏನು ಒಂದು ಟಾಪಿಕ್ ನೋಡ್ತೀರ ಏನು ಜುಡಿಷಿಯಲ್ ಪೆಂಡೆನ್ಸಿ, ಇಲ್ಲ ಜುಡಿಷಿಯಲ್ ಅಲ್ಲಿ ಡಿಲೇಗಳು ಜಾಸ್ತಿ ಆಗ್ತದೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ. ಸೊ ಇಲ್ಲೇ ನೋಡ್ಬೋದು ನೀವು 2010 ಅಲ್ಲಿ ಇನಿಷಿಯೇಟ್ ಆಗಿದ್ ಪ್ರಾಜೆಕ್ಟ್, ನಮ್ಮ ಫೈನಲ್ ಕ್ಲಿಯರೆನ್ಸ್ ಸಿಕ್ಕಿದ್ದು ಗವರ್ಮೆಂಟ್ ಗೆ 2020 ನಲ್ಲಿ. ಓಕೆನಾ, 2020 ನಲ್ಲಿ ಕ್ಲಿಯರೆನ್ಸ್ ಸಿಕ್ಕಿದ್ದು. ಇದು ಏಷ್ಯಾಟಿಕ್ ಚಿತ್ತ ಆಫ್ರಿಕನ್ ಚಿತ್ತ ಆಗ್ಲೇ ಹೇಳ್ದಂಗೆ ಐ ಯು ಸಿ ಎನ್ ಸ್ಟೇಟಸ್. ಓಕೆನಾ, ಏನಿದು ಲಾಸ್ಟ್ ಕ್ಲಾಸ್ ನೋಡಿವಿ, ಇದು ಐ ಯು ಸಿ ಎನ್ ಸ್ಟೇಟಸ್ ಏನಿದೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಎಕ್ಸ್ಟಿನ್ಷನ್ ತುದಿನಲ್ಲಿದೆ ಇದು ಏಷ್ಯಾಟಿಕ್ ಚಿತ್ತ. ಇದು ವಲ್ನರೇಬಲ್ ಸೆಕ್ಷನ್ ಅಲ್ಲಿದೆ ಐ ಯು ಸಿ ಎನ್ ಸ್ಟೇಟಸ್. ಏನು ನಿಮ್ಮ ಎಕ್ಸಾಮ್ಗೆ ಇದು ಎಷ್ಟು ಏನು ಅಂತ ಗೊತ್ತಿದ್ರೆ ಅಂದ್ರೆ ಸ್ಟೇಟಸ್ ಏನಂತ ಗೊತ್ತಿದ್ರೆ ಸಾಕು, ಅದ್ರ ಡೀಟೇಲ್ಸ್ ಏನ್ ಬೇಕಿಲ್ಲ. ಓಕೆ, ಮತ್ತೆ ಚೀತಾ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಕೀಸ್ಟೋನ್ ಸ್ಪೀಶೀಸ್ ಅಂತ ಕರೀತಾರೆ. ನೀವು ಎಕಾಲಜಿ ಓದಿದ್ರೆ ಗೊತ್ತಿರುತ್ತೆ ಕೀಸ್ಟೋನ್ ಸ್ಪೀಶೀಸ್ ಏನಂದ್ರೆ ಇದು ಆ ಗ್ರಾಸ್ ಲ್ಯಾಂಡ್ ಇಲ್ಲ ಇಕೋಸಿಸ್ಟಮ್ಗೆ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅದ್ರ ಬ್ಯಾಲೆನ್ಸ್ಗೆ, ಇಕೋಸಿಸ್ಟಮ್ ಬ್ಯಾಲೆನ್ಸ್ಗೆ. ಅದರಿಂದ ಇದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ, ಇದೊಂಥರ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡ್ತೀವಿ. ಓಕೆನಾ, ಇದು ಚೀತಾ ಇಂಟ್ರೊಡಕ್ಷನ್ ಪ್ರೋಗ್ರಾಮು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ನೆನ್ಪಿಟ್ಕೋಬೇಕಂದ್ರೆ ನಾವು ಚೀತಾ ತರ್ತಾರ ಸೌತ್ ಆಫ್ರಿಕಾದಿಂದ. ಓಕೆನಾ, ಇನ್ ನೆಕ್ಸ್ಟ್ ಇನ್ನೇನಾದ್ರು ಚೇಂಜ್ ಆದ್ರೆ ಅಪ್ಡೇಟ್ ಆದ್ರೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ನ್ಯಾಷನಲ್ ಪಾರ್ಕ್ ಕುನೋ ನ್ಯಾಷನಲ್ ಪಾರ್ಕ್ ಇನ್ ಮಧ್ಯಪ್ರದೇಶ್ ನೆನ್ಪಿರ್ಬೇಕು. ಓಕೆ, ಆಮೇಲೆ ಈ ಏಷ್ಯಾಟಿಕ್ ಚೀತಾದು ಐ ಯು ಸಿ ಎನ್ ಸ್ಟೇಟಸ್ ಏನು, ಆಫ್ರಿಕನ್ ಚೀತಾದು ಐ ಯು ಸಿ ಎನ್ ಸ್ಟೇಟಸ್ ಏನು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೀವು ಈ ತರ ಒನ್ ಲೈನರ್ಸ್ ಓದ್ಬೇಕಾಗುತ್ತೆ. ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಗಳು, ಫಾರ್ ಎಕ್ಸಾಂಪಲ್ ಈ ತರ ಅಪಾಯಿಂಟ್ಮೆಂಟ್ ಗಳು. ಓಕೆನಾ, ಎಸ್ಪೆಷಲಿ ಬ್ಯಾಂಕಿಂಗ್ ಅಪಾಯಿಂಟ್ಮೆಂಟ್ಸ್ ಗಳು ಬರುತ್ತೆ. ಏನೋ ಆ ತರ ಅಪಾಯಿಂಟ್ಮೆಂಟ್ ಗಳನ್ನ ನೀವು ಓದ್ತಾ ಇರ್ಬೇಕು. ಮತ್ತೆ ಬಿಸ್ನೆಸ್ ರಿಲೇಟೆಡ್ ಅಪಾಯಿಂಟ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಫೆರಾರಿಗೆ ಹೊಸ ಸಿಇಒ ನೇಮ್ ಮಾಡಿದ್ದಾರೆ, ಅವ್ರು ಯಾರು, ಆ ಫೆರಾರಿ ಯಾವ ಕಂಪ್ನಿ, ಐ ಮೀನ್ ಯಾವ ದೇಶದಲ್ಲಿ ಇರೋದು, ಇಟ್ ಈಸ್ ಅನ್ ಇಟಾಲಿಯನ್ ಕಂಪ್ನಿ, ಆ ತರ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಗಳು ನೀವು ನೋಡ್ತಾ ಇರ್ಬೇಕು ಅವಾಗವಾಗ. ಅದನ್ನ ಇನ್ಫಾರ್ಮೇಶನ್ ಹಾಕಿದೀನಿ ಇಲ್ಲಿ, ಎಕ್ಸ್ಪ್ಲನೇಷನ್ ಅಂತದ್ದು ಏನಿಲ್ಲ, ನೀವು ಓದ್ಕೋಬಹುದು. ನೆಕ್ಸ್ಟ್ ಈ ಕ್ಲಾಸ್ ಲಾಸ್ಟ್ ಕಾನ್ಸೆಪ್ಟ್, ಮತ್ತೆ ಸ್ವಲ್ಪ ಲೆಂದಿ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಇವತ್ತಿನ ಕ್ಲಾಸ್ದು ಲಾಸ್ಟ್ ಕಾನ್ಸೆಪ್ಟ್ ಏನು, ನ್ಯೂಸ್ ಏನ್, ನ್ಯೂಸ್ ಅಲ್ಲಿ ಏನಿರೋದು, ಕಂಪ್ಲೀಷನ್ ಆಫ್ 100% ಸೀಕ್ವೆನ್ಸಿಂಗ್ ಆಫ್ ಹ್ಯೂಮನ್ ಜಿನೋಮ್. ಏನು ಸೈಂಟಿಸ್ಟ್ ಅಟ್, ಇದು ನ್ಯೂಸ್, ರಿಸರ್ಚರ್ಸ್ ಅಟ್ ಟೆಲೋಮಿಯರ್ ಟು ಟೆಲೋಮಿಯರ್ ಕನ್ಸೋರ್ಟಿಯಂ, ಕನ್ಸೋರ್ಟಿಯಂ ಅಂದ್ರೆ ಗ್ರೂಪಿಂಗ್ ಅಂತ. ಓಕೆನಾ, ಇವ್ರು ಏನ್ ಮಾಡಿದ್ದಾರೆ, ನಮ್ ಹ್ಯೂಮನ್ ಜೀನೋಮ್, ಜೀನೋಮ್ ಅಂದ್ರೆ ಏನು, ನಮ್ದು ಕಂಪ್ಲೀಟ್ ಸೆಟ್ ಆಫ್ ಡಿ ಎನ್ ಎ. ಓಕೆನಾ, ಒಂದು ಜೀನೋಮ್ ಅಂದ್ರೆ ನಮ್ ಡಿ ಎನ್ ಏನಿದೆ ಜೆನೆಟಿಕ್ ಮಟೀರಿಯಲ್, ಆ ಡಿ ಎನ್ ಎದು ಕಂಪ್ಲೀಟ್ ಸೆಟ್ ನ ಜೀನೋಮ್ ಅಂತ ಕರಿತೀವಿ. ಆ ಜೀನೋಮ್ ನ ಈ ಸೈಂಟಿಸ್ಟ್ ಏನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೀಕ್ವೆನ್ಸ್ ಮಾಡಿದ್ದಾರೆ. ಸೀಕ್ವೆನ್ಸಿಂಗ್ ಅಂದ್ರೆ ಏನು, ಅದ್ರ ಒಳಗೆ ಆರ್ಡರ್ ಆಫ್ ಬೇಸ್ ಪೇರ್ಸ್ ಪ್ರೆಸೆಂಟ್ ಏನಿರುತ್ತೆ ಜೀನೋಮ್ ಒಳಗೆ, ಅದನ್ನ ಸೀಕ್ವೆನ್ಸ್ ಮಾಡಿದ್ರೆ ಅಂತ ಅರ್ಥ. ಇದು ನ್ಯೂಸ್. ನೀವು ಬರೀ ನ್ಯೂಸ್ ನೋಡಿದ್ರೆ ನೀವೇನು
ಎಕ್ಸಾಮ್ ಗೆ ಬಯಟ್ ಮಾಡ್ಬೇಕಾದ್ರೆ ಟೆಲೋಮಿಯರ್ ಟೆಲೋಮಿಯರ್ ಕನ್ಸೋರ್ಟಿಯಂ ಜೀನೋಮ್ ಅಂದೇನು ಡೆಫಿನೇಷನ್ ಬಯಟ್ ಮಾಡ್ಬೇಕಾಗತ್ತೆ. ಓಕೆನಾ? ಆತರ ಕೆಲವ್ರಿಗೆ ಇದು ಅರ್ಥ ಆದ್ರೆ ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಇರೋರು ಬರೀ ಬ್ಯಾಂಕಿಂಗ್ ಎಕ್ಸಾಮ್ ಫಾಲೋ ಮಾಡ್ತಾ ಇದ್ರೆ ಈ ಡೆಫಿನೇಷನ್ಸ್ ನ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಬಯಟ್ ಮಾಡಿರಿ. ಓಕೆನಾ? ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಏನವೆಲ್ಲ. ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸೈನ್ಸ್ ಬರುತ್ತೆ, ಇಲ್ಲಿ ಸೈನ್ಸ್ ಬರುತ್ತೆ, ಸೊ ಅಡ್ಜಸ್ಟ್ ಮಾಡಿ. ಈ ಸೀಕ್ವೆನ್ಸಿಂಗ್ ಮಾಡೋದ್ರಿಂದ, ಹ್ಯೂಮನ್ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂದ್ರೆ, ಜೆನೆಟಿಕ್ ಡಿಸೀಸಸ್ ಟ್ರೀಟ್ಮೆಂಟ್ ಇರ್ಬೋದು. ಜೆನೆಟಿಕ್ ಡಿಸೀಸಸ್ ಅಂದ್ರೆ ನಮ್ ಹೆರಿಡಿಟಿ ರಿಲೇಟೆಡ್ ಡಿಸೀಸಸ್ ಬರುತ್ತೆ, ಕೆಲವು ಡೌನ್ ಸಿಂಡ್ರೋಮ್ ಆಗಿರ್ಬೋದು. ಓಕೆನಾ? ಬೇರೆ ಬೇರೆ ಆತರ ಡಿಸೀಸಸ್ ಬರ್ತವೆ. ಕೆಲವು ಜೆನೆಟಿಕ್ ಮ್ಯೂಟೇಷನ್ಸ್ ಎಲ್ಲ ಸ್ಟಡಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸ್ ಅಲ್ಲಿರೋ ನ್ಯೂಸ್. ಆಮೇಲೆ ಈ ಇದು ಜೀನೋಮ್ ಸೀಕ್ವೆನ್ಸಿಂಗ್ ರಿಲೇಟೆಡ್ ಇಂಡಿಯಾದಲ್ಲಿ ಏನೇನು ಇನಿಷಿಯೇಟಿವ್ ಇದೆ, ಏನೇನು ಇನಿಷಿಯೇಟಿವ್ ಇದೆ ಗೊತ್ತಿರಬೇಕು. ಇಂಡಿಜನ್ ಪ್ರೋಗ್ರಾಮ್ ಅಂತ ಇದೆ. ಓಕೆನಾ? ಇದು CSIR ಫಂಡಿಂಗ್ ಇರೋದು. CSIR ನೀರಿ ಅವೆಲ್ಲ ಬೇರೆ ಬೇರೆ ಇದೆ. ಓಕೆನಾ? ಸೈಂಟಿಫಿಕ್ ರಿಸರ್ಚ್ ರಿಲೇಟೆಡ್ ಆರ್ಗನೈಸೇಷನ್ ಇದು. ಇಂಡಿಜನ್ ಪ್ರೋಗ್ರಾಮ್ ಏನಂದ್ರೆ, 1000 ಇಂಡಿಯನ್ಸ್ ಏನೋ ಜೀನೋಮ್ ಸೀಕ್ವೆನ್ಸಿಂಗ್ ಮಾಡುವಂಥದ್ದು ಈ ಪ್ರಾಜೆಕ್ಟ್ ಅಲ್ಲಿರೋದು. ಜೀನೋಮ್ ಸೀಕ್ವೆನ್ಸಿಂಗ್ ಆಫ್ 1000 ಇಂಡಿಯನ್ ಇಂಡಿವಿಜುವಲ್ಸ್. ಅದೇ ತರ ನೆಕ್ಸ್ಟ್ ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಇದೆ. ಯಾರ್ದು? ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿದು. ಏನು? ಟು ಕಲೆಕ್ಟ್ ಜೆನೆಟಿಕ್ ಸ್ಯಾಂಪಲ್ಸ್ ಆಫ್ ಇಂಡಿಯನ್ಸ್. ಇಂಡಿಯಾದು ಜೆನೆಟಿಕ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಒಂದು ರೆಫರೆನ್ಸ್ ಜೀನೋಮ್ ಬಿಲ್ಡ್ ಮಾಡೋದಕ್ಕೆ ಏನು ಇದು ಜೀನೋಮ್ ಇಂಡಿಯಾ ಪ್ರಾಜೆಕ್ಟ್ ಇರೋದು. ಓಕೆನಾ? ಇದು ನ್ಯೂಸ್. ಈಗ ನಿಮ್ಗೆ ಯಾವುದೇ IAS ಎಕ್ಸಾಮ್ ಆಗಲಿ, ಯಾವುದೇ ಎಕ್ಸಾಮ್ ಆಗಲಿ, ಈಗ ನಿಮಗೆ DNA RNA ನ್ಯೂಸ್ ಅಲ್ಲಿ ಜಾಸ್ತಿ ಇದೆ ಬಿಕಾಸ್ ಆಫ್ ಕೋವಿಡ್. ಓಕೆನಾ? ಏನಕ್ಕೆ? ಜೆನೆಟಿಕ್ ಆಗಲೇ ಹೇಳ್ದಂಗೆ ವೈರಸ್ ಏನಿರುತ್ತೆ, ಮೇನ್ ಇಂಪಾರ್ಟೆಂಟ್ ಪಾರ್ಟ್ಸ್ ಏನಿರುತ್ತೆ, ಪ್ರೋಟೀನ್ ಪಾರ್ಟ್ ಇರುತ್ತೆ ಮತ್ತೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ವೈರಸ್ಗಳಲ್ಲಿ. ವೈರಸ್ಗಳಲ್ಲಿ ಏನು ಮೇನ್ ಆಗಿ ನಾವು ವ್ಯಾಕ್ಸಿನ್ಸ್ ಮಾಡಿದಾಗ ನಾವು ನೋಡಿದ್ವಿ, ಏನು ಪ್ರೋಟೀನ್ ಪಾರ್ಟ್ ಮತ್ತೆ ಜೆನೆಟಿಕ್ ಮಟೀರಿಯಲ್ ಪಾರ್ಟ್ ಇರುತ್ತೆ. ಓಕೆ? ಈ ಜೆನೆಟಿಕ್ ಮಟೀರಿಯಲ್ ಇನ್ ಕೇಸ್ ಆಫ್ ಕೋವಿಡ್ ವೈರಸ್ ಏನು RNA. ನಮ್ ಹ್ಯೂಮನ್ಸ್ ಜೆನೆಟಿಕ್ ಮಟೀರಿಯಲ್ ಯಾವುದು? DNA. ಇದೇನು DNA ಅಂದ್ರೆ ಮತ್ತೆ RNA ಏನು ಅಂತ ಬೇಸಿಕ್ ಆಗಿ ನೋಡೋಣ. ಓಕೆನಾ? DNA ಅಂದ್ರೇನು? DOXY RIBO NUCLEIC ACID. ಇದು ನೋಟ್ಸ್ ಮಾಡ್ಕೊಳ್ಳಿ ಇದನ್ನ. ಓಕೆನಾ? DNA ಫುಲ್ ಫಾರ್ಮ್ ಏನು? DOXY RIBO NUCLEIC ACID. ಇದು ಗೊತ್ತಿರಬೇಕು. RNA RIBO NUCLEIC ACID. ನನ್ನ ಜೊತೆ ಜೊತೆಗೆ ನೋಟ್ಸ್ ಮಾಡಿ. ಓಕೆ, ಇಲ್ಲಿ ಕೆಲವು ಬೇಸಿಕ್ಸ್ ಗೊತ್ತಿರಬೇಕು. ಇಲ್ಲಿ ನಮಗ್ ಬೇಕಾಗಿರೋದು ಇಲ್ಲಿ ನೈಟ್ರೋಜನ್ ಬೇಸಸ್ ಅಂತ ಬರುತ್ತೆ ಲೇಟ್ ಅಂತ. ಓಕೆ, ಏನಂದ್ರೆ ನೈಟ್ರೋಜನ್ ಬೇಸಸ್ ಬರುತ್ತೆ. ನೈಟ್ರೋಜನ್ ಬೇಸಸ್ Adenine. ನಾನ್ ಸೈನ್ಸ್ ಸ್ಟೂಡೆಂಟ್ಸ್ ಎದುರ್ಕೋಬಿಡ್ಬೇಡಿ, ಪೇಷನ್ಸ್ ಇಂದ ನೋಡಿ. ಓಕೆನಾ? Adenine, Thymine, Guanine, ಸೈಟೋಸಿನ್ ಮತ್ತೆ ಯುರಾಸಿಲ್.
ಏನಂದ್ರೆ ನಾವು ಈಗ ನೆಕ್ಸ್ಟ್ ಬೇಸಿಕ್ ಪಾರ್ಟ್ಸ್ ನೋಡಿ ಒಂದ್ ಡಿ ಎನ್ ಎ ಡ್ರಾ ಮಾಡೋಣ. ಓಕೆ, ಡಿ ಎನ್ ಎ ಆರ್ ಎನ್ ಎ, ಅದಕ್ಕೆ ಇದು ಬೇಸಿಕ್ಸ್. ಇದು ಡಿ ಎನ್ ಎ ಅಂದ್ರೆ ಆರ್ ಎನ್ ಎ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಅದನ್ನ ಬಿಲ್ಡ್ ಮಾಡೋದಕ್ಕೆ ಏನ್ ಗೊತ್ತಿರ್ಬೇಕು, ನೈಟ್ರೋಜನ್ ಬೇಸಸ್ ಇದೆ. ನೈಟ್ರೋಜನ್ ಬೇಸಸ್ ಯಾವ್ದು? ಎ ಟಿ ಜಿ ಸಿ ಯು, ನೆನ್ಬಿಟ್ಕೊಡಿ. ಎ ಟಿ ಜಿ ಸಿ ಯು ಯಾವುದು? ಅಡಿನೈನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ ಮತ್ತೆ ಯುರಾಸಿಲ್. ಓಕೆ, ನೆಕ್ಸ್ಟ್ ಶುಗರ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಶುಗರ್ಸ್, ಶುಗರ್ಸ್ ಏನು, ಅವು ಒಂದು ಕಾಂಪೌಂಡ್ಸ್. ಅದು ಶುಗರ್ಸ್ ಕೆನೋ. ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಯೂಸ್ ಮಾಡೋ ಶುಗರ್ ಇರ್ತಲ್ಲ, ಟೇಬಲ್ ಶುಗರ್, ಅದು ಸುಕ್ರೋಸ್. ಗ್ಲೂಕೋಸ್ ಇರುತ್ತೆ, ಹಣ್ಣುಗಳಲ್ಲಿ ಫ್ರಕ್ಟೋಸ್ ಇರುತ್ತೆ, ಶುಗರ್ಸ್. ಹಂಗೆ ಶುಗರ್ಸ್ ಇರ್ತವೆ. ಇಲ್ಲಿ ಡಿ ಎನ್ ಎ ಆರ್ ಎನ್ ಎನ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಶುಗರ್ಸ್ ಇಂಪಾರ್ಟೆಂಟ್. ನಮಗ್ ಬೇಕಾಗಿರೋದ್ರಲ್ಲಿ ಟೂ ಟೈಪ್ಸ್ ಆಫ್ ಶುಗರ್ಸ್, ಎರಡು ಶುಗರ್ ಬೇಕಾಗುತ್ತೆ, ಎರಡು ಟೈಪು. ಒಂದು ಡಿಆಕ್ಸಿ ರೈಬೋ ಶುಗರ್. ಇದೇನ್ ಸ್ಟ್ರಕ್ಚರ್ ಎಲ್ಲ ಏನ್ ಬೇಡ, ಹೆಸರು ನೆನಪಿದ್ರೆ ಸಾಕು. ಡಿಆಕ್ಸಿ ರೈಬೋ ಶುಗರ್ ಮತ್ತೆ ರೈಬೋಸ್ ಶುಗರ್. ಮತ್ತೆ ನಮ್ಗೆ ಇನ್ನೊಂದು ಬೇಕಾಗಿರೋದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಫಾಸ್ಫೇಟ್. ಇನ್ ಫಾಸ್ಫರಸ್ ಏನ್ ಓದಿರ್ತೀರ ಅದು ಬೇಕಾಗುತ್ತೆ. ಸೊ ಏನೇನ್ ಬೇಕು? ನೈಟ್ರೋಜನ್ ಬೇಸ್ ಬೇಕು, ಶುಗರ್ಸ್ ಬೇಕು, ಮತ್ತೆ ಫಾಸ್ಫೇಟ್ ಬೇಕು. ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ನೈಟ್ರೋಜನ್ ಬೇಸ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್ ಇಸ್ ಈಕ್ವಲ್ ಟು ನ್ಯೂಕ್ಲಿಯೋಟೈಡ್. ಏನು? ನೈಟ್ರೋಜನ್ ಬೇಸ್, ಶುಗರ್ ಮತ್ತೆ ಫಾಸ್ಫೇಟ್ ಸೇರಿದ್ರೆ ಏನಾಗುತ್ತೆ? ನ್ಯೂಕ್ಲಿಯೋಟೈಡ್ ಆಗುತ್ತೆ. ಇದೊಂದು ನ್ಯೂಕ್ಲಿಯೋಟೈಡ್. ಓಕೆನಾ? ಇದೊಂದು ನ್ಯೂಕ್ಲಿಯೋಟೈಡ್ ಅಂತ ಇಟ್ಬಿಡಿ. ಇದೇ ತರ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ನೇ, ನ್ಯೂಕ್ಲಿಯೋಟೈಡ್ ಚೈನ್ಗಳನ್ನೇ, ಅಂದ್ರೆ ಹಲವಾರು ನ್ಯೂಕ್ಲಿಯೋಟೈಡ್ಸ್ ಪಾಲಿಮರ್ ಏನಾಗುತ್ತೆ, ಚೈನ್ ಆಗುತ್ತೆ, ಅದನ್ನೇ ನಾವು ನ್ಯೂಕ್ಲಿಕ್ ಆಸಿಡ್ ಅಂತ ಕರೆಯೋದು. ಈ ನ್ಯೂಕ್ಲಿಕ್ ಆಸಿಡ್ ಏನು, ಹೆಸರು ನೋಡಿ, ನ್ಯೂಕ್ಲಿಕ್ ಆಸಿಡ್. ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಈ ನೈಟ್ರೋಜನ್ ಬೇಸು, ಶುಗರು, ಫಾಸ್ಫೇಟ್ ಸೇರಿ ಏನಾಗುತ್ತೆ, ನ್ಯೂಕ್ಲಿಯೋಟೈಡ್ ಆಗುತ್ತೆ. ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಎರಡು ತರ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಮತ್ತೆ ರೈಬೋ ನ್ಯೂಕ್ಲಿಕ್ ಆಸಿಡ್. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಫಸ್ಟ್ ಆರ್ ಎನ್ ಎ ನೋಡೋಣ. ಓಕೆ, ಆರ್ ಎನ್ ಎ, ಆರ್ ಎನ್ ಎ ನಲ್ಲಿ ನೈಟ್ರೋಜನ್ ಬೇಸಸ್ ಯಾವ್ದಿರುತ್ತೆ ಅಂದ್ರೆ ಅಡಿನೈನ್, ಓಕೆ ಸಾರಿ, ಅಡಿನೈನ್, ಯುರಾಸಿಲ್, ಗ್ವಾನಿನ್ ಮತ್ತೆ ಸೈಟೋಸಿನ್ ಇರುತ್ತೆ. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಎ ಯು ಜಿ ಸಿ ಅಂದ್ರೆ ಆರ್ ಎನ್ ಎ ನಲ್ಲಿ ಥೈಮಿನ್ ಇರಲ್ಲ, ಆರ್ ಎನ್ ಎ ನಲ್ಲಿ ಥೈಮಿನ್ ಇರಲ್ಲ, ಬರೀ ಎ ಯು ಜಿ ಸಿ ಇರುತ್ತೆ. ಓಕೆ, ಈಗ ಹೆಂಗಿರುತ್ತೆ ಆರ್ ಎನ್ ಎ ಸ್ಟ್ರಕ್ಚರ್ ನೋಡಿದಾದ್ರೆ, ಇದೊಂದು ಸಿಂಗಲ್ ಸ್ಟ್ಯಾಂಡ್ ಹಿಂಗಿರುತ್ತೆ ಒಂದು ಆರ್ ಎನ್ ಎ. ಈ ಆರ್ ಎನ್ ಎ ನಲ್ಲಿ ತರ ನೈಟ್ರೋಜನ್ ಬೇಸಸ್ ಹಿಂಗೆ ಇರುತ್ತೆ. ದಿಸ್ ಇಸ್ ಆರ್ ಎನ್ ಎ ಸ್ಟ್ರಕ್ಚರ್. ಇದು ಸಿಂಗಲ್ ಸ್ಟ್ಯಾಂಡ್, ಸಿಂಗಲ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇದು ಕೆಮಿಕಲ್ ಕಾಂಪೋಸಿಷನ್ ನೋಡಕ್ ಹೋದ್ರೆ ಆ
ಓಕೆ ಏನೇನಿರುತ್ತೆ ನ್ಯೂಕ್ಲಿಯೋಟೈಡ್ಗೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡಿ ನೀವು ಆನ್ಸರ್ ಮಾಡ್ತಾ ಇದ್ರೆ ಇಲ್ಲಿ ನಿಮಗೂ ಸಾರಿ ನೋಟ್ಸ್ ಮಾಡ್ತಾ ಇದ್ದೀರಲ್ಲ ಓಕೆ ಒಂದು ನ್ಯೂಕ್ಲಿಯೋಟೈಡ್ ಇದು ಒಂದು ನ್ಯೂಕ್ಲಿಯೋಟೈಡ್ ಅಲ್ಲಿ ಏನಿರುತ್ತೆ ಫಾಸ್ಫೇಟ್ ಬರುತ್ತೆ ಇಲ್ಲಿ ಆರ್ ಎನ್ ಎ ನೋಡ್ತಾ ಇರೋದ್ರಿಂದ ರೈಬೋ ಶುಗರ್ ಇರುತ್ತೆ ಓಕೆನಾ ಇದು ಆರ್ ಎನ್ ಎ ಇರೋದ್ರಿಂದ ರೈಬೋ ಶುಗರ್ ಇರುತ್ತೆ ಮತ್ತೆ ನೈಟ್ರೋಜನ್ ಬೇಸ್ ಯಾವ್ದಾದ್ರು ಇರುತ್ತೆ ಎ ಇರ್ಬೋದು ಯುರಾಸಿಲ್ ಇರ್ಬೋದು ಓಕೆ ಸೈಟೋಸಿನ್ ಇರ್ಬೋದು ಗ್ವಾನಿನ್ ಇರ್ಬೋದು ಆ ತರ ಒಂದು ಪ್ಯಾಟರ್ನ್ ಇರುತ್ತೆ ಈ ಪ್ಯಾಟರ್ನ್ ಹೆಂಗ್ ಬೇಕಾದ್ರೂ ಇರ್ಬೋದು ಒಂದೊಂದು ಸ್ಪೀಶೀಸ್ಗೆ ಒಂದೊಂದು ಪ್ಯಾಟರ್ನ್ ಇರುತ್ತೆ ಓಕೆನಾ ಒಂದೊಂದು ಸ್ಪೀಶೀಸ್ ಏನು ನಾವು ಡಿ ಎನ್ ಎ ನೋಡಿದಾಗ ನೋಡ್ತೀವಿ ಒಂದೊಂದು ಇಂಡಿವಿಜುವಲ್ಗೂ ವ್ಯತ್ಯಾಸ ಬರ್ತೀವಿ ಓಕೆ ಇದು ಆರ್ ಎನ್ ಎ ಓಕೆ ನೆಕ್ಸ್ಟ್ ಡಿ ಎನ್ ಎ ನೋಡೋದ ಡಿ ಎನ್ ಎ ಇಂಪಾರ್ಟೆಂಟ್ ಏನಕ್ಕಂದ್ರೆ ನಮ್ಮ ಜೆನೆಟಿಕ್ ಮಟೀರಿಯಲ್ ಡಿ ಎನ್ ಎ ಓಕೆನಾ ಈ ಡಿ ಎನ್ ಎ ನಲ್ಲಿ ನೈಟ್ರೋಜನ್ ಬೇಸಸ್ ಯಾವ್ದಾಗಿರುತ್ತೆ ಅಂದ್ರೆ ನೀವು ಗೆಸ್ ಮಾಡ್ಬೋದು ಎ ಟಿ ಜಿ ಸಿ ಇರುತ್ತೆ ಅಂದ್ರೆ ಆರ್ ಎನ್ ಎನು ಎ ಯು ಜಿ ಸಿ ಇಲ್ಲಿ ಯುರಾಸಿಲ್ ಇದೆ ಡಿ ಎನ್ ಎ ನಲ್ಲಿ ಯುರಾಸಿಲ್ ಇರಲ್ಲ ಯುರಾಸಿಲ್ ಬದಲು ಥೈಮಿನ್ ಇರುತ್ತೆ ಇಲ್ಲಿ ಇನ್ನೊಂದು ಬೇಸ್ ಪೇರ್ಸ್ ಅಂತ ಬರುತ್ತೆ ಡಿ ಎನ್ ಎ ನಲ್ಲಿ ಏನ್ ಬರುತ್ತೆ ಬೇಸ್ ಪೇರ್ಸ್ ಬೇಸ್ ಪೇರ್ಸ್ ಪೇರ್ ಅಂದ್ರೆ ಏನು ಜೋಡಿ ಡ್ಯುಯಲ್ ಪೇರ್ ಇಲ್ಲಿ ಈ ಬೇಸ್ ಪೇರ್ಸ್ ಅಲ್ಲಿ ಅಡಿನೈನ್ ಯಾವಾಗ್ಲೂ ಥೈಮಿನ್ ಜೊತೆ ಪೇರ್ ಆಗುತ್ತೆ ಯಾವಾಗ್ಲೂ ಕೂಡ ಅಡಿನೈನ್ ಯಾವಾಗ್ಲೂ ಥೈಮಿನ್ ಜೊತೆ ಪೇರ್ ಆಗುತ್ತೆ ಗ್ವಾನಿನ್ ಯಾವಾಗ್ಲೂ ಸೈಟೋಸಿನ್ ಜೊತೆನೆ ಪೇರ್ ಆಗೋದು ಓಕೆ ಎ ಟಿ ಮತ್ತೆ ಜಿ ಸಿ ಇದು ಬೇಸ್ ಪೇರ್ಸ್ ಓಕೆನಾ ಇದು ಬೇಸ್ ಪೇರ್ಸ್ ಇಲ್ಲಿ ಡೆಫಿನೇಷನ್ ನೋಡಿ ಇಲ್ಲಿ ಡೆಫಿನೇಷನ್ ಅಲ್ಲಿ ಏನ್ ನೋಡಿದ್ವಿ ಜೀನೋಮ್ ಸೀಕ್ವೆನ್ಸಿಂಗ್ ಏನಂದ್ರೆ ರಿವೀಲಿಂಗ್ ದ ಆರ್ಡರ್ ಆಫ್ ಬೇಸ್ ಪೇರ್ಸ್ ಪ್ರೆಸೆಂಟ್ ಇನ್ ದ ಎಂಟೈರ್ ಜೀನೋಮ್ ಆಫ್ ಎನ್ ಆರ್ಗಾನಿಸಮ್ ನಮ್ ಡಿ ಎನ್ ಎ ಕಂಪ್ಲೀಟ್ ಸೆಟ್ ಅಲ್ಲಿ ಯಾವ ಆರ್ಡರ್ಲಿ ಈ ಬೇಸ್ ಪೇರ್ಸ್ ಇದೆ ಅಂತ ರಿವೀಲ್ ಮಾಡೋದೇ ಏನು ಜೀನೋಮ್ ಸೀಕ್ವೆನ್ಸಿಂಗ್ ಏನ್ ನ್ಯೂಸ್ ಅಲ್ಲಿ ನೋಡಿದ್ದು ಓಕೆ ಇಲ್ಲಿ ಬೇಸ್ ಪೇರ್ಸ್ ಆಯ್ತು ಡಿ ಎನ್ ಎ ಸ್ಟ್ರಕ್ಚರ್ ಬರೀರಿ ಅಂದ್ರೆ ಡಿ ಎನ್ ಎ ಹೆಂಗಿರುತ್ತೆ ಅಂದ್ರೆ ಇದು ಡಬಲ್ ಸ್ಟ್ರಾಂಡ್ ಇದು ನೀವು ಡಿ ಎನ್ ಎ ಡಯಾಗ್ರಾಮ್ ನೋಡಿರ್ತೀರ ಇದು ಡಬಲ್ ಸ್ಟ್ರಾಂಡ್ ಓಕೆ ಇಲ್ಲಿ ಮಧ್ಯ ಇತರ ಬೇಸ್ ಪೇರ್ಸ್ ಇರುತ್ತೆ ಸಿಂಗಲ್ ಸ್ಟ್ರಾಂಡ್ ಇದು ಡಿ ಎನ್ ಎ ಡಬಲ್ ಸ್ಟ್ರಾಂಡ್ ಅಂದ್ರೆ ಎರಡು ನ್ಯೂಕ್ಲಿಯೋಟೈಡ್ ಚೈನ್ ಇರುತ್ತೆ ಇದನ್ ಸ್ಟ್ರಕ್ಚರ್ ಇಲ್ಲಿ ಬರೀತೀನಿ ಅದಿನ್ನ ಕ್ಲಿಯರ್ ಆಗುತ್ತೆ ಓಕೆನಾ ಓಕೆ ಡಬಲ್ ಸ್ಟ್ಯಾಂಡ್ ಇರೋದ್ರಿಂದ ಎರಡು ಬರಿಬೇಕಾಗುತ್ತೆ ಓಕೆ ಇಲ್ಲಿ ಇದೇನಿದು ಒಂದು ನ್ಯೂಕ್ಲಿಯೋಟೈಡ್ ನ್ಯೂಕ್ಲಿಯೋಟೈಡ್ ಏನೇನ್ ಬೇಕು ಫಾಸ್ಫೇಟ್ ಬೇಕು ನೈಟ್ರೋಜನ್ ಬೇಕು ಮತ್ತೆ ಶುಗರ್ ಬೇಕು ಚೈನ್ ಆಫ್ ನ್ಯೂಕ್ಲಿಯೋಟೈಡ್ ಏನಾಗುತ್ತೆ ನ್ಯೂಕ್ಲಿಕ್ ಆಸಿಡ್ ಆಗುತ್ತೆ ಓಕೆ ಇಲ್ಲಿ ಫಾಸ್ಫೇಟ್ ಬಂತು ಇಲ್ಲಿ ಶುಗರ್ ಯಾವ್ದಿರುತ್ತೆ ಅಂದ್ರೆ ಇಲ್ಲಿ ಶುಗರ್ ಯಾವ್ದಿರುತ್ತೆ ಅಂದ್ರೆ ಇನ್ ಕೇಸ್ ಆಫ್ ಆರ್ ಎನ್ ಎ ಏನು ರೈಬೋ ಶುಗರ್ ಇತ್ತು ಡಿ ಎನ್ ಎ
ಡಿಎನ್ಎ ನಲ್ಲಿ ಏನಿರುತ್ತೆ, ಡಿಆಕ್ಸಿ ರೈಬೋ ಶುಗರ್. ಅದಕ್ಕೇನೆ ಹೆಸರು ಏನು, ರೈಬೋ ಶುಗರ್ ಇರೋದ್ರಿಂದನೇ ಇದ್ರ ಹೆಸರು ರೈಬೋ ನ್ಯೂಕ್ಲಿಕ್ ಆಸಿಡ್. ಶುಗರ್ಸ್ ಇಲ್ಲಿ ಡಿಎನ್ಎ ನಲ್ಲಿ ಡಿಆಕ್ಸಿ ರೈಬೋ ಶುಗರ್ ಇರೋದ್ರಿಂದ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಹೆಸರು ಇರೋದು. ಆಮೇಲೆ ಇಲ್ಲಿ ಯಾವುದೇ ಸೀಕ್ವೆನ್ಸ್ ಅಲ್ಲಿ ನೈಟ್ರೋಜನ್ ಬೇಸಸ್ ಇರ್ಬೋದು, ಎ ಇರ್ಬೋದು, ಇಲ್ಲಿ ಇಲ್ಲಿ ಜಿ ಇರ್ಬೋದು, ಓಕೆ ಇಲ್ಲಿ ಟಿ ಇರ್ಬೋದು, ಇಲ್ಲಿ ಸಿ ಇರ್ಬೋದು, ಅಡಿನೈನ್ ಗ್ವಾನಿನ್ ಥೈಮಿನ್ ಸೈಟ್ರಿಕ್ ಯಾವ್ದಾದ್ರು ಆರ್ಡರ್ ಇರ್ಬೋದು. ಇದು ಈ ಆರ್ಡರ್ ಈ ಸೀಕ್ವೆನ್ಸ್ ನ ನಾವು ಪತ್ತೆ ಹಚ್ಚೋದೆ ಏನು, ಜಿನೋಮ್ ಸೀಕ್ವೆನ್ಸಿಂಗ್. ಯಾವ ಆರ್ಡರ್ ಇದೆ ಈ ಬೇಸ್ ಪೇರ್ಸ್ ನಿಮ್ಗೆ ಗೊತ್ತಿರ್ಬೋದು. ಫಾರೆನ್ಸಿಕ್ ಅನಾಲಿಸಿಸ್ ಏನ್ ಕ್ರೈಮ್ ಆದ ಫಾರೆನ್ಸಿಕ್ಸ್ ಏನ್ ಮಾಡ್ತಾರೆ, ಡಿ ಎನ್ ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಏನಂದ್ರೆ ಪ್ರತಿಯೊಬ್ಬ ಹ್ಯೂಮನ್ ಒಬ್ಬೊಬ್ಬ ಇಂಡಿವಿಜುವಲ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಯಾವುದೇ ಟೂ ಇಂಡಿವಿಜುವಲ್ಸ್ಗೂ ಸೇಮ್ ಪೇರ್ಸ್ ಇರಲ್ಲ ಈ ನೈಟ್ರೋಜನ್ ಬೇಸ್ಗಳು ಆರ್ಡರ್ ಸೀಕ್ವೆನ್ಸ್. ಒಬ್ಬನಿಗೆ ಒಬ್ಬನಿಗೆ ಯೂನಿಕ್ ಐಡೆಂಟಿಟಿ ಅದು. ಓಕೆನಾ, ಅದು ಫಾರೆನ್ಸಿಕ್ ಅನಾಲಿಸಿಸ್ ಅಲ್ಲಿ ಇದನ್ನ ನೋಡ್ತಾರೆ. ಪಿ ಡಿಆಕ್ಸಿ ರೈಬೋ ಶುಗರ್ ಫಾಸ್ಫೇಟ್ ಟು ಡಿಆಕ್ಸಿ ರೈಬೋ ಶುಗರ್ ಫಾಸ್ಫೇಟ್ ಡಿಆಕ್ಸಿ ರೈಬೋ ಶುಗರ್. ಈ ಕಾನ್ಸೆಪ್ಟ್ ಜಸ್ಟ್ ಬ್ಯಾಂಕಿಂಗ್ ಎಕ್ಸಾಮ್ಗೆ ಅಂತಲ್ಲ, ಓಕೆನಾ, ಅದರಲ್ಲಿ ಕೇಳಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದ್ರೆ ನಿಮ್ಗೆ ಅವೇರ್ನೆಸ್ ಗೊತ್ತಿರುತ್ತೆ. ಓಕೆನಾ, ಓಕೆ, ಇಲ್ಲಿ ನೋಡೋಣ. ಇಲ್ಲಿ ಎರಡು ಪೇರ್ ಬರುತ್ತೆ, ಇದು ಒಂದು ಪೇರ್ ಇದು. ಓಕೆನಾ, ಇಲ್ಲಿ ಆನ್ಸರ್ ಮಾಡಿ, ಇಲ್ಲಿ ನಾನು ಏನನ್ನು ಬರಿಬೇಕು, ಇಲ್ಲಿ ಯಾವ ನೈಟ್ರೋಜನ್ ಬೇಸ್ ಪೇರ್ನ ಬೇಸ್ನ ಇಲ್ಲಿ ನಾನು ಬರಿಬೇಕು. ಕ್ಯಾನ್ ಯು ಆನ್ಸರ್? ಇದೊಂದು ಪೇರ್ ಇದು, ಇದೊಂದು ಪೇರು, ಇದೊಂದು ಪೇರು. ಇಲ್ಲಿ ನಾನು ಯಾವ ನೈಟ್ರೋಜನ್ ಬೇಸ್ನ ಬರಿಬೇಕು, ಇಲ್ಲಿ ಅಡಿನೈನ್ ಇದೆ, ಎ ಇದೆ, ಅಡಿನೈನ್, ಅದ್ರ ಪೇರ್ ಯಾವ್ದು ಬರಿಬೇಕು ಇಲ್ಲಿ? ಕರೆಕ್ಟ್, ಅಡಿನೈನ್ ಯಾವಾಗ್ಲೂ ಥೈಮಿನ್ ಜೊತೆ ಪೇರ್ ಆಗುತ್ತೆ, ಗ್ವಾನಿನ್ ಯಾವಾಗ್ಲೂ ಸೈಟೋಸಿನ್ ಜೊತೆ ಪೇರ್ ಆಗುತ್ತೆ. ಇಲ್ಲಿ ಟಿ ಇದ್ರೆ ಇಲ್ಲಿ ಎ ಬರುತ್ತೆ, ಇಲ್ಲಿ ಸಿ ಇದ್ರೆ ಇಲ್ಲಿ ಡಿ ಬರುತ್ತೆ. ಏನೋ ಇದೇ ಸ್ಟ್ರಕ್ಚರ್, ಇದು ಡಬಲ್ ಸ್ಟ್ಯಾಂಡ್ ಆಗುತ್ತೆ, ಡಿಎನ್ಎ ಸ್ಟ್ರಕ್ಚರ್. ಓಕೆ, ನಿಮ್ ಎಕ್ಸಾಮ್ಗೆ ಮೇನ್ ನೆನ್ಪಿಡ್ಬೇಕಾಗಿರೋದೇನು, ಈ ಕಾಂಪೌಂಡ್ಸ್ ನೆನ್ಪಿದ್ರೆ, ಈ ಕಾಂಪೌಂಡ್ಸ್ ನೆನ್ಪಿದ್ರೆ ಏನು ಬೇಸಿಕ್ಸ್ ಕ್ಲಿಯರ್ ಆಗುತ್ತೆ. ಒಂದ್ ನ್ಯೂಕ್ಲಿಯೋಟೈಡ್ಗೆ ನೈಟ್ರೋಜನ್ ಬೇಸ್ ಶುಗರ್ ಫಾಸ್ಫೇಟ್ ಇರುತ್ತೆ, ಓಕೆ, ಅದು ನ್ಯೂಕ್ಲಿಯೋಟೈಡ್ ಆಗುತ್ತೆ. ಇದು ಒಂದು ನ್ಯೂಕ್ಲಿಯೋಟೈಡ್. ಈ ನ್ಯೂಕ್ಲಿಯೋಟೈಡ್ ಚೈನ್ ಬರುತ್ತಲ್ಲ ಪಾಲಿಮರ್, ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ನ್ಯೂಕ್ಲಿಕ್ ಆಸಿಡ್ ಆಗುತ್ತೆ. ನ್ಯೂಕ್ಲಿಕ್ ಆಸಿಡ್ ಎರಡು ತರ, ಆರ್ ಎನ್ ಎ ಮತ್ತೆ ಡಿಎನ್ಎ. ಓಕೆನಾ, ಇದು ಡಿಎನ್ಎ ಆಯ್ತು. ನಿಮ್ಗೆ ಇಷ್ಟು ಬೇಸಿಕ್ಸ್ ಗೊತ್ತಿದ್ರೆ ನಿಮ್ ಜೆನೆಟಿಕ್ ರಿಲೇಟೆಡ್ ಯಾವ್ದೇ ಕರೆಂಟ್ ಅಫೇರ್ಸ್ ಬಂದ್ರು, ಫಾರ್ ಎಕ್ಸಾಂಪಲ್ ತ್ರೀ ಪೇರೆಂಟ್ ಬೇಬಿ ಬಂದಿದ್ದು, ಅದೇ ತರ ಜೆನೆಟಿಕ್ ರಿಲೇಟೆಡ್ ಯಾವ್ದೇ ನ್ಯೂಸ್ ಬಂದ್ರು ನ್ಯೂಸ್ ಪೇಪರ್ ಅಲ್ಲಿ ನೀವು ಲಿಂಕ್ ಮಾಡ್ಬೋದು. ಈಗ ನೀವು ಫಸ್ಟ್ ನೀವು ಅಬ್ಸರ್ವ್ ಮಾಡಿದ್ವಿ, ಇಲ್ಲಿ ನೀವು ಇದು ಓದಿದಾಗ ನೀವು ಏನ್ ಅಬ್ಸರ್ವ್ ಮಾಡಿದ್ರಿ, ಜಸ್ಟ್ ನಿಮ್ಗೆ ಈ ಬೇಸ್ ಪೇರ್ ಅಂತ ಏನ್ ಗೊತ್ತಿರ್ಲಿಲ್ಲ. ಓಕೆ, ಇವೆಲ್ಲ ಏನು ಜಸ್ಟ್ ಒಂದು ಬಯಾಟ್ ಮಾಡ್ದಂಗೆ ಇತ್ತು. ಬಟ್ ಈಗ ನಿಮ್ಗೆ ಯು ಹ್ಯಾವ್ ದ ಕಾನ್ಸೆಪ್ಟ್ ಡಿಎನ್ಎ ಒಳಗೆ ಏನಿರುತ್ತೆ, ಆರ್ ಎನ್ ಎ ಒಳಗೆ ಏನಿರುತ್ತೆ ಅನ್ನೋದು. ಇಲ್ಲಿ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸಣ್ಣ ಟಾಪಿಕ್ ಏನಂದ್ರೆ, ಈ ಡಿಎನ್ಎ ಹಿಂಗೆ ಸ್ಟ್ರಕ್ಚರ್ ಇರುತ್ತೆ. ಓಕೆನಾ, ಇದು ಡಿಎನ್ಎ ಡಬಲ್ ಸ್ಟ್ಯಾಂಡ್, ಇದು ಎಲ್ಲಿರುತ್ತೆ? ಇದೊಂದು ಒಂದ್ ಸೆಲ್ ತಗೊಳ್ಳಿ. ಸೆಲ್ ಅಂದ್ರೆ ಏನು, ಜೀವಕೋಶ. ನಮ್ಮೆಲ್ಲ ಬಾಡಿ ಸೆಲ್ ಏನ್ ಯಾವ್ದ್ರಿಂದ ಫಾರ್ಮ್ ಆಗಿದೆ, ಅದು ಸೆಲ್ಲಿನ ಫಾರ್ಮ್ ಆಗಿರೋದು. ಸೆಲ್ಲು ಟಿಶ್ಯೂ ಫಾರ್ಮ್ ಆಗುತ್ತೆ, ಗ್ರೂಪ್ ಆಫ್ ಸೆಲ್ಸ್, ಗ್ರೂಪ್ ಆಫ್ ಟಿಶ್ಯೂಸ್ ಏನು ಆರ್ಗನ್ ಕ್ರಿಯೇಟ್ ಮಾಡುತ್ತೆ. ಇದೆಲ್ಲಾರು ಓದಿರ್ತೀರ, ಓಕೆನಾ, ಹೈಸ್ಕೂಲ್ ಅಲ್ಲಿ ಸೈನ್ಸ್ ಅಲ್ಲಿ ಓದಿರ್ತೀರ. ಓಕೆ, ಜೀವಕೋಶಗಳು ಗ್ರೂಪ್ ಆಫ್ ಸೆಲ್ಸ್ ಏನ್ ಫಾರ್ಮ್ ಆಗುತ್ತೆ, ಟಿಶ್ಯೂಸ್ ಫಾರ್ಮ್ ಆಗುತ್ತೆ, ಟಿಶ್ಯೂಗಳು ಏನ್ ಫಾರ್ಮ್ ಮಾಡುತ್ತೆ, ಆರ್ಗನ್. ಆರ್ಗನ್ ನಮ್ ಹಾರ್ಟ್, ಲಿವರ್ ಅವೆಲ್ಲ ಏನು ಆರ್ಗನ್ಸ್. ಈ ಸೆಲ್ ಅಲ್ಲಿ ಏನಿರುತ್ತೆ, ಟೂ ಮೇನ್ ಕಾಂಪೊನೆಂಟ್ಸ್. ಯಾವ್ದು ಟೂ ಮೇನ್ ಕಾಂಪೊನೆಂಟ್ಸ್? ಇದು ಹೈಸ್ಕೂಲ್ ಸೈನ್ಸ್, ಇದು ಸೈಟೋಪ್ಲಾಸಮ್ ಮತ್ತೆ
ಇದು ನ್ಯೂಕ್ಲಿಯಸ್. ಒಂದ್ ಸೆಲ್ ಅಲ್ಲಿ ಮೇನ್ ಆಗಿ ಎರಡು ಕಾಂಪೊನೆಂಟ್, ಸೈಟೋಪ್ಲಾಸಂ ಮತ್ತೆ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಒಳಗೇನೆ ನಮ್ಗೆ ಜೆನೆಟಿಕ್ ಮಟೀರಿಯಲ್ ಸಿಗೋದು. ನಮ್ ಡಿ ಎನ್ ಎಲ್ ಏನು ಎಲ್ಲಿ ಸಿಗತ್ತೆ ಅಂದ್ರೆ ಈ ನ್ಯೂಕ್ಲಿಯಸ್ ಅಲ್ಲೇ ಸಿಗೋದು. ಇಲ್ಲಿ ಇದು ಡಿ ಎನ್ ಎ, ಈ ಡಿ ಎನ್ ಎ ಇಷ್ಟುದ್ದ ಏನು ಒಂದು ಹ್ಯೂಜ್ ನಮ್ ಉದ್ದ ಇರೋಂತ ಸ್ಟ್ರಾಂಡ್. ಆ ಸ್ಟ್ರಾಂಡ್ ನ ಏನು ಅಷ್ಟು ಚಿಕ್ಕ ನ್ಯೂಕ್ಲಿಯಸ್ ಅಲ್ಲಿ ಏನು ಕಂಪ್ರೆಸ್ ಮಾಡ್ಬೇಕು ನಾವು. ಓಕೆನಾ, ಕಂಪ್ರೆಸ್ ಮಾಡ್ಬೇಕು. ಅದೇನಂದ್ರೆ ಇದ್ ಕಂಡೆನ್ಸ್ ಆಗಿ ಕ್ರೊಮ್ಯಾಟಿನ್ ಆಗುತ್ತೆ. ಕ್ರೊಮ್ಯಾಟಿನ್ ಆಗುತ್ತೆ. ಇದಿಷ್ಟು ಗೊತ್ತಿರೋ ಸಾಕು, ಇನ್ನ ಫುಲ್ ಡೆಪ್ತ್ ಅಲ್ಲಿ ಏನ್ ಬೇಡ. ಕ್ರೊಮ್ಯಾಟಿನ್ ಏನಾಗುತ್ತೆ, ಕ್ರೊಮ್ಯಾಟಿಡ್ ಆಗುತ್ತೆ. ಕಂಡೆನ್ಸ್ ಅಂದ್ರೆ ಏನು, ಕಂಪ್ರೆಸ್ ಮಾಡೋದು. ಇಷ್ಟು ದೊಡ್ಡದಿರೋದನ್ನ ಕಂಪ್ರೆಸ್ ಮಾಡೋದು, ಪ್ಯಾಕೇಜಿಂಗ್. ಇದು ಕ್ರೊಮ್ಯಾಟಿಡ್ ಅಂದ್ರೆ ಈ ಡಿ ಎನ್ ಎ ಹಿಂಗಿರೋದನ್ನ ಕಂಪ್ರೆಸ್ ಮಾಡಿ 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 ಏನು ಈ ತರ ಒಂದು ಕ್ರೊಮ್ಯಾಟಿಡ್ಗೆ ಕಂಪ್ರೆಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟ್ರಾಂಡಿಂಗ್ಗೆ ಕಂಪ್ರೆಸ್ ಆಗುತ್ತೆ. ಇನ್ನು ಡಬಲ್ ಸ್ಟ್ರಾಂಡ್ ಅಲ್ಲ, ಇದನ್ನೇ ನಾವು ಕ್ರೊಮ್ಯಾಟಿಡ್ ಪೇರ್ ಏನಿದೆ ಇದನ್ನ ನಾವು ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ನೀವು ಕ್ರೋಮೋಸೋಮ್ಸ್ ನೋಡಿರ್ತೀರ, ಕೇಳಿರ್ತೀರ. ಅಂದ್ರೆ ಈ ಕ್ರೋಮೋಸೋಮ್ನ ನಾವು ಹಿಂಗೆ ಏನು ಬಿಡಿಸ್ತಾ ಹೋದ್ರೆ ನಮ್ಗೆ ಏನು ಡಿ ಎನ್ ಎ ಸಿಗುತ್ತೆ. ಓಕೆನಾ, ಈ ಕ್ರೋಮೋಸೋಮ್ ನಮ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಇಲ್ಲಿ ಕ್ರೋಮೋಸೋಮ್ ಹ್ಯೂಮನ್ಸ್ ಅಲ್ಲಿ, ಓಕೆನಾ, ಹ್ಯೂಮನ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಒಂದ್ ಸೆಲ್ ಅಲ್ಲಿ ಅಂದ್ರೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಅಂದ್ರೆ 46 ಕ್ರೋಮೋಸೋಮ್ಸ್. ಇದು ಎಲ್ಲರೂ ಓದಿರ್ತೀರ ಫ್ಯಾಕ್ಟ್. ಇದು ಏನಂದ್ರೆ ಜಸ್ಟ್ ಓದಿರ್ತೀರ ಏನು ಹ್ಯೂಮನ್ಸ್ ಆರ್ 46 ಕ್ರೋಮೋಸೋಮ್ಸ್ ಇನ್ ಈಚ್ ಸೆಲ್. ಏನ್ ಕ್ರೋಮೋಸೋಮ್ ಅಂದ್ರೆ ಕಂಪ್ರೆಸ್ಡ್ ಫಾರ್ಮ್ ಆಫ್ ಡಿ ಎನ್ ಎ. ಅದೊಂದು ಪ್ರೋಟೀನ್ ಸುತ್ತ ಹಿಂಗೆ ಕಂಪ್ರೆಸ್ ಆಗಿ ಆಗಿ ಕ್ರೋಮೋಸೋಮ್ ಆಗುತ್ತೆ. ಕ್ರೋಮೋಸೋಮ್ ಒಂದು ಕೀವರ್ಡ್ ಆಯ್ತು. ಡಿ ಎನ್ ಎ ಕಲ್ತ್ವಿ, ಆರ್ ಎನ್ ಎ ನೋಡಿದ್ವಿ, ಕ್ರೋಮೋಸೋಮ್ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ವರ್ಡ್ ಏನ್ ಕಲಿಬೇಕಾಗಿರೋದಂದ್ರೆ ಜೀನ್. ನೀವು ಕೇಳ್ತೀರ ಜೀನ್ಸ್, ನಾಟ್ ಬಟ್ಟೆ ಜೀನ್ಸ್ ಅಲ್ಲ, ಜೀನ್ಸ್. ಜೀನ್ಸ್ ಏನು, ಇನ್ ನಮ್ ಒಂದ್ ಜನರೇಷನ್ ನಾವ್ ಏನ್ ಇದೀವಿ, ಓಕೆನಾ, ನಾವ್ ಹೆಂಗ ಕಾಣಿಸ್ತೀವಿ, ಓಕೆನಾ, ಅವೆಲ್ಲ ಏನ್ ಯಾರೇನ್ ಡಿಸೈಡ್ ಆಗೋದಂದ್ರೆ ಈ ಜೀನ್ಸ್ ಇಂದ ಡಿಸೈಡ್ ಆಗೋದು. ನಮ್ಗೆ ನಮ್ಮ ಏನು ನಮ್ ತಂದೆ ತಾಯಿ ಮತ್ತೆ ಅವ್ರಿಗೆ ಅವ್ರ ತಂದೆ ತಾಯಿ ಆ ಕಡೆ ಏನ್ ಜನರೇಷನ್ಸ್ ಮೇಲೆ ಏನು ಜೀನ್ಸ್ಗಳು ಟ್ರಾವೆಲ್ ಆಗುತ್ತೆ. ಓಕೆನಾ, ಒಂದ್ ಜನರೇಷನ್ ಟು ಅನದರ್. ಈ ಜೀನ್ಸ್ ಇಂದಾನೇ ನಾವ್ ಹೆಂಗ್ ಕಾಣಿಸ್ತೀವಿ, ನಮ್ ಕಣ್ ಕಲರ್ ಹೆಂಗಿರುತ್ತೆ, ಓಕೆನಾ, ಅದು ಡಿಸೈಡ್ ಆಗುತ್ತೆ. ಆ ಜೀನ್ಸ್ ಏನಂದ್ರೆ ಬೇರೆ ಏನು ಅಲ್ಲ, ಫಂಕ್ಷನಲ್ ಪಾರ್ಟ್ ಆಫ್ ಡೆಫಿನೇಷನ್ ಬರೀರಿ, ಫಂಕ್ಷನಲ್ ಪಾರ್ಟ್ ಆಫ್ ಡಿ ಎನ್ ಎ ನಾವು ಜೀನ್ಸ್ ಅಂತ ಕರಿತೀವಿ. ಡಿ ಎನ್ ಎ ಫಂಕ್ಷನಲ್ ಪಾರ್ಟ್ ಜೀನ್ಸ್. ಈ ಜೀನ್ಸ್ ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ ಹೋಗುತ್ತೆ, ಆಮೇಲೆ ನಿಮ್ ಬಾಡಿದು ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತೀವಿ ಜೀನ್ಸ್ ಅಂದ್ರೆ. ಓಕೆನಾ, ಎಷ್ಟು ಬೇಸಿಕ್ಸ್ ಗೊತ್ತಿದ್ರೆ ನೀವು ಬಯೋಟೆಕ್ನಾಲಜಿ ರಿಲೇಟೆಡ್ ಯಾವುದೇ ಕರೆಂಟ್ ಅಫೇರ್ಸ್ ಬಂದ್ರು ನೀವು ಓದ್ಕೋಬಹುದು. ಓಕೆನಾ, ಇದು ಬೇಸಿಕ್ಸ್ ಆಫ್ ಡಿ ಎನ್ ಎ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದೀನಿ. ಐ ಹೋಪ್ ಅರ್ಥ ಆಗಿದೆ ನಿಮ್ಗೆ. ಒಂದ್ ಸ್ವಲ್ಪ ಏನಾದ್ರು ರಿಟೈನ್ ಆಗಿದೆ ಅನ್ಕೋತೀನಿ. ಓಕೆನಾ, ಇನ್ನೊಂದು ಕಾನ್ಸೆಪ್ಟ್ ಇದೆ, ಎಚ್ ಟಿ ಬಿ ಟಿ ಕಾಟನ್. ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಇರೋದು. ಓಕೆ, ಕಂಟಿನ್ಯೂ ಮಾಡಲು, ಓಕೆ ಕಂಟಿನ್ಯೂ ಮಾಡಲು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋದು. ಎಸ್, ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವತ್ತು ನ್ಯೂಸ್ ಅಲ್ಲಿ ಬಂದಿದ್ದು, ಇವತ್ತು ಹಿಂದೂ ಪೇಪರ್ ಓದಿದ್ರೆ ಈ ನ್ಯೂಸ್ ನೋಡಿರ್ತೀರ, ಎಚ್ ಟಿ ಬಿ ಟಿ ಕಾಟನ್.
ಏನ್ ನ್ಯೂಸ್ ಏನಂತ ನ್ಯೂಸ್ ಇದೆ, ದೇರ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಇನ್ ಇಲ್ಲೀಗಲ್ ಯೂಸ್ ಆಫ್ HDBT ಕಾಟನ್. HDBT ಕಾಟನ್ ವೆರೈಟಿ ಇಲ್ಲೀಗಲ್ ಯೂಸ್ ಜಾಸ್ತಿ ಆಗಿದೆ ಅಂತ ನ್ಯೂಸ್ ಇರೋದು. ಓಕೆನಾ? ಎಸ್ಪೆಷಲಿ ಮಹಾರಾಷ್ಟ್ರದಲ್ಲಿ, ಯಾಕಂದ್ರೆ ಕಾಟನ್ ಎಲ್ಲಿ ಜಾಸ್ತಿ ಬೆಳೆಯೋದು, ಹತ್ತಿ ಬೆಳೆಯೋದು ಜಾಸ್ತಿ ಎಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ, ಯಾಕಂದ್ರೆ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ, ಕಪ್ಪು ಮಣ್ಣು, ವಾಲ್ಕ್ಯಾನಿಕ್ ಒರಿಜಿನ್ ಇರೋಂತ ಬ್ಲ್ಯಾಕ್ ಸಾಯಿಲ್ ಎಲ್ಲಿ ಸಿಗುತ್ತೆ ನಮ್ಗೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸಿಗುತ್ತೆ, ಅದರಿಂದ ಅಲ್ಲಿ ಕಾಟನ್ ಕಲ್ಟಿವೇಷನ್ ಜಾಸ್ತಿ. ಓಕೆ, ಇಲ್ಲಿ ಈ BT ಕಾಟನ್ ಅಂದ್ರೆ ಏನು, HDBT ಕಾಟನ್ ಅಂದ್ರೆ ಏನು, ಇಲ್ಲ ನೀವು BT ಬೃಂದಾಲು ಕೇಳಿದ್ರಿ, 2010 ಅಲ್ಲೆಲ್ಲ ಜಾಸ್ತಿ ನ್ಯೂಸ್ ಇತ್ತು. ಏನಿವೆಲ್ಲ, ಇವೆಲ್ಲ ಏನಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ, GM ಕ್ರಾಪ್ಸ್. ಏನಂದ್ರೆ ನಾವು ಅದನ್ನ ಜೆನೆಟಿಕ್ ಏನ್ ಜೀನ್ಸ್ ಅಂತ ಏನ್ ನೋಡ್ತಾ ಇದೀವಿ, ನಾವೇನು ಬೇಸಿಕ್ಸ್ ಆಫ್ DNA ಜೀನ್ಸ್ ನೋಡಿದ್ವಿ, ಫಂಕ್ಷನಲ್ ಪಾರ್ಟ್ ಆಫ್ DNA, ಅಲ್ಲಿ ಕೆಲವು ವೇರಿಯೇಷನ್ ತಗೊಬಂದು ಏನ್ ಮಾಡ್ತಾರೆ, ಅದರ ಜೆನೆಟಿಕ್ಸ್ ಚೇಂಜ್ ಮಾಡಿ ಇದ್ರ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾರೆ ಕ್ರಾಪ್ಸ್ಗಳು, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ. ಇಂಡಿಯಾದಲ್ಲಿ ಓನ್ಲಿ ಲೀಗಲಿ ಅಲೌಡ್ ಮಾಡಿರೋದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಯಾವ್ದಂದ್ರೆ BT ಕಾಟನ್ ಮಾತ್ರ ಅಲೌ ಮಾಡಿರೋದು. ಇದು ಕ್ವಶನ್ನು ಸಾಧ್ಯತೆನೂ ಇದೆ. ಏನು, ಇಟ್ ಈಸ್ ದ ಓನ್ಲಿ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಲೌಡ್ ಇನ್ ಇಂಡಿಯಾ. ಇನ್ ಯಾವ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಇಂಡಿಯಾ ಅಲೌ ಮಾಡಿಲ್ಲ. ಓಕೆನಾ? ಯಾಕಂದ್ರೆ ಅದರದೇ ಆದಂತ ಏನು ವೇರಿಯಸ್ ಡಿಸ್ಅಡ್ವಾಂಟೇಜಸ್ಗಳಿವೆ. ಓಕೆ, ಇದೊಂದು ಐಡಿಯಾ ಕೊಡ್ತೀನಿ BT ಕಾಟನ್ ಇದೆ ಏನು ಅಂತ. ಓಕೆ, ಅವಾಗ ನಿಮ್ಗೆ ಬೇರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಐಡಿಯಾ ಸಿಗುತ್ತೆ. ಇದು ಟ್ರೆಡಿಷನಲ್ ಕಾಟನ್, ಇದು ಟ್ರೆಡಿಷನಲ್ ಕಾಟನ್ ಅಂದ್ರೆ ನಾರ್ಮಲ್ ಕಾಟನ್ ಪ್ಲಾಂಟ್, ಇದು ಹತ್ತಿ ಗಿಡ. ಓಕೆನಾ? ಇಲ್ಲಿ ಹತ್ತಿ ನೋಡ್ಬೋದು ನೀವು. ಹಿಂದೆ ಏನ್ ಮಾಡ್ತಾ ಇತ್ತು, ಏನಾಗ್ತಾ ಇತ್ತು ಅಂದ್ರೆ, ಈಗಲೂ ಇದೆ ಇದು, ಈ ಇನ್ಸೆಕ್ಟ್ ಏನ್ ನೋಡ್ತಾರೆ, ಹುಳ ಏನ್ ನೋಡ್ತಾ ಇದ್ರೆ ಕಾಟನ್ ಬಾಲ್ವಮ್, ಎಸ್ಪೆಷಲಿ ಪಿಂಕ್ ಬಾಲ್ವಮ್ ಅಂತಾನು ಕರೀತಾರೆ. ಇದು ಈ ವೆರೈಟಿ ಬರ್ತೇವೆ ಬಾಲ್ವಮ್ಸ್, ಬಟ್ ಪಿಂಕ್ ಬಾಲ್ವಮ್ ಏನು, ಈ ಹತ್ತಿನ ಏನು ಡ್ಯಾಮೇಜ್ ಮಾಡ್ತಿತ್ತು, ಈ ಹತ್ತಿನ ಏನು ಡ್ಯಾಮೇಜ್ ಮಾಡ್ತಾ ಇತ್ತು. ಸೊ ಅದಕ್ಕೆ ಏನ್ ಮಾಡಿದ್ವಿ, ಈ ಇನ್ಸೆಕ್ಟಿಸ್ ಒಂದು ಸೊಲ್ಯೂಷನ್ ಏನಂದ್ರೆ ಇದಕ್ಕೆ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೋದು, ಕೆಮಿಕಲ್ ಸ್ಪ್ರೇ ಮಾಡ್ಬೋದು. ಇಲ್ಲಿ BT ಕಾಟನ್ ಅಂತ ಏನು, ಒಂದು BT ಕಾಟನ್ ಮಾಡಿದ್ವಿ. ಏನ್ BT ಕಾಟನ್ ಏನಂತ ಮಾಡಿದ್ರು ಅಂದ್ರೆ, ಇದು ಒಂದು ಬ್ಯಾಕ್ಟೀರಿಯಾ, ಇದು ಸಾಯಿಲ್ ಬ್ಯಾಕ್ಟೀರಿಯಾ ಇದೊಂದು, ಇದು ಹೆಸರೇನು, ಬ್ಯಾಸಿಲಸ್ ತುರಂಜಿಯನ್ಸಿಸ್ ಅಂತ. ಅದಕ್ಕೆ ಇದು BT ಅಂತ ಹೆಸರಿರೋದು. BT ಅಂತ ಏನಕ್ಕೆ ಹೆಸರಿರೋದು BT ಕಾಟನ್ ಅಂತ, ಇದು ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ದಾರೆ. ಏನ್ ಮಾಡಿದ್ರು, ಈ ಬ್ಯಾಕ್ಟೀರಿಯಾದಲ್ಲಿ ಈ ಜೆನೆಟಿಕ್ ಮಟೀರಿಯಲ್ ತೆಗೆದ್ರು. ಓಕೆ, DNA ತೆಗೆದ್ರು. ಈ DNAನಲ್ಲಿ ಎರಡು ಜೀನ್ ತೆಗೆದ್ರು, ಯಾವ್ದು, Cry1AB ಮತ್ತೆ Cry2BC ಅಂತ. ಏನು, Cry1AB ಮತ್ತೆ Cry2BC ಜೀನ್ ಎಲ್ಲಿಂದ ತೆಗೆದ್ರು, ಈ ಬ್ಯಾಕ್ಟೀರಿಯಿಂದ, ಬ್ಯಾಸಿಲಸ್ ತುರೇಂಜಿಯನ್ಸಿಸ್ ಬ್ಯಾಕ್ಟೀರಿಯಾ ಅಂತ ತೆಗೆದು ಏನಂದ್ರೆ ಈ ಟ್ರೆಡಿಷನಲ್ ಕಾಟನ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಂದ್ರೆ ಈ ಟ್ರಾನ್ಸ್ಫರ್ ಅಂದ್ರೆ ಏನಂದ್ರೆ, ಅದು ಲ್ಯಾಬ್ ಅಲ್ಲಿ ನಡೆಯೋದು, ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಇಂದ, ಕಾಂಪ್ಲೆಕ್ಸ್ ಇನ್ಸ್ಟ್ರೂಮೆಂಟ್ ಇಂದ. ಇಲ್ಲಿ ಹಾಕೋದ್ರೆ ಜಸ್ಟ್ ಸಿರಿಂಜ್ ತಗೊಂಡು ಇಂಜೆಕ್ಟ್ ಮಾಡಿದ್ರು ಅಂತಲ್ಲ, ಇದಕ್ಕೆ ಲ್ಯಾಬ್ ಅಲ್ಲಿ ಏನ್ ಮಾಡಿದ್ರು, ಈ ಜೀನ್ಸ್ನ ಈ ಕಾಟನ್ ಪ್ಲಾಂಟ್ ಜೀನ್ಗೆ ಅಟ್ಯಾಚ್ ಮಾಡಿದ್ರು. ಈ ಜೀನ್ ಇಂದ ಏನ್ ಮಾಡುತ್ತೆ ಅಂದ್ರೆ, ಇನ್ ನ್ಯಾಚುರಲ್ ಆಗಿ ಇಲ್ಲಿ ಒಂದು ಕ್ರೈ ಟಾಕ್ಸಿನ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಆ ಕಾಟನ್ ಅಲ್ಲಿ. ಈ ಜೀನ್ ಹಾಕಿದ್ರಿಂದ ಆ ಗಿಡದ ಒಳಗೇನೆ ಏನು ಕ್ರೈ ಟಾಕ್ಸಿನ್ಸ್, ಟಾಕ್ಸಿನ್ಸ್ ಅಂದ್ರೆ ಪಾಯ್ಸನ್, ಪಾಯ್ಸನಸ್ ಈ ಕೆಮಿಕಲ್ ಡೆವಲಪ್ ಆಗುತ್ತೆ. ಈ ಇನ್ಸೆಕ್ಟ್ ಈ ಕಾಟನ್ ತಿನ್ನಕ್ ಬಂದೆ, ತಿಂದಿದ ತಕ್ಷಣ ಒಂದ್ ಸ್ವಲ್ಪ ತಿಂದಿದ ತಕ್ಷಣ ಏನಂದ್ರೆ ಈ ಟಾಕ್ಸಿನ್ ಉಳ್ಳಕ್ ಹೋಗುತ್ತಲ್ಲ ಬಾಲ್ವಮ್ ಒಳಗೋಗಿ, ಅದು ಆ ಬಾಲ್ವಮ್ ಡೆತ್ ಆಗುತ್ತೆ. ಅಂದ್ರೆ ನ್ಯಾಚುರಲ್ ಆಗಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ದೇನೆ ಏನು ನಾವು ಈ ಕಾಟನ್ ಪ್ಲಾಂಟ್ ಪ್ರೊಟೆಕ್ಟ್ ಮಾಡ್ಕೋಬಹುದು.
ಈ ಬೋಲ್ವಮ್ ಇದನ್ನ ತಿನ್ನಕ್ಕಾಗಲ್ಲ. ಕಂದ್ರೆ ನ್ಯಾಚುರಲ್ ಒಳಗೆ ಏನು ಈ ಕ್ರೈ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಈ ಹುಳ ತಿನ್ನಕ್ಕಾಗಲ್ಲ. ಅದರಿಂದ ಏನು ಇದು ಇನ್ಸೆಕ್ಟ್ ರೆಸಿಸ್ಟೆಂಟ್ ಕಾಟನ್ ಆಗಿ ಬಿಟಿ ಕಾಟನ್ ಇದನ್ನ ಲೀಗಲಿ ಇಂಡಿಯಾದಲ್ಲಿ ಅಲೋವ್ ಮಾಡಿದ್ದಾರೆ. ಓಕೆನಾ? ಈ ಡೆವಲಪ್ ಮಾಡಿದ ಕಂಪ್ನಿ ಹೆಸರು ನಿಮ್ಗೆ ಗೊತ್ತಿರಬೇಕು, ಯು ಎಸ್ ಜೈಂಟ್ ಅಂದ್ರೆ ಅದು ಯು ಎಸ್ ದೊಡ್ಡ ಕಂಪ್ನಿ. ಬೇರ್ ಮತ್ತೆ ಮಾನ್ಸೆಂಟೋ ಕಂಪ್ನಿ, ಬೇರ್ ಅಂಡ್ ಮಾನ್ಸೆಂಟೋ, ಅದ್ರ ಹೆಸರು ಬೇರ್ ಮಾನ್ಸೆಂಟೋ. ಇನ್ನು ನಿಮ್ ಜೆನೆಟಿಕ್ ಏನೋ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಕೇಸ್ ತಗೊಳ್ಳಿ, ಇಶ್ಯೂಸ್ ಆಗತ್ತಲ್ಲ ಓಕೆನಾ, ರೈತರದ್ದು ಇಶ್ಯೂಸ್ ಯಾವುದೇ ದೇಶದ ತಗೊಳ್ಳಿ, ಮೆಜಾರಿಟಿ ಟೈಮ್ಸ್ ಈ ಬೇರ್ ಕಂಪ್ನಿ ಇನ್ವಾಲ್ವ್ ಆಗಿರುತ್ತೆ. ನೀವು ಜೆನೆಟಿಕಲಿ ಮಾಡಿಫೈಡ್ ಮಾಡಿ ಎಕ್ಸೆಸಿವ್ ಆಗಿ ಏನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಓಕೆ, ಇದು ಬಿ ಟಿ ಕಾಟನ್ ಏನೋ ಪಿಂಕ್ ಬಲೋಮ್ ಇಂದ ರೆಸಿಸ್ಟೆಂಟ್ ಕೊಡುತ್ತೆ. ಇವರು ಇನ್ನೊಂದು ಡೆವಲಪ್ ಮಾಡಿದ್ರು, ಇದು ಥರ್ಡ್ ಜನರೇಷನ್ ಇದು ಆಕ್ಚುಲಿ ಕಾಟನ್ ಅಲ್ಲಿ ಎಚ್ ಟಿ ಬಿ ಟಿ ಕಾಟನ್ ಅಂತಾನು ಪ್ರೊಡ್ಯೂಸ್ ಮಾಡಿದ್ರು, ಇದು ಕ್ರಿಯೇಟ್ ಮಾಡಿದ್ರು. ಅದಲ್ ಇದೇನಂದ್ರೆ ಇದ್ರ ಜೊತೆಗೆ ಏನ್ ಈ ಬ್ಯಾಕ್ಟೀರಿಯಾದು ಈ ಜೀನ್ಸ್ ಜೊತೆಗೆ ಇನ್ನೊಂದು ಜೀನ್ ಹಾಕಿದ್ರು. ಹೆಸರು ನೆನಪಿದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಏನ್ ಬೇಕಿಲ್ಲ, ಸಿ ಪಿ ಫೋರ್ ನೆನಪಿರ್ಲಿ ಸಾಕು. ಇದು ಇನ್ನೊಂದು ಬ್ಯಾಕ್ಟೀರಿಯಾ ಅಗ್ರೋ ಬ್ಯಾಕ್ಟೀರಿಯಂ ಇಂದ ಈ ಜೀನ್ ಹಾಕಿ ಏನು ಎಚ್ ಟಿ ಬಿ ಟಿ ಕಾಟನ್ ಏನು ಪ್ರೊಡ್ಯೂಸ್ ಮಾಡಿದ್ರು. ಇದು ಇಂಡಿಯಾದಲ್ಲಿ ಅಲೋ ಮಾಡಿಲ್ಲ, ಆದ್ರೂ ಕೂಡ ಕೆಲವು ಫಾರ್ಮರ್ಸ್ ಏನು ಹಿಂದೆನೂ ಕೂಡ ಏನು 2020 ನ್ಯೂಸ್ ಅಲ್ಲಿ ಆಗಿತ್ತು, ಈಗಲೂ ನ್ಯೂಸ್ ಆಗಿದೆ. ಏನಂದ್ರೆ ಇಲ್ಲೀಗಲ್ ಆಗಿ ಎಚ್ ಟಿ ಬಿ ಟಿ ಕಾಟನ್ ನ ಏನು ಬೆಳೆದಿದ್ದಾರೆ, ಅದನ್ನ ನಾವು ಕಂಟ್ರೋಲ್ ಮಾಡಿ ಅಂತ ಏನು ನ್ಯೂಸ್ ಇರೋದು. ಓಕೆ, ಇದು ಬಿ ಟಿ ಕಾಟನ್. ಹಿಂಗೆ ಇದೇ ತರ ಯಾವುದೇ ಬಯೋಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ ಬಂದಾಗ ನಿಮ್ಗೆ ಅರ್ಥ ಆಗ್ಲಿ ಅಂತ ಏನು ಬೇಸಿಕ್ಸ್ ಆಫ್ ಡಿ ಎನ್ ಎ ಮಾಡಿದ್ರು. ಓಕೆನಾ? ಸೊ ಇಲ್ಲಿಗೆ ಇವತ್ತಿಂದ ಕಾನ್ಸೆಪ್ಟ್ಸ್ ಓಕೆ. ಇವತ್ತು ನ್ಯೂಸ್ಗಳಿಗಿಂತ ಜಾಸ್ತಿ ನ್ಯೂಸ್ ಅಷ್ಟಿರಲಿಲ್ಲ, ಈ ಸಲ ವಿವಿ ಇದ್ದು ಕಾನ್ಸೆಪ್ಟ್ಗಳು ಜಾಸ್ತಿ ಇತ್ತು. ಅದರಿಂದ ಕಾನ್ಸೆಪ್ಟ್ಗಳು ಜೊತೆ ಜೊತೆಗೆ ಮಾಡಿದೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ ಇದ್ರೆ ನೀವು ಟೆಲಿಗ್ರಾಮಲ್ಲಿ ಮೆಸೇಜ್ ಕಳಿಸ್ಬೋದು, ರಿಪ್ಲೈ ಮಾಡ್ತೀನಿ. ಓಕೆ, ಕ್ಲಾಸ್ ಹೆಂಗಿತ್ತು ಫೀಡ್ಬ್ಯಾಕು ಗ್ರೂಪಲ್ಲಿ ಹಾಕಿ. ಕ್ಲಾಸ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.